ಮನೆ ಈಗ ಹೋಗಿ ಏನಾದ್ರು ನೋಡಿದ್ರೆ ಸ್ವಲ್ಪ ಒಂಚೂರು ಮಾಡಿದ್ದು ಮನೆಗೆ ಹೋಗಿ ಅರ್ಥ ಆಯ್ತಾ ಅಪ್ಕೊಳಕ್ಕಾಗತ್ತಾ ಪ್ಲೇಸಸ್ಗಳೆಲ್ಲ ನೀವೇ ನೀವೇ ಏನಾದ್ರು ದಾಚಿ ಕಂಡಿಡ್ಕೋಬೇಕಣ್ಣ ಅದನ್ನೆಲ್ಲ ಹಿಂಗೆ ಕೊಡೋದು ಈಸಿ ಮೆಥಡ್ ಏನಿಲ್ಲ ಅದು ಮಲ್ಟಿಪಲ್ ರೀಡಿಂಗ್ಸ್ ಅಷ್ಟೇ ಎರಡೆರಡು ಸಲ ಮೂರು ಮೂರು ಸಲ ಮರ್ತೋದಂಗೆ 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 ಹಂಗಂಗೆ ಹಂಗಂಗೆ ಮೊಬೈಲೈಸ್ ಮಾಡಿಕೊಂಡು ಸೊ ಮಲ್ಟಿಪಲ್ ರೀಡಿಂಗ್ ಇದ್ರೆ ಜ್ಞಾಪಕ ಇರುತ್ತೆ ಅದು ಹೆಂಗೆ ಅಂತಂದರೆ ಯಾವ್ದಾರ ಒಂದು ರೆಫರೆನ್ಸ್ ಬುಕ್ಸ್ ತೊಗೊಂಡು ಫಸ್ಟ್ ಒಂದ್ಸಲ ಓದಿದ್ರೆ ಇಲ್ಲ ನೆಕ್ಸ್ಟ್ ಇಲ್ಲಿ ಪಾಠ ಕೇಳಿದಾಗ ಆವಾಗ ಒಂಚೂರು ಇಮಿಡಿಯೇಟ್ ಬೇಗ ಅರ್ಥ ಆಗ್ಬಿಡುತ್ತೆ ಬಟ್ ಇಲ್ಲೇ ಕೇಳ್ಕೊಂಡು ಅಲ್ಲೋಗಿ ಓದೋದು ಅಂತಂದರೆ ಅವಾಗ ಕಷ್ಟ ಫಸ್ಟು ಒಂದು ರೆಫರೆನ್ಸ್ ಬುಕ್ಸ್ ತೊಗೊಳ್ಳಿ ಯಾವ್ದಾದ್ರು ತೊಗೊಂಡಿದ್ರೆ ಯಾವ್ದಾದ್ರು ಏನ್ಷಿಯಂಟ್ ಇಂಡಿಯಾದು ರೆಫರೆನ್ಸ್ ಬುಕ್ಸ್ ಟೆಕ್ಸ್ಟ್ ಬುಕ್ಸ್ ಅಲ್ಲ ಸೊ ರೆಫರೆನ್ಸ್ ಬುಕ್ಸ್ ಬೇಕು ಒಂದು ವಂಡರ್ ದಟ್ ವಾಸ್ ಇಂಡಿಯಾ ಅಂತ ಹೇಳೋದು ಬುಕ್ ಇದೆ ನೋಡಿದಿರ ಯಾರಾದ್ರು ಒಂದು ಎ ಎಲ್ ಭಾಷಂ ಅಂತೇಳಿ ಆ ಥರ ಬಂದಿರೋದು ವಂಡರ್ ದಟ್ ವಾಸ್ ಇಂಡಿಯಾ ಅಂತೇಳಿ ಅದು ಕನ್ನಡ ಮೀಡಿಯಮಲ್ಲೂ ಸಿಗುತ್ತೆ ಏನೋ ಏನೋ ಅದ್ಭುತವೆಂಬ ಭಾರತ ಅಂತಲೇ ಏನೋ ಕನ್ನಡ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದಾರೆ ಅದನ್ನು ತೊಗೊಂಡು ಹೋದಿ ತುಂಬ ಚೆನ್ನಾಗಿದೆ ಯಾಕಂತಂದರೆ ಕಂಪ್ಲೀಟ್ ನಮ್ಮ ಏನ್ಷಿಯಂಟ್ ಇಂಡಿಯಾದು ಕಲ್ಚರ್ ಬೇಸ್ಡ್ ಬುಕ್ ಅದು ಅಂದರೆ ಕಲ್ಚರ್ ಹೇಗೆ ನಮ್ಮ ಇಂಡಿಯಾದ ಕಲ್ಚರ್ ಇದೆಯೋ ರಿಲಿಜನ್ನು ಅದ್ರ ಬೇಸ್ಡ್ ಆಗಿನೇ ತುಂಬ ಚೆನ್ನಾಗಿದೆ ಒಂದು ಬುಕ್ ಅದು ತೊಗೊಳ್ಳಿ ಅದೊಂದು ಬುಕ್ ಏನ್ಷಿಯಂಟ್ ಇಂಡಿಯಾಗೆ ಮತ್ತು ಈ ರೀಸೆಂಟಾಗಿ ಜಾಸ್ತಿ ಒಂದು ಬುಕ್ಕು ತುಂಬ ಓಡಾಡ್ತಿದೆ ಏನಪ್ಪ ಅಂತಂದರೆ ನಿತಿನ್ ಸಿಂಗಾನಿ ಅಂತ ಆರ್ಟ್ ಅಂಡ್ ಕಲ್ಚರ್ ಆಫ್ ಇಂಡಿಯಾ ಅಂತೇಳಿ ನಿತಿನ್ ಸಿಂಗಾನಿಯಾ ಅದೆರಡು ಬುಕ್ ತೊಗೊಳ್ಳಿ ಇನ್ನೂ ಬೇಕಂತಂದ್ರೆ ಒಂದು ಆರ್ ಸಿ ಮಜುಮ್ದಾರ್ ಒಂದು ಬುಕ್ ಇದೆ ಏನ್ಷಿಯಂಟ್ ಇಂಡಿಯಾ ಅಂತ ಆರ್ ಸಿ ಮಜುಮ್ದಾರ್ ಆ ಮೂರು ಬುಕ್ಸ್ ಓದಿದ್ರೆ ನಿಮ್ಗೆ ಏನ್ಷಿಯಂಟ್ ಇಂಡಿಯಾಗೆ ಸಾಕು ಆಯ್ತಲ್ವಾ ಈ ಬುಕ್ಸಲ್ಲಿ ಯಾವುದಾದ್ರೂ ಒಂದನ್ನ ಬೇಸಾಗಿಟ್ಕೊಳ್ಳಿ ಒಂದನ್ನು ಬೇಸಾಗಿಟ್ಕೊಂಡು ಅದನ್ನ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗೋರೆ ಅದಕ್ಕೆ ಇನ್ಕ್ಲೂಡ್ ಮಾಡ್ತಾ ಹೋಗಿ ಆಯ್ತಲ್ವಾ ಯಾಕಂತಂದ್ರೆ ಮೂರು ಬುಕ್ಸನ್ನ ಕಂಪ್ಲೀಟ್ ಅದನ್ನು ಫಾಲೋ ಅಪ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಒಂದು 500-600 ಪೇಜಸ್ ಇರುತ್ತೆ ಪ್ರತಿ ಬುಕ್ಕು ಅದಿರೋದೆಲ್ಲ ಓದಿ ಅರ್ಥ ಮಾಡಿಕೊಂಡು ಅದೆಲ್ಲ ಮಾಡೋಕ್ಕೆ ಹೋಯ್ತು ಅಂತಂದರೆ ಟೈಮು ಇರೋಲ್ಲ ಪ್ಲಸ್ ಅದನ್ನು ಮೆಮೊರೈಸೇಷನ್ ಇಟ್ಕೊಳ್ಳೋದು ತುಂಬ ಕಷ್ಟ ಆಗಲ್ಲ ಸೊ ಹಂಗಾಗಿ ಒಂದು ನಿತಿನ್ ಸಿಂಗಾನಿ ಅದೇನಿದೆ ಅದು ಮಸ್ಟ್ ಆನ್ ಶುಡ್ ಬುಕ್ಕು ಇನ್ನೊಂದು ಹೇಳೋದಲ್ಲ ಅದೊಂದು ಆಸಿ ಮಜುಂದಾರ್ ಏನ್ಷಿಯಂಟ್ ಇಂಡಿಯಾ ಇಲ್ಲಾಂದ್ರೆ ವಂಡರ್ ದಟ್ ವಾಸ್ ಇಂಡಿಯಾ ಏನ್ ಭಾಷೆ ಸರ್ ಅದು ಕಲ್ಚರ್ ಕಂಪ್ಲೀಟ್ ಕಲ್ಚರ್ ಬೇಸ್ಡ್ ಇನ್ನೊಂದು ತಿಳ್ಕೊಳ್ಳಿ ಬಲ್ಕಿ ಇದೆ ದಪ್ಪಕ್ಕಿದೆ ಅದೆಲ್ಲ ಬಿಟ್ಬಿಡಿ ಆಯ್ತಲ್ವಾ ನೀವು ಓದಕ್ ಹೋಗ್ತಿರೋದೇನ ಆಗಕ್ ಹೋಗ್ತಿರೋದೇನ ಅದನ್ನ ತಲೆನಲ್ಲಿ ಇಟ್ಕೊಳ್ಳಿ ಇಲ್ಲ ಇದಾಗಲ್ಲ ಬೇರೆದು ಅಂತಂದ್ರೆ ಬೇರೆ 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 ಬುಕ್ಸ್ ಹೇಳ್ತಿರ್ಬೇಕಾದ್ರೆ ಅದನ್ನೇ ಓದ್ಕೊಳ್ಳಿ ನೋ ಪ್ರಾಬ್ಲಮ್ ಯಾವಾಗ್ಲೂ ಹೈ ಲೆವೆಲ್ ಥಿಂಕಿಂಗ್ ಇದ್ದಾಗ ರೆಫರೆನ್ಸ್ ಬುಕ್ಸ್ಗಳು ಹಂಗೇನೆ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಯಾವುದೋ ಲೋ ಲೆವೆಲ್ ಬುಕ್ಸ್ ಯಾವುದೋ ಫುಟ್ಬಾಲಲ್ಲಿ ಸಿಗುತ್ತೆ ಅದನ್ನು ಓದ್ಬಿಟ್ಟು ನಾ ಯು ಪಿ ಎಸ್ ಸಿ ಮಾಡ್ತೀನಿ ಖಂಡಿತ ಆಗಲ್ಲ ಎಫ್ ಡಿ ಸಿನೂ ಕೂಡ ಮಾಡೋಕ್ಕಾಗಲ್ಲ ಇವಾಗ ನೀವು ನೋಡಿರ್ಬೋದು ಎಫ್ ಡಿ ಸಿ ಎಸ್ ಡಿ ಸಿ ಎಲ್ಲ ಕೆ ಪಿ ಎಸ್ ಸಿ ಕ್ವಶನ್ಸ್ ಎಲ್ಲ ಹಿಂಗಿರುತ್ತೆ ಅಂತ ನೋಡಿದ್ರೆ ಕ್ವಶನ್ ಪೇಪರು ಕೆ ಪಿ ಎಸ್ ಸಿದು ಎಫ್ ಡಿ ಸಿ ಎಸ್ ಡಿ ಸಿ ಲೆವೆಲ್ ಎಕ್ಸಾಮ್ದು ಕ್ವಶನ್ಸು ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಟಫ್ ಇರೋದು ಸೊ ಅಂಥದ್ರಲ್ಲಿ ಯು ಪಿ ಎಸ್ ಸಿದು ಅಂತಂದರೆ ಹಂಗೇನೆ ಆ ಲೆವೆಲ್ ಥಿಂಕಿಂಗ್ ಇದ್ರೇ ಅದನ್ನು ಮಾಡೋಕ್ಕೆ ಸಾಧ್ಯ ಸೊ ಹಂಗಾಗಿ ಒಂದೆರಡು ರೆಫರೆನ್ಸ್ ಬುಕ್ಸನ್ನು ತೊಗೊಂಡು ಓದಿ ಆಮೇಲೆ ಬಂದು ಕುಂಚೂರು ಇದಾದರೆ ಇದಾಗುತ್ತೆ ಆಯ್ತಲ್ವಾ ಆಮೇಲೆ ಇನ್ನೊಂದು ನೆನ್ನೆ ಹೇಳಬೇಕಿತ್ತು ಬಟ್ ಡಿಸ್ಕರೇಜ್ ಮಾಡೋದು ಬೇಡ ಅಂದ್ಬಿಟ್ಟು ಏನು ಹೇಳಿಲ್ಲ ನಾವು ಇಲ್ಲೇನು ಮಾಡ್ತೀವೋ ಅದೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಆಯ್ತಲ್ವಾ ಇನ್ನೊಂದು 100 ಮಾರ್ಕ್ಸ್ 100 ಕ್ವಶನ್ಸಲ್ಲಿ ಹಿಸ್ಟ್ರಿ ಮ್ಯಾಕ್ಸಿಮಮ್ ಒಂದು 10-15 ಕ್ವಶನ್ಸ್ ಬರುತ್ತೆ ಇಲ್ಲಿ ಹೇಳಿರೋದೇ ಬರುತ್ತೆ ಅಂತಲ್ಲ ನಾವೇನಪ್ಪ ಅಂದ್ರೆ ಒಂದು ರೂಟ್ ತೋರಿಸ್ತೀವಿ ಈ ರೂಟಲ್ಲಿ ಹೋಗಿ ಹಿಂಗೆ ಓದಿದ್ರೆ ಈ ಥರದ್ದು ಬರುತ್ತೆ ಅಂದ್ಬಿಟ್ಟು ರೂಟ್ ತೋರಿಸ್ತೀವಿ ಆ ರೂಟನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಯಾಕಲ್ವಾ ಆಯ್ತಲ್ವಾ ಯಾಕಂದ್ರೆ ಈ ಜಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ಒಂದು ಕೆ ಎಸ್ ಬ್ಯಾಚ್ ಮಾಡಿದ್ವಿ ಕಂಪ್ಲೀಟ್ ಹಿಸ್ಟ್ರಿ ಮಾಡಿದ್ವಿ ಕರ್ನಾಟಕ ಹಿಸ್ಟ್ರಿ ಮಾಡಿದೆ ನಾನು ಆಲ್ಮೋಸ್ಟ್ ಒಂದು 35-40 ಕ್ಲಾಸಸ್ ಮಾಡಿದೆ ಬಂದಿದ್ದು ಎರಡೇ ಕ್ವಶನ್ ಬಂದಿದ್ದು ಎರಡೇ ಕ್ವಶನ್ ಅದರಲ್ಲೂ ಒಂದು ಕ್ವಶನ್ ಹೆವಿ ಟಫ್ ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋರು ಯಾರು ಬರದೇ ಇರಲಿಲ್ಲ ಆ ಕ್ವಶನ್ನು ಇನ್ನೊಂದೊಂದು ಸ್ವಲ್ಪ ಈಸಿ ಕ್ವಶನ್ಸ್ ಇತ್ತು ಹಂಗಾಗ್ಬಿಡೋದು ಆಯ್ತಲ್ವಾ ಅದಕ್ಕೇನೆ ಒಂಚೂರು ಇದು ಮಾಡಬೇಕಿದ್ರೆ ಇದನ್ನೇ ಕಂಪ್ಲೀಟ್ ಏನೋ ಮಗ್ಗಿ ಕ ಮಗ್ಗಿ ಇದ್ರ ಥರ ಫಾಲೋ ಅಪ್ ಮಾಡೋಕೆ ಹೋಗ್ಬಿಡಿ ಇದನ್ನೂ ಒಂದು ಬೇಸಾಗಿ ಇಟ್ಕೊಳ್ಳಿ ಒಂದು ರೂಟನ್ನು ಹೇಗೆ ತೋರಿಸ್ತೀವೋ ಆ ರೂಟನ್ನು ಫಾಲೋ ಮಾಡಿಕೊಂಡು ನಿಮ್ಮ ಸೆಲ್ಫ್ ಸ್ಟಡಿ ಇಂಪಾರ್ಟೆಂಟು
ಒಂಚೂರು ರೆಫರೆನ್ಸ್ ಬುಕ್ಸನ್ನು ತೊಗೊಂಡು ಅದನ್ನು ಫಾಲೋ ಅಪ್ ಮಾಡಿ. ಅವಾಗ ನಿಮ್ಮ ಮತ್ತೆ ಒಂಚೂರು ಓಲ್ಡ್ ಕ್ವಶನ್ ಪೇಪರ್ಸ್ ಇದ್ದು ಒಂದು 200 ಕ್ವಶನ್ ಪೇಪರ್ಸನ್ನು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಕ್ವಶನ್ಸ್ ಯಾವ ಥರ ಫ್ರೇಮ್ ಆಗಿದೆ, ಯಾವ ಟಾಪಿಕಲ್ಲಿ ಇದೆ, ಹಿಸ್ಟ್ರಿ ಕ್ವಶನ್ಸನ್ನು ಹಿಂಗೆ ಬರುತ್ತೆ, ಈ ಟಾಪಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಆ ಟಾಪಿಕಲ್ಲಿ ಯಾವ ಥರ ಕ್ವಶನ್ಸ್ ಅಪಿಯರ್ ಆಗಿರುತ್ತೆ. ಏಕೆಂದರೆ ನಾವು ಟಾಪಿಕಲ್ಲಿ ಎಲ್ಲ ಓದಿರ್ತೀವಿ, ಆ ಕ್ವಶನ್ಸ್ ಒಂದೂ ಇರಲ್ಲ, ಏನೋ ಓದಿರಲ್ಲ ಅದೇ ಬಂದ್ಬಿಟ್ಟಿರುತ್ತೆ ಕ್ವಶನ್, ಹಂಗಾಗ್ಬಿಡುತ್ತೆ. ಸೊ ಹಂಗಾಗಿ ಒಂಚೂರು ರೆಫರೆನ್ಸ್ ಬುಕ್ಕನ್ನು ಒಂಚೂರು ಫಸ್ಟು ಓದಿ ಅಲ್ಲಿ ಹೋಗ್ಬಿಟ್ಟು ಬಂದರೆ ಆಮೇಲೆ ಇಲ್ಲ ಅರ್ಥ ಆಗುತ್ತೆ. ಆಯ್ತಲ್ವಾ, ಇರಲಿ. ಒಂಚೂರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಂಚೂರು ಬೇಸಿಕ್ ಮಾಡಿದ್ದೆ, ನೆಕ್ಸ್ಟ್ ಈಗ ಅಲ್ಲಿಗೆ ಕಂಟಿನ್ಯೂ ಮಾಡಿ. ಆ ಕಂಟಿನ್ಯೂ ಅಂದ್ರೆ ಏನಪ್ಪ ಅಂತಂದ್ರೆ, ಆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಫಸ್ಟ್ ಬರೋದೇ ಫೀಚರ್ಸ್ ಅಂತ ಹೇಳಿ ಬರುತ್ತೆ. ಫೀಚರ್ಸ್, ಫೀಚರ್ಸ್ ಅಲ್ಲಿ ದ ಫಸ್ಟ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಅಂತಂದ್ರೆ ದಟ್ ಇಸ್ ಟೌನ್ ಪ್ಲಾನ್. ಇದರಲ್ಲಿ ತುಂಬಾ ಡೀಟೇಲ್ ಆಗಿ ಏನೋ ಹೋಗೋಲ್ಲ, ಯಾಕಂದ್ರೆ ಅದು ಹೋಗ್ಬಿಟ್ರೆ ಒಂದು ರೀತಿ ಹೈಸ್ಕೂಲ್ ಕ್ಲಾಸ್ ಟೀಚಿಂಗ್ ತರ ಆಗ್ಬಿಡುತ್ತೆ. ಮೇನ್ ಮೇನ್ ಏನಿದೆ ಅದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಓಕೆನಾ, ಟೌನ್ ಪ್ಲಾನಿಂಗ್ ಮೀನ್ಸ್ ವಾಟ್ ಇಸ್ ಟೌನ್ ಪ್ಲಾನಿಂಗ್, ವಾಟ್ ಇಸ್ ಟೌನ್ ಪ್ಲಾನಿಂಗ್ ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ದಿಸ್ ಸ್ಪೆಷಲ್ ಫೀಚರ್ ಟೌನ್ ಪ್ಲಾನಿಂಗ್ ವಾಸ್ ಯೂಸ್ ಟು ಬಿ ಅಪಿಯರ್ ಇನ್ ಓನ್ಲಿ ಒನ್ ಸಿವಿಲೈಸೇಷನ್ ಆಫ್ ದಿ ವರ್ಲ್ಡ್, ದಟ್ಟು ಇನ್ ಅವರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಟ್ ಡಿಡ್ ನಾಟ್ ಅಪಿಯರ್ ಇನ್ ಎನಿ ಅದರ್ ಸಿವಿಲೈಸೇಷನ್. ಸಿ, ಐದರ್ ದಿ ರೋಮನ್ ಸಿವಿಲೈಸೇಷನ್ ಆರ್ ಗ್ರೀಕ್ ಸಿವಿಲೈಸೇಷನ್, ಮಾಯಾ ಸಿವಿಲೈಸೇಷನ್, ಇನ್ಕಾ ಸಿವಿಲೈಸೇಷನ್, ದೆನ್ ಮೆಸೊಪಟೇಮಿಯಾ, ಅರೇಬಿಯಾ, ಆರ್ ಈಜಿಪ್ಷಿಯನ್ ಸಿವಿಲೈಸೇಷನ್, ಬೇರೆ ಏನ್ ಸಿವಿಲೈಸೇಷನ್ ಎಲ್ಲೂ ಕೂಡ ಇಲ್ಲ ಈ ಫೀಚರ್. ಬರೀ ನಮ್ಮ ಇಂಡಿಯಾದ್ರಲ್ಲಿ ಮಾತ್ರ ಈ ಫೀಚರ್ ಇದೆ. ಅಂತ ಒಂದು ಸ್ಪೆಷಲ್ ಫೀಚರ್ ಯಾವ್ದಪ್ಪ ಅಂತಂದ್ರೆ ಟೌನ್ ಪ್ಲಾನ್. ಏನೇನು ಅಂತಂದ್ರೆ ಟೌನ್ ಪ್ಲಾನಿಂಗ್ ಅಂದ್ರೆ ಸಿ ಹೌ ಟು ಬಿಲ್ಡ್ ದಿ ಟೌನ್ಸ್ ಅಂಡ್ ಸಿಟೀಸ್ ವಿತ್ ಪ್ರಾಪರ್ ಪ್ಲಾನಿಂಗ್. ಗಾಟ್ ಇಟ್? ಹೌ ಟು ಬಿಲ್ಡ್ ದಿ ಟೌನ್ಸ್ ಅಂಡ್ ಸಿಟೀಸ್. ಫಸ್ಟ್ ಆಫ್ ಆಲ್, ವೈ ಡಿಡ್ ದೇ ಯೂಸ್ ಟು ಬಿಲ್ಡ್ ಟೌನ್ಸ್ ಅಂಡ್ ಸಿಟೀಸ್? ಸಿಂಪಲ್, ಇಂಡಸ್ ಸಿವಿಲೈಸೇಷನ್ ವಾಸ್ ಅನ್ ಅರ್ಬನ್ ಸಿವಿಲೈಸೇಷನ್. ದ ಪೀಪಲ್ ವಿಶ್ ಟು ಲೀವ್ ಓನ್ಲಿ ಇನ್ ಟೌನ್ಸ್ ಅಂಡ್ ಸಿಟೀಸ್ ಬಟ್ ನಾಟ್ ಇನ್ ವಿಲೇಜಸ್. ಸಿ, ದ ಅದರ್ ಸಿವಿಲೈಸೇಷನ್ ಐದರ್ ಈಜಿಪ್ಟ್ ಆರ್ ಗ್ರೀಕ್ ಆರ್ ರೋಮನ್ ಆರ್ ಮೆಸೊಪಟೇಮಿಯಾ ಆರ್ ಮಾಯಾ ಇನ್ಕಾ, ದೇ ಆರ್ ಆಲ್ ಫಸ್ಟ್ ಬಿಗನ್ ಫ್ರಮ್ ದಿ ವಿಲೇಜಸ್. ಗಾಟ್ ಇಟ್? ಲೇಟರ್ ದೇ ಯೂಸ್ ಟು ಡೆವಲಪ್ ದಿ ಟೌನ್ಸ್ ಅಂಡ್ ಸಿಟಿ, ಬಟ್ ಅವರ್ ಸಿವಿಲೈಸೇಷನ್ ವಾಸ್ ಫಸ್ಟ್ ಬಿಗನ್ ಫ್ರಮ್ ದಿ ಟೌನ್ಸ್ ಅಂಡ್ ಸಿಟೀಸ್. ಸೊ ದಟ್ಸ್ ವೈ ವಿ ಆರ್ ಏಬಲ್ ಟು ಸ್ಟಡಿ ದಿ ದಿಸ್ ಸ್ಪೆಷಲ್ ಫೀಚರ್ ಇನ್ ಅವರ್ ಇಂಡಿಯನ್ ಸಿವಿಲೈಸೇಷನ್ ಇಟ್ ಸೆಲ್ಫ್, ದಟ್ ಈಸ್ ದಿ ಟೌನ್ ಪ್ಲಾನ್. ಗಾಟ್ ಇಟ್? ಸಿ, ದಿ ಹರಪ್ಪ, ಮೊಹೆಂಜೊದಾರೋ, ಲೋತಾಲ್, ಕಾಲಿಬಂಗನ್, ಚಾಂದೋದಾರೋ, ಮಾಂಡಾಟ್, ದೈಮಾಬಾದ್, ದೆನ್ ಕೋಟ್ ಡಿಜಿ, ಕನ್ವೇರಿ ಬಾರ್, ಗಾಟ್ ಇಟ್? ಆಲ್ ವರ್ ಟೌನ್ಸ್, ಆಲ್ ವರ್ ಬಿಗ್ ಸಿಟೀಸ್, ಬಟ್ ದೇ ವರ್ ನಾಟ್ ದಿ ವಿಲೇಜಸ್. ಗಾಟ್ ಇಟ್? ಸಿ, ಇನ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ದ ಪೀಪಲ್ ದೇ ಯೂಸ್ ಟು ಬಿಲ್ಡ್ ದಿ ಟೌನ್ಸ್ ಅಂಡ್ ಸಿಟೀಸ್ ವಿತ್ ಪ್ರಾಪರ್ ಪ್ಲಾನಿಂಗ್, ವಿತ್ ಪ್ರಾಪರ್ ಪ್ಲಾನಿಂಗ್. ಇನ್ ಆಲ್ಮೋಸ್ಟ್ ಆಲ್ ಇಂಡಸ್ ಸಿಟೀಸ್ ಹ್ಯಾಡ್ ದಿ ಟೂ ಪಾರ್ಟ್ಸ್, ಆಲ್ ದ ಸಿಟೀಸ್ ಹ್ಯಾಡ್ ಟೂ ಪಾರ್ಟ್ಸ್. ಗಾಟ್ ಇಟ್? ಒನ್ ಪಾರ್ಟ್ ಇಸ್ ಸಿಟಾಡಲ್. ಸೊ ದಿಸ್ ಸಿಟಾಡಲ್ ವಾಸ್ ಯೂಸ್ ಟು ಬಿಲ್ಡ್ ಇನ್ ದಿ ವೆಸ್ಟರ್ನ್ ಡೈರೆಕ್ಷನ್ ಆರ್ ದಿ ವೆಸ್ಟರ್ನ್ ಸೈಡ್. ದೆನ್ ವಾಟ್ ಅಬೌಟ್ ದ ಸೆಕೆಂಡ್ ಪಾರ್ಟ್? ಲೋಯರ್ ಟೌನ್, ಲೋಯರ್ ಟೌನ್ ಆರ್ ರೆಸಿಡೆನ್ಶಿಯಲ್ ಏರಿಯಾ. ನೋಡಿ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಟಾಡಲ್ ಅಂಡ್ ರೆಸಿಡೆನ್ಶಿಯಲ್ ಏರಿಯಾ? ಸಿಟಾಡಲ್ ಇಸ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಸಿಟಿ, ಅಪ್ಪರ್ ಪಾರ್ಟ್ ಆಫ್ ದಿ ಸಿಟಿ. ಸೊ ದಟ್ ಸಿಟಾಡಲ್ ವಾಸ್ ಯೂಸ್ ಟು ಬಿ ಕನ್ಸ್ಟ್ರಕ್ಟೆಡ್ ಆನ್ ದಿ ಎಲಿವೇಟೆಡ್ ಪ್ಲೇಸ್ ಆಫ್ ದಟ್ ಪರ್ಟಿಕ್ಯುಲರ್ ಸಿಟಿ. ನಾರ್ಮಲಿ ಇನ್ ದಿ ಸಿಟಾಡಲ್ ದ ಪೀಪಲ್ ದೇ ಯೂಸ್ ಟು ಬಿಲ್ಡ್ ದಿ ಐದರ್ ಪ್ಯಾಲೇಸಸ್ ಆರ್ ಮೀಟಿಂಗ್ ಪ್ಲೇಸ್ ಆರ್ ದಿ ರೆಸಿಡೆನ್ಸಸ್ ಆಫ್ ದಿ ಅರಿಸ್ಟೋಕ್ರಾಟ್ಸ್, ಆರ್ ದಿ ಟಾಪ್ ಲೆವೆಲ್ ಅಫಿಷಿಯಲ್ಸ್, ಆರ್ ದಿ ಮಿನಿಸ್ಟರ್ಸ್, ಆರ್ ದಿ ದ ಕಿಂಗ್ಸ್ ಅಂಡ್ ದಿ ದ ಕ್ವೀನ್ಸ್, ಇನ್ಕ್ಲೂಡಿಂಗ್
including public buildings or the public bath. ಅರ್ಥಾಯ್ತಲ್ವ? ಅಂದ್ರೆ ರಾಜನ್ಗೆ ಸಂಬಂಧಪಟ್ಟಂಗೆ ಅಥವಾ ಸೈನ್ಯ ಏನಿದೆಯೋ, ಆರ್ಮಿ ಏನಿದೆಯೋ, ಅದಕ್ಕೆ ರಿಲೇಟೆಡ್ ಆಗಿರುವಂತ ಬಿಲ್ಡಿಂಗ್ಸ್ ಗಳು ಇರ್ತಿದೆಲ್ಲ ಇಲ್ಲಿ ಸಿಟಾಡ್. ವಾಟ್ ಅಬೌಟ್ ದಿಸ್ ಲೋಯರ್ ಟೌನ್? ರೆಸಿಡೆನ್ಶಿಯಲ್ ಏರಿಯಾ ಮೀನ್ಸ್ ದಿ ಕಾಮನ್ ಪೀಪಲ್, ದೇ ಯೂಸ್ ಟು ಬಿಲ್ಡ್ ದೇರ್ ಹೌಸಸ್ ಅಂಡ್ ಲೀಡ್ ಎ ಹೈಲಿ ಕಂಫರ್ಟಬಲ್ ವಿತ್ ಆಲ್ ಮಾಡರ್ನ್ ಫೆಸಿಲಿಟೀಸ್. ಸೊ ದಟ್ ಈಸ್ ದಿ ಲೋಯರ್ ಟೌನ್. ಸೊ ದಿಸ್ ಲೋಯರ್ ಟೌನ್ ವಾಸ್ ಯೂಸ್ ಟು ಬಿಲ್ಡ್ ಇನ್ ದಿ ಈಸ್ಟರ್ನ್ ಸೈಡ್. Got it. Citadel in the west and the lower town of the residential area in the eastern side. Got it. See, for all the construction activity, either in the citadel or the residential area, they used to construct the building. For all the construction of those buildings, they used one particular thing that is called bond bricks. That was the another special feature of Indus Valley civilization. The use of burnt bricks are the baked bricks for the construction activity. Andre avaru yen kattada katta iru, manegalu katta iru, great bath katta iru, elladukku avaru balustha idu yaduna burnt bricks. And for a kind of information, it was the first civilization in the world which used the burnt bricks for construction activity. But what about the other civilization? What they used for their construction activity, the other civilizations? Simple, sun-dried bricks. Sun-dried bricks. ಅಂದ್ರೆ ಬಿಸಿಲು ಇದೆಯಲ್ಲ, ಬಿಸಿಲಿನಲ್ಲಿ ಒಣಗಿಸಿರುವಂತ ಇಟ್ಕೆಗಳನ್ನ ಬಳಸ್ತಾ ಇದ್ರು. ಆದ್ರೆ ಇಂಡಸ್ ಪೀಪಲ್ ಏನ್ ಮಾಡಿದ್ರು? ಬರ್ಂಟ್ ಬ್ರಿಕ್ಸ್ ಅನ್ನ ಯೂಸ್ ಮಾಡೋದು. ಹಾಗಾಗಿ ಬಿಲ್ಡಿಂಗ್ಸ್ ಎಲ್ಲ ಏನಾಯ್ತು? ಸ್ಟ್ರಾಂಗ್ ಆಯ್ತು ಮತ್ತೆ ಸ್ಟಫ್ನೆಸ್ ಬಂತು. ಅರ್ಥಾಯ್ತಲ್ವಾ? ಅಂಡ್ ಆಲ್ಸೋ ದೇ ನಾಟ್ ಓನ್ಲಿ ಯೂಸ್ ದಿ ಬರ್ಂಟ್ ಬ್ರಿಕ್ಸ್, ಸಮಟೈಮ್ಸ್ ದೇ ಆಲ್ಸೋ ಯೂಸ್ ದಿ ವಾಟ್ ಟೈಪ್ ಆಫ್ ಬ್ರಿಕ್ಸ್? ಬೇಕ್ಡ್ ಬ್ರಿಕ್ಸ್, ಐದರ್ ಬಂಟ್ ಆರ್ ಬೇಕ್ಡ್ ಅಂತಾನು ಕೂಡ ಕರೀತಾರೆ. ಬೇಕ್ಡ್ ಅಂದ್ರೆ ಸುಡೋದು ಅಂತ ಅಷ್ಟೇನೆ, ಅದನ್ನ ಬೇಕ್ಡ್ ಬ್ರಿಕ್ಸ್ ಅಂತಾನು ಕರೀತಾರೆ, ಇಲ್ಲಾಂತಂದ್ರೆ ಬಂಟ್ ಬ್ರಿಕ್ಸ್ ಅಂತಾನು ಕರೀತಾರೆ. ಅಂಡ್ ಮೋರ್ ಓವರ್ ದೀಸ್ ಬಂಟ್ ಬ್ರಿಕ್ಸ್ ವರ್ ಇನ್ ಸ್ಟ್ಯಾಂಡರ್ಡ್ ಇನ್ ಸೈಜ್ ಅಂತ ಹೇಳಿದ್ರು. ಸುಮ್ಮನೆ ಬೇಕಾಬಿಟ್ಟಿ ಮಾಡ್ತಿರ್ಲಿಲ್ಲ, ಒಂದ್ ರೀತಿ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಬ್ರಿಕ್ಸ್ ಅನ್ನ ಮಾಡ್ಕೋತಾ ಇದ್ರು. ಅಂಡ್ ಆಲ್ ದೋಸ್ ಬ್ರಿಕ್ಸ್ ದೇ ಆರ್ ಇನ್ ಐದರ್ ಎಲ್ ಶೇಪ್ ಆರ್ ದಿ ಎಕ್ಸ್ ಶೇಪ್. ಎಲ್ ಶೇಪ್ ಅಲ್ಲಿ X shape, and the total measurement of these bricks are 4:2:1. 4:2:1 measurement alle maartta idru ante helidru. Adana standard size ante heli kareeti. 4:2:1 means suppose if the brick is about 1 feet thick, it is about 2 feet width and 4 feet length. ಅರ್ಥಕರು ಹೇಳ್ತಿರೋದು, ಅದು ದಪ್ಪ ಏನಾದ್ರೂ 1 inch ಅಥವಾ 4 inch ಅಥವಾ 1 feet ಏನಾದ್ರೂ ಇದ್ರೆ ಅದಕ್ಕೆ ಡಬಲ್ ಏನಿರ್ತಾ ಇತ್ತು? ವಿಡ್ತ್ ಇರ್ತಾ ಇತ್ತು. ಅದಕ್ಕೆ ಡಬಲ್ ಏನಿರ್ತಾ ಇತ್ತು? ಲೆಂತ್ ಇರ್ತಾ ಇತ್ತು. ಅದನ್ನೇ ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳಿ ಕರಿತಾರೆ. ಅಂದ್ರೆ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಬ್ರಿಕ್ ಅನ್ನ ಮಾಡ್ತಾ ಇದ್ರು. ತುಂಬಾ ದೊಡ್ಡದು ಮಾಡ್ಕೊಂಡಿದ್ದಾರೆ, ತುಂಬಾ ಚಿಕ್ಕದು ಮಾಡ್ಕೊಂಡಿದ್ದಾರೆ. ಆದ್ರೆ ಎಲ್ಲಾ ಬ್ರಿಕ್ ಇದೇ ಸೈಜ್ ಅಲ್ಲಿ ಇರ್ತಾರೆ. 4:2:1 ಅಂತ ಹೇಳಿ ನಾವು ಕರ್ಕೋತೀವಿ. ಅರ್ಥಾಯ್ತು? ಜೊತೆಗೆ ಇನ್ ಈಚ್ ಅಂಡ್ ಎವ್ರಿ ಸಿಟೀಸ್ ದೇ ಯೂಸ್ ಟು ಬಿಲ್ಡ್ ದಿ they used to construct the very good roads and the streets. Got it? And most of the streets in those cities, they are very broad. Very broad, not narrow. And also very straight and also very long. Very long of more than 2 kilometers long. Andre ill nindkondu nodidre 2 kilometers alli nindiruvu kaanabeku. ಆ ರೀತಿ ಸ್ಟ್ರೈಟ್ ಕಟ್ತಾ ಇದ್ರಂತೆ, ಅಗಲವಾಗಿ ಕಟ್ತಾ ಇದ್ರಂತೆ, ಮತ್ತೆ ತುಂಬಾ ಉದ್ದವಾಗಿ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇರಂತೆ. ಅಂಡ್ ಆಲ್ಸೋ ಈಚ್ ಅಂಡ್ ಎವ್ರಿ ರೋಡ್ಸ್ ದೇ ವರ್ ಯೂಸ್ ಟು ಕಟ್ ಅಟ್ ರೈಟ್ ಆಂಗಲ್ ಅಂತ ಹೇಳಿ ಕರೀತಾರೆ. ದೇ ಯೂಸ್ ಟು ಕಟ್ ಅಟ್ ರೈಟ್ ಆಂಗಲ್ ಅಂದ್ರೆ ಸುಮ್ಮನೆ ಹೆಂಗೆಂಗೋ ಈ ಸಿಗ್ಜಾಕ್ ಶೇಪ್ ಅಲ್ಲಿ ಕಟ್ ಆಗೋದು ಅಥವಾ ಟರ್ನ್ ತಗೊಳ್ಳೋದು ಆ ಥರದ್ದು ಏನೂ ಇರಲಿಲ್ಲ. ಹಿಂಗ್ ಸ್ಟ್ರೈಟ್ ಹೋಗಿ ಹಿಂಗ್ ಸ್ಟ್ರೈಟ್ಗೆ ಟರ್ನ್ ತಗೋತಿದ್ರಂತೆ. ಅದೊಂದು ನಮಗೆ ಎಕ್ಸಾಂಪಲ್ ಸಿಗುತ್ತೆ. ಹೌ ಡಿಡ್ ದೇ ಯೂಸ್ ಟು ಮೆಷರ್ ದಿ ಆಂಗಲ್ಸ್? Indus people, see, at the city of Lothal, there were certain instruments were used to be discovered to measure the 45 degree or 90 degree or 180 degree angles ಅಂತ ಹೇಳ್ತಾರೆ. ಅಂದ್ರೆ 45 degree ಮತ್ತೆ 90 degree ಮತ್ತೆ 180 degree ಆಂಗಲ್ ಅನ್ನ ಮೆಷರ್ ಮಾಡೋದಕ್ಕೆ ಕೆಲವಾರು ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಯೂಸ್ ಮಾಡ್ತಿದ್ರು. ಆ ಇನ್ಸ್ಟ್ರೂಮೆಂಟ್ ಗಳು ಎಲ್ಲಿ ಸಿಕ್ಕಿದೆ? ಲೋಥಾಲ್ ಡಿಸ್ಕವರ್ ಆಗಿದೆ.
ಅಂದ್ರೆ ಅದ್ರ ಬೇಸ್ಡ್ ಮೇಲೆ ಅದ್ರ ಬೇಸಿಸ್ ಮೇಲೆ ಈ ರೋಡ್ಸ್ ಗಳೆಲ್ಲ ರೈಟ್ ಆಂಗಲ್ ಅಲ್ಲಿ ಕನ್ಸ್ಟ್ರಕ್ಟ್ ಅಂದ್ರೆ ಟರ್ನ್ ತಗೋತಾ ಇದ್ದು ಕಟ್ ಆಗ್ತಾ ಇದ್ದು ಅನ್ನೋದನ್ನ ಅವ್ರು ಮಾಡ್ಕೊತಿದ್ರು ಅಂತ ಹೇಳ್ತಾರೆ. ಜೊತೆಗೆ ದೀಸ್ ಸ್ಟ್ರೀಟ್ಸ್ ವರ್ ಫೆಸಿಲಿಟೇಟೆಡ್ ವಿತ್ ಆಲ್ ಮಾಡರ್ನ್ ಫೆಸಿಲಿಟೀಸ್, ಎಸ್ಪೆಷಲಿ ದ ಸ್ಟ್ರೀಟ್ಸ್ ವರ್ ಪ್ರೊವೈಡೆಡ್ ವಿತ್ ದಿ ಲ್ಯಾಂಪ್ ಪೋಸ್ಟ್ಸ್ ಜಸ್ಟ್ ಟು ಪ್ರೊವೈಡ್ ದಿ ಸ್ಟ್ರೀಟ್ ಲೈಟ್ ಫೆಸಿಲಿಟೀಸ್ ಡ್ಯೂರಿಂಗ್ ದಿ ನೈಟ್ ಫಾರ್ ದಿ ಬೆನಿಫಿಟ್ ಆಫ್ ದಿ the travelers and as well as the traders, those who came from the different foreign countries for trading activities. ಅಂದ್ರೆ ಇವಾಗೆಲ್ಲ ನಾವು ಏನ್ ಸ್ಟ್ರೀಟ್ ಲೈಟ್ ಮಾಡ್ಕೊಂಡಿದೀವೋ ಎಲೆಕ್ಟ್ರಿಸಿಟಿ ಇದು ಮಾಡಿ, ಅದೇ ರೀತಿ ಅವರು ಕೂಡ ನೈಟ್ ಟೈಮಲ್ಲಿ ಲೈಟ್ ಫೆಸಿಲಿಟೀಸ್ ಕೊಡೋದಕ್ಕೆ ಒಂದು ದೀಪದ ಕಂಬ ಮಾಡ್ಕೊಂಡಿದ್ರಂತೆ, ಲ್ಯಾಂಪ್ ಪೋಸ್ಟ್ ಅಂತ ಹೇಳಿ ಕರಿತೀವಿ. ದೀಪದ ಕಂಬ ಕಟ್ಕೊಂಡು ಅದ್ರ ಮೇಲ್ಗಡೆ ಒಂದು ದೊಡ್ಡದು ಲ್ಯಾಂಪ್ ಅನ್ನು ಹಚ್ಚಿಡೋರಂತೆ, ನೈಟ್ ಟೈಮ್ ಅದಕ್ಕೆ ಹಚ್ಚಿಟ್ಟಾಗ ಬೆಳಕು ಬರ್ತಾ ಇತ್ತು. ಜೊತೆಗೆ ಅಟ್ ದ ಎಂಡ್ ಆಫ್ ಎವ್ರಿ ರೋಡ್ ದೇ ಯೂಸ್ ಟು ಕೆಪ್ಟ್ ಆನ್ ಡಸ್ಟ್ ಬಿನ್. ವೈ ಡಿಡ್ ದೇ ಕೆಪ್ಟ್ ದಿ ಡಸ್ಟ್ ಬಿನ್? ಡಸ್ಟ್ ಬಿನ್ ಅಟ್ ದ ಎಂಡ್ ಆಫ್ ದಿ ರೋಡ್ they used to keep one big dustbin, means they have the consciousness of cleanliness. ಅರ್ಥ ಆಯ್ತಲ್ವಾ? ಇವತ್ತು ಆ ಫೆಸಿಲಿಟಿ ಎಷ್ಟೋ ಹಳ್ಳಿಗಳಲ್ಲೇ ಇಲ್ಲ, ಎಷ್ಟೋ ಸಣ್ಣ ಸಣ್ಣ ಟೌನ್ಗಳಲ್ಲೂ ಕೂಡ ಡಸ್ಟ್ಬಿನ್ಗಳು ಇಟ್ಟಿರಲ್ಲ. ಆದರೆ ಅವಾಗಲೇ 5000 years ಬ್ಯಾಕ್ ಅಂದ್ರೆ ಆ ಒಂದು ಸಿಟಿದು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು ಅಂತೇಳಿ ರೋಡ್ ಎಂಡಲ್ಲಿ ಒಂದು ದೊಡ್ಡ ಡಸ್ಟ್ಬಿನ್ ಅನ್ನು ಇಟ್ಟಿದ್ರಂತೆ. ಜೊತೆಗೆ ಹೌಸಸ್ ಏನ್ ಕನ್ಸ್ಟ್ರಕ್ಟ್ ಮಾಡ್ಕೊತಿದ್ರು, ದೀಸ್ ಹೌಸಸ್ ಆರ್ ಪ್ರೊವೈಡ್ ವಿತ್ ಅಂಡರ್ಗ್ರೌಂಡ್ ಡ್ರೈನೇಜಸ್. ಇಟ್ ಈಸ್ ಆಲ್ಸೋ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ದಿ ಸ್ಪೆಷಲ್ ಫೀಚರ್ ಅಂಡ್ ದ ಯುನಿಕ್ ಫೀಚರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ದಟ್ ಈಸ್ ದ ಕನ್ಸ್ಟ್ರಕ್ಷನ್ ಆಫ್ ಅಂಡರ್ಗ್ರೌಂಡ್ ಡ್ರೈನೇಜಸ್. Each and every house had the facility of underground drainages, mainly to clear the dirty water which was produced from the house, either at the toilet or the kitchen. ಅರ್ಥ ಆಯ್ತಲ್ಲ? ಅಡುಗೆ ಮನೆ ಅಥವಾ ಟಾಯ್ಲೆಟ್ ಅಲ್ಲಿ ಏನೊಂದು ಡರ್ಟಿ ವಾಟರ್ ಅಥವಾ ಇದ್ರು ಪ್ರೊಡ್ಯೂಸ್ ಆಗುತ್ತೋ ಅದನ್ನ ಹೊರಗಡೆ ಆಗೋದಕ್ಕೆ ಅಂಡರ್ಗ್ರೌಂಡ್ ಡ್ರೈನೇಜಸ್ ಅನ್ನು ಮಾಡ್ಕೊಂಡಿದ್ರು. ಅಂಡ್ ಆಲ್ ದ ಸ್ಮಾಲ್ ಡ್ರೈನೇಜಸ್ ವರ್ ಮೇನ್ಲಿ ಲಿಂಕ್ ಟು ದಿ ಮೇನ್ ಡ್ರೈನೇಜ್, ಅಂಡ್ ದಟ್ ಮೇನ್ ಡ್ರೈನೇಜ್ ವಾಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದಿ ರಿವರ್, ಸಾರಿ ಅಕ್ರಾಸ್ ದಿ ಸ್ಟ್ರೀಟ್. ಒಂದು ರೋಡ್ ಪಕ್ಕದಲ್ಲಿ ಒಂದು ಮೇನ್ ಡ್ರೈನೇಜ್ ಇತ್ತು, ಎಲ್ಲ ಬಂದ್ಬಿಟ್ಟು ಮೇನ್ ಡ್ರೈನೇಜ್ಗೆ ಕನೆಕ್ಟ್ ಮಾಡಿದ್ರು. ಜೊತೆಗೆ ದಿಸ್ ಡ್ರೈನೇಜಸ್ ವರ್ ಆಲ್ಸೋ ಕನ್ಸ್ಟ್ರಕ್ಟೆಡ್ ಬೈ ಯೂಸಿಂಗ್ ದಿ ಬಾಂಡ್ ಬ್ರಿಡ್ಜ್, they did not use any pipes, they constructed only by using the bund bricks. Got it? And also the main drainage is about 12 feet depth and 9 feet width. idu kuda helta a main drainage idiyala 12 adi aala iruvanta drainage anta matte 9 feet agala iruvanta drainage. And the entire drainage was completely covered up by using the bund bricks in big size. ಅದು ನಮಗೆ ಖಾಲಿ ಬಿಡ್ತಿರ್ಲಿಲ್ಲ, ಅದು ಕೂಡ ಏನ್ ಮಾಡಿರೋರು ಕ್ಲೋಸ್ ಮಾಡಿದ್ರು. ಅಂಡ್ ಮೋರ್ ಓವರ್ ದೀಸ್ ಡ್ರೈನೇಜಸ್ ಹ್ಯಾಸ್ ಸರ್ಟನ್ ಮ್ಯಾನ್ಹೋಲ್ಸ್ ಫಾರ್ ಕ್ಲೀನಿಂಗ್ ಅಂಡ್ ಕ್ಲಿಯರಿಂಗ್ ಪರ್ಪಸಸ್ ಅಂತ ಹೇಳಿ ಕರೀತಾರೆ. ಮ್ಯಾನ್ ಹೋಲ್ಸ್ ಗೊತ್ತಲ್ಲ, ಏನಾದರೂ ಡ್ರೈನೇಜ್ ಬ್ಲಾಕ್ ಆದ್ರೆ ಏನಾಗುತ್ತೆ, ಎಲ್ಲ ಕಟ್ಕೊಳ್ಳುತ್ತೆ. ಅವಾಗ ಅದನ್ನ ಕೆಳಗಡೆ ಇಟ್ಟು ಕ್ಲೀನ್ ಮಾಡಬೇಕು ಅಂತೇಳಿ ಕೆಲವರು ಮ್ಯಾನ್ ಹೋಲ್ಸ್ ಗಳನ್ನು ಕೂಡ ಮಾಡ್ಕೊಂಡು ಮ್ಯಾನ್ ಹೋಲ್ ಗಳಿಂದ ಮನುಷ್ಯ ಕೆಳಗಡೆ ಇಟ್ಟು ಅದನ್ನ ಕ್ಲೀನ್ ಮಾಡ್ತಿರತ್ತೆ. ಈ ಪರ್ಪಸ್ಗೋಸ್ಕರ ಅಂಡರ್ಗ್ರೌಂಡ್ ಡ್ರೈನೇಜಸ್ ಅನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡ್ಕೋತೀವಿ. ಈ ರೀತಿ ಎಲ್ಲ ಫೆಸಿಲಿಟಿ ಜೊತೆ ಹೌಸಸ್ ಬಿಡಿ, ಹೌಸಸ್ ಮಾಮೂಲಿ ಎಲ್ಲ ಫೆಸಿಲಿಟೀಸ್ ಇರುವಂತ ಹೌಸಸ್ ಗಳಿತ್ತು. ರೆಸಿಡೆನ್ಶಿಯಲ್ ಹೌಸಸ್ ಅಂತಂದ್ರೆ ಇಟ್ ಹ್ಯಾಡ್ ದಿ ಸಪರೇಟ್ ಡೈನಿಂಗ್ ಹಾಲ್, ಕಿಚನ್, ದೆನ್ ಲಿವಿಂಗ್ ರೂಮ್ಸ್, ದೆನ್ ಟಾಯ್ಲೆಟ್ಸ್, ದೆನ್ ಬರಾಂಡಾ, ಅಂಡ್ ಆಲ್ಸೋ ಈವನ್ ದೋಸ್ ಹೌಸಸ್ ಆರ್ ಸರ್ಟನ್ ಸ್ಟೋರೀಸ್ ಆಲ್ಸೋ, ದಟ್ ಈಸ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಹೇಳ್ತೀವಲ್ಲ, ಮಹಡಿ ಮನೆಗಳು ಅಂತೇಳಿ ಆ ರೀತಿಯಾದಂಥ ಮನೆಗಳನ್ನು ಕೂಡ ಕಟ್ಕೋತಾ ಇದ್ರು. ಅದೆಲ್ಲಾನು ಕೂಡ ಬಂಡ್ ಬ್ರಿಕ್ಸ್ ಇಂದಾನೇ ಕಟ್ತಾ ಇದ್ರು. ಮತ್ತೆ ಸ್ಟೆಪ್ಸ್ ಗಳಿಗೆ, ಅಂದ್ರೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೆಪ್ಸ್ ಗಳಿಗೆ ಈ ವುಡನ್ ಬ್ಲಾಕ್ಸ್ ಅನ್ನು ಯೂಸ್ ಮಾಡ್ತಿದ್ರು. ಇಲ್ಲಾಂತಂದ್ರೆ ದೊಡ್ಡ ಸೈಜ್ ಅಲ್ಲಿ ಅವ್ರಿಗೆ ಯಾವ ಸೈಜ್ ಬೇಕೋ ಆ ರೀತಿ ಬಂಡ್ ಬ್ರಿಕ್ಸ್ ಅನ್ನ ಮಾಡ್ಕೊಂಡು ಇದು ಮಾಡ್ತಿದ್ರು. ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಇದೆಲ್ಲ ಇದೇ ರೀತಿ ಇತ್ತು ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ? ಇದೇ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಿದ್ರು, ಇದೇ ಫೆಸಿಲಿಟಿನ ಅಡಾಪ್ಟ್ ಮಾಡ್ಕೊಂಡಿದ್ರು. ಈಗ ಒಂದು ಮನೆ ಅಂತಂದ್ರೆ ಎಲ್ಲ ಕಂಫರ್ಟಬಲ್ ಫೆಸಿಲಿಟಿ ಇತ್ತು, ಏನೋ ಡೈನಿಂಗ್ ಹಾಲ್ ಇತ್ತು, ಕಿಚನ್ ಇತ್ತು, ಲಿವಿಂಗ್ ರೂಮ್ಗಳಿದ್ದು, ಬೆಡ್ರೂಮ್ಗಳಿದ್ದು, ಮತ್ತೆ ಟಾಯ್ಲೆಟ್ಸ್ ಇತ್ತು ಅಂತೆಲ್ಲ ಹಿಂಗೆ ಗೊತ್ತಾಗುತ್ತೆ ನಮಗೆ. ಯಾಕಂತಂದ್ರೆ ಓನ್ಲಿ ಬೈ ಎಕ್ಸ್ಕವೇಷನ್, ಅಟ್ ದ ಟೈಮ್ ಆಫ್ ಎಕ್ಸ್ಕವೇಷನ್ ದೇ ಎಕ್ಸ್ಕವೇಟೆಡ್ ದಿ ಸರ್ಟನ್ ಬಿಲ್ಡಿಂಗ್ಸ್.
and those buildings had all modern facilities. Okay, the best example is there is one building. There is one building at Harappa. So that building is nearly about 80 feet length and 80 feet width. 80 feet length and 80 feet width. Plastering work ಏನ್ ಮಾಡ್ತಿರ್ಲಿಲ್ಲ. ದೇ ಸಿಂಪ್ಲಿ ದೇ ಯೂಸ್ ಟು ಪುಟ್ ಟುಗೆದರ್ ದಿ ಬಂಡ್ ಬ್ರಿಕ್ಸ್ ಲೈಕ್ ದಿಸ್, ಬಟ್ ಇನ್ ಬಿಟ್ವೀನ್ ದೇ ಯೂಸ್ ಟು ಫಿಲ್ ದಿ ಗ್ಯಾಪ್ ಬೈ ಯೂಸಿಂಗ್ ದಿ ಚಿಪ್ಸ್. ಗೊತ್ತಾಯ್ತಾ? ಪ್ಲಾಸ್ಟಿಂಗ್ ಏನ್ ಮಾಡ್ತಿರ್ಲಿಲ್ಲ, ಒಂದಕ್ಕೊಂದನೆ ಹಿಂಗಿಟ್ಟು ಮತ್ತೆ ಏನಾದ್ರು ಖಾಲಿ ಹೋಗಿದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ರು, ಜಿಪ್ಸಮ್ ಅನ್ನ ಫಿಲ್ ಮಾಡೋದು. ಅದಷ್ಟು ಬಿಟ್ರೆ ಬೇರೆ ಏನು ಪ್ಲಾಸ್ಟಿಂಗ್ ಗೀಸ್ಟಿಂಗ್ ಆ ಥರದ್ದೇನು ಇಲ್ಲ. ಒಂದು ಬಿಲ್ಡಿಂಗ್ ಸಿಕ್ಕಿದೆ ಹರಪಾದಲ್ಲಿ, 80 ಫೀಟ್ ಲೆಂತ್ ಅಂಡ್ 80 ಫೀಟ್ ವಿಡ್ತ್. ಇಟ್ ಹ್ಯಾಸ್ ಸರ್ಟನ್ ಸ್ಮಾಲ್ ಸ್ಮಾಲ್ ರೂಮ್ಸ್, ಬಟ್ ಸ್ಟಿಲ್ ದ ಎಕ್ಸಾಕ್ಟ್ ಯೂಸ್ ಆಫ್ ದಿ ಬಿಲ್ಡಿಂಗ್ ಇಸ್ ಎಟ್ ಟು ನೋನ್. ಇದುವರೆಗೂ ಕೂಡ ಏನಕ್ಕೆ ಯೂಸ್ ಮಾಡ್ತಿದ್ರು ಇದುವರೆಗೂ ಕೂಡ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಬಟ್ ಒಂದು ದೊಡ್ಡ ಬಿಲ್ಡಿಂಗ್ ಸಿಕ್ಕಿದೆ ಹರಪಾದಲ್ಲಿ, 80 ಫೀಟ್ ಲೆಂತ್ ಇದೆ, 80 ಫೀಟ್ ವಿಡ್ತ್ ಇದೆ, ಅದರಲ್ಲೆಲ್ಲ ಸ್ಮಾಲ್ ಸ್ಮಾಲ್ ರೂಮ್ಸ್ಗಳಿದೆ. ಆದ್ರೆ ಅದು ಏನ್ ಪರ್ಪಸ್ ಯೂಸ್ ಮಾಡ್ತಾ ಇದ್ರು, ತುಂಬಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬಂದಿದೆ ಅದ್ರ ಬಗ್ಗೆ. ಸಿ, ಸಮ್ ಆಫ್ ದಿ ಆರ್ಕಿಯಾಲಜಿಸ್ಟ್ ಸೇಸ್ ದಟ್ ಇಟ್ ವಾಸ್ ದಿ ಪ್ಯಾಲೇಸ್ ಆಫ್ ದಿ ಕಿಂಗ್, ಅಂಡ್ ಸಮ್ ಸೇಸ್ ದಟ್ ಇಟ್ ವಾಸ್ ನಾಟ್ ದಿ ಪ್ಯಾಲೇಸ್, ಇಟ್ ವಾಸ್ ಎ ರಿಲಿಜಿಯಸ್ ಪ್ಲೇಸ್, ಆರ್ ದಿ ಪ್ಲೇಸ್ ಆಫ್ ವರ್ಷಿಪ್ ಆರ್ ದಿ ಟೆಂಪಲ್. ಅಂಡ್ ಸಮ್ ಒನ್ ಸೇಸ್ ದಟ್ ಇಟ್ ವಾಸ್ ನಾಟ್ ಐದರ್ ದಿ ಪ್ಯಾಲೇಸ್ ಆರ್ ದಿ ಟೆಂಪಲ್, ಇಟ್ ವಾಸ್ ದಿ ವರ್ಕರ್ಸ್ ಕ್ವಾರ್ಟರ್ಸ್. ವರ್ಕರ್ಸ್ ಕ್ವಾರ್ಟರ್ಸ್ ಅಂದ್ರೆ ಕಾರ್ಮಿಕರು ಉಳ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಮನೆಗಳು ಇರ್ತಾವಲ್ಲ, ಕ್ವಾರ್ಟರ್ಸ್ಗಳು ಅಂತ ಹೇಳ್ತಾರೆ, ಆ ರೀತಿ ಇದು ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಬಗ್ಗೆ ಪರ್ಫೆಕ್ಟ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಯಾಕಂದ್ರೆ ಒಂದು ಟೆಂಪಲ್ ಅಂತಂದ್ಮೇಲೆ ಅಲ್ಲೇನಿರ್ಬೇಕಲ್ಲಿ ದ ಎವಿಡೆನ್ಸಸ್ ಆಫ್ ವರ್ಷಿಪ್ ಏನೋ ಒಂದು ಇರುತ್ತೆ, ಏನೋ ಒಂದು ಇಮೇಜಸ್ ಇಟ್ಟಿರ್ತಾರೆ, ಏನೋ ಒಂದು ಇರುತ್ತೆ, ಅದೇನೂ ಇಲ್ಲ. ಪ್ಯಾಲೇಸ್ ಅಂತಂದ್ರೆ ಅಷ್ಟು ಪ್ಯಾಲೇಸ್ ಅಲ್ಲಿ ಸಣ್ಣ ಸಣ್ಣ ರೂಮ್ ಯಾಕೆ ಕಟ್ಕೊಂಡಿದ್ದ, ಒಂದು ಬಿಗ್ ಹಾಲೆ ಇಲ್ಲ, ಒಂದು ಮೀಟಿಂಗ್ ಹಾಲ್ ದರ್ಬಾರ ಹಾಲ್ ಅಂತ ಹೇಳ್ತಾರೆ, ಆ ರೀತಿದಿಲ್ಲ. ವರ್ಕರ್ಸ್ ಕ್ವಾರ್ಟರ್ಸ್ ಇರ್ಬೋದಾ, ಅಷ್ಟು ಚಿಕ್ಕ ಮನೆಯಲ್ಲಿ ಒಂದು ಫ್ಯಾಮಿಲಿ ಅನ್ನೋದು ವಾಸ ಮಾಡೋಕ್ಕಾಗದೇ ಇಲ್ಲ. ಈ ರೀತಿ ಬೇರೆ ಬೇರೆ ರೀಸನ್ಗಳಿಂದಾಗಿ ಅದ್ರ ಬಗ್ಗೆ ಪರ್ಫೆಕ್ಷನ್ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಒಂದು ಬಿಲ್ಡಿಂಗ್ ಇದೆ, ಬಟ್ ದಟ್ ಬಿಲ್ಡಿಂಗ್ ಹ್ಯಾಸ್ ಆಲ್ ಮಾಡರ್ನ್ ಫೆಸಿಲಿಟಿ, ಬಿಕಾಸ್ ದಟ್ ವಾಸ್ ಕಂಪ್ಲೀಟ್ಲಿ ಬಿಲ್ಡ್ ಬೈ ಯೂಸಿಂಗ್ ದಿ ಒನ್ ಬ್ರಿಕ್ಸ್, ಅಂಡ್ ಆಲ್ಸೋ ಇಟ್ ಹ್ಯಾಸ್ ಎ ವೆರಿ ಗುಡ್ ಡ್ರೈನೇಜ್ ಕನೆಕ್ಷನ್. ಜಸ್ಟ್ ಲೈಕ್ ದಟ್ ವಿ ಹ್ಯಾವ್ ದಿ ಅನದರ್ ಮಾನ್ಯುಮೆಂಟ್ ಜಸ್ಟ್ ಟು ನೋ ಅಬೌಟ್ ದೇರ್ ಟೌನ್ ಪ್ಲಾನಿಂಗ್ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ಗ್ರೇಟ್ ಪಾರ್ಕ್. Great Park, where it was discovered? Mohenjo-daro. See, this Great Park is just resembling like the modern swimming pool. Means it was look like a swimming pool of the present days. ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ತರನ ಇಲ್ಲ, ಮಧ್ಯದಲ್ಲಿ ಒಂದು ದೊಡ್ಡ ಗುಂಡಿ ದೊಡ್ಡಿರ್ತಾರೆ, ನೀರು ತುಂಬಿರ್ತಾರೆ, ಮತ್ತೆ ಅಲ್ಲಿ ಕೆಳಗಡೆ ಜಸ್ಟ್ ಟು ಎಂಟರ್ ದಿ ಪೂಲ್ ವಿ ಹ್ಯಾವ್ ದ ಸ್ಟೆಪ್ಸ್ ಅಂಡ್ ಆಲ್ ದಿ ಫೋರ್ ಸೈಡ್ಸ್. ಸ್ಟೆಪ್ಸ್ ಕೂಡ ಇದೆ ಕೆಳಗಡೆ ಇಳಿದು ಹೋಗೋದಕ್ಕೆ, ನೀರು ಇರೋದಕ್ಕೆ, ಇಳ್ಕೊಂಡು ಹೋಗೋದಕ್ಕೆ. And also that great path was also built by using the one bricks. And what about for the floorings? What material they used for the floorings? If flooring ki enene use madidare great path, ekandare neer nindkobeku great path antandre swimming pool neer nindebeku. Ivaga nave en martive concrete tiles eno ond hakbut neer nindkolana martive leakages na avoid madaleke, adre avare en martive leakages na avoid madu ನಾಟ್ ಇಂಟರ್ಲಾಕಿಂಗ್ ಸಿಸ್ಟಮ್ ನಾನು ಹೇಳದಲ್ಲ, ಬಂಡ್ ಬ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಅದ್ರ ಮಧ್ಯದ ತಾನೇ ನೀರು ಯೂಸ್ ಸಾಮಾನ್ಯ. ಈಗ ಪರ್ಟಿಕ್ಯುಲರ್ ಆಗಿ ಇದು ಬಂಡ್ ಬ್ರಿಕ್ಸ್ ಅಂತಂದ್ರೆ ಜಾಸ್ತಿ ನೀರನ್ನು ಅಬ್ಸರ್ವ್ ಮಾಡ್ಕೊಳಲ್ಲ, ಗೊತ್ತಲ್ವಾ? ಈ ಸನ್ ಡ್ರೈನ್ ಬ್ರಿಕ್ಸ್ ಆದ್ರೆ, ಕ್ಲೇ ಬ್ರಿಕ್ಸ್ ಆದ್ರೆ ಹೀರ್ಕೊಂಡ್ಬಿಡುತ್ತೆ, ಬಂಡ್ ಬ್ರಿಕ್ಸ್ ಆದ್ರೆ ಜಾಸ್ತಿ ಅದು ಅಬ್ಸರ್ವ್ ಮಾಡ್ಕೊಳಲ್ಲ. ಆದ್ರೆ ಮಧ್ಯೆ ಕೂರ್ಸಿರ್ತಾರೆ, ಒಂದು ಜಾಯಿನ್ ಮಾಡಿದಾಗ ಮತ್ತೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೇನ್ ಮಾಡ್ತಾ ಇದ್ರು, ಅಲ್ಲಿಗೇನ್ ಮಾಡ್ತಿದ್ರು, ನಾ ಹೇಳಿದ್ನಲ್ಲ ಜಿಪ್ಸಮ್, ಆ ಜಿಪ್ಸಮ್ ಒನ್ ಆಫ್ ದಿ ರಾ ಮೆಟೀರಿಯಲ್ ಟು ಮ್ಯಾನುಫ್ಯಾಕ್ಚರ್ ದಿ ಸಿಮೆಂಟ್, ಆ ಜಿಪ್ಸಮ್ ನ ಫಿಲ್ ಮಾಡಿ ಅದ್ ನೀರ್ನ ಲೀಕೇಜಸ್ ಆಗೋದನ್ನ ಅವಾಯ್ಡ್ ಮಾಡ್ತಿದ್ರಂತ, ಅದನ್ನ ಇಟ್ಕೊಂಡು ಈ ಗ್ರೇಟ್ ಬಾತ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಗಾಟ್ ಇಟ್? ಅಂಡ್ ಆಲ್ಸೋ ದಿಸ್ ಗ್ರೇಟ್ ಬಾತ್ ವಾಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಬಿಲ್ಡಿಂಗ್, ಬಟ್ ನಾಟ್ ದಿ ಬಿಗ್ಗೆಸ್ಟ್. ಗಾಟ್ ಇಟ್? ಇಟ್ಸ್ ಟೋಟಲ್ ಮೆಷರ್ಮೆಂಟ್ ಇಸ್ ನಿಯರ್ಲಿ 39 ಫೀಟ್ ಲೆಂತ್, ಇಟ್ಸ್ ಲೆಂತ್ ಇಸ್ 39 ಫೀಟ್, ದನ್ ಇಟ್ಸ್ ವಿಡ್ತ್ ಇಸ್ 23 and 8 feet depth. 39 ಅಡಿ ಉದ್ದ, 23 ಅಡಿ ಅಗಲ, ಮತ್ತೆ 8 ಅಡಿ ಆಳ ಇರುವಂತ ಒಂದು ಬಿಲ್ಡಿಂಗ್. ಅಂಡ್ ಆಲ್ಸೋ ದಿಸ್ ಗ್ರೇಟ್ ಬಾರ್ ಹ್ಯಾಡ್ ಎ ವೆರಿ ಗುಡ್ ಡ್ರೈನೇಜ್ ಕನೆಕ್ಷನ್. ಒನ್ ಡ್ರೈನೇಜ್ ವಾಸ್ ಟು ಗೆಟ್ ದಿ ಫ್ರೆಶ್ ವಾಟರ್ ಡೈರೆಕ್ಟ್ಲಿ ಫ್ರಮ್ ದಿ ವೆಲ್. ಗಾಟ್ ಇಟ್? ಬಿಕಾಸ್
ನಿಯರ್ ಬೈ ದಿ ಗ್ರೇಟ್ ಬಾತ್ ದೇರ್ ವಾಸ್ ಒನ್ ವೆಲ್ ಒಂದು ಬಾವಿ ಆ ಬಾವಿಯಿಂದ ಡೈರೆಕ್ಟ್ ಆಗಿ ಫ್ರೆಶ್ ವಾಟರ್ ಬರೋದಕ್ಕೆ ಒಂದು ಡ್ರೈನೇಜ್ ಮತ್ತೆ ಡರ್ಟಿ ವಾಟರ್ ಎಲ್ಲ ಹೋಗೋದಕ್ಕೆ ಇನ್ನೊಂದು ಡ್ರೈನೇಜ್ ಇದ್ರೆಲ್ಲ ಗೊತ್ತಾಗುತ್ತೆ ಹೌ ದೇ ವರ್ ಎಕ್ಸ್ಪರ್ಟ್ ಇನ್ ಕನ್ಸ್ಟ್ರಕ್ಟಿಂಗ್ ದಿ ಡ್ರೈನೇಜಸ್ ಅಂತ ಅರ್ಥ ಆಯ್ತು ಹಾಗಾದ್ರೆ ಇದೊಂದು ಒಂದು ಕ್ವಶನ್ ಬರುತ್ತೆ ಇಲ್ಲಿ ಗ್ರೇಟ್ ಬಾತ್ ಎಲ್ಲೂ ಕೂಡ ಸಿಕ್ಕಿಲ್ಲ ನಮಗೆ ಗ್ರೇಟ್ ಬಾತ್ ಓನ್ಲಿ ಅಟ್ ಮಹೇಂದ್ರಜಾರ ಫಸ್ಟ್ ಆಫ್ ಆಲ್ ವೈ ಡಿಡ್ ದಿಸ್ ಗ್ರೇಟ್ ಬಾತ್ ವಾಸ್ ಕನ್ಸ್ಟ್ರಕ್ಟೆಡ್ ಅಂಡ್ ವಾಟ್ ಪರ್ಪಸ್ ದೇ ಯೂಸ್ ಟು ಕನ್ಸ್ಟ್ರಕ್ಟ್ ದಿ ಗ್ರೇಟ್ ಬಾತ್ ವಾಟರ್ ಸ್ಟೋರೇಜ್ ಈ ಗ್ರೇಟ್ ಬಾತ್ ಅಂದ್ರೆ ಎಲ್ಲಿ ಸ್ನಾನ ಮಾಡಕ್ಕೆ ಆ ಸ್ನಾನ ಮಾಡೋ ವಾಟರ್ ಸ್ಟೋರೇಜ್ ಮಾಡ್ತಾರ ಅದನ್ನ ಗ್ರೇಟ್ ಬಾತ್ ಇಸ್ ನಥಿಂಗ್ ಬಟ್ ದಿ ಬಾತ್ರೂಮ್ ಇಟ್ ಇಸ್ ಜಸ್ಟ್ ಲೈಕ್ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರು ಸ್ಟೋರ್ ಮಾಡ್ಕೊಳ್ಳೋ ಪ್ರಯೋಜನ ಅದಕ್ಕೆ ಹೇಳಿದ್ವಿ ಸ್ವಿಮ್ಮಿಂಗ್ ಪೂಲ್ ಏನಕ್ಕೆ ಇದನ್ನ ಯಾವ ಪರ್ಪಸ್ ಗೋಸ್ಕರ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಸ್ಪೆಷಲ್ ಸೊ ಜಸ್ಟ್ ಟು ಟೇಕ್ ದಿ ಹೋಲಿ ಬಾತ್ ಡ್ಯೂರಿಂಗ್ ದಿ ಸ್ಪೆಷಲ್ ಅಕೇಶನ್ಸ್ ಅಂತ ಹೇಳ್ತಾರೆ ಹೋಲಿ ಬಾತ್ ಅಂದ್ರೆ ಇವತ್ತು ನಮ್ಮ ಹಿಂದೂಸ್ ಅಲ್ಲಿ ಒಂದು ಟ್ರೆಡಿಷನ್ ಬರುತ್ತೆ ಎಸ್ಪೆಷಲಿ ರೂರಲ್ ಸೈಡ್ ಅಲ್ಲಿ ಸಿಟಿಗಳಲ್ಲಿ ಯಾರು ಇವತ್ತು ಯಾರು ಇಲ್ಲ ಎಲ್ಲ ಮಾಡರ್ನೈಸ್ ಆಗಿಲ್ಲ ಎಸ್ಪೆಷಲಿ ಯುಗಾದಿ ಹಬ್ಬ ಬಂದ್ರೆ ಆ ರೀತಿದ ಹಬ್ಬ ಬಂದ್ರೆ ಪಕ್ಕದಲ್ಲಿ ಏನಾದ್ರು ನದಿ ಇದ್ರೆ ಇಲ್ಲ ಯಾವ್ದಾದ್ರು ಕಾಲುವೆ ಇದ್ರೆ ಸ್ನಾನ ಮಾಡ್ಕೊಂಡು ಬರ್ತಾರೆ ಅಂತ ಟೈಮಲ್ಲಿ ಯಾರು ಮನೇಲಿ ಸ್ನಾನ ಮಾಡಲ್ಲ ಪರ್ಟಿಕ್ಯುಲರ್ ಆಗಿ ಈ ಯುಗಾದಿ ಹಬ್ಬ ಟೈಮಲ್ಲಿ ಕೆಲವರು ತುಂಬ ರೂರಲ್ ಸೈಡ್ ಇದ್ರೆ ಗೊತ್ತಾಗುತ್ತೆ ಆ ಸ್ನಾನ ಮನೆ ಎಲ್ಲರೂ ಮನೆ ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಅಂತಂದ್ರೆ ಪವಿತ್ರ ಸ್ನಾನ ಅಂತೇಳಿ ನಾವು ಕರ್ಕೋತೀವಿ ಇಲ್ಲಾಂತಂದ್ರೆ ಇನ್ನೊಂದಿದೆ ಯಾವ್ದಾದ್ರು ಒಂದು ಹೋಲಿ ಪ್ಲೇಸಿಗೆ ಹೋದ್ರೆ ಪಕ್ಕದಲ್ಲಿ ನದಿ ಇದ್ರೆ ನಾವು ಲಾಡ್ಜ್ ಮಾಡ್ಕೊಂಡಿದ್ರೆ ಸ್ನಾನ ಮಾಡಲ್ಲ ಅಲ್ಲೇ ಹೋಗಿ ಮಾಡ್ಕೊಂಡು ಬರ್ತೀವಿ ಹೌದಲ್ವ ಅಂದ್ರೆ ಏನಾದ್ರೂ ಮಹೇಂದ್ರಜೋದರದಲ್ಲಿ ರಿಲಿಜಿಯಸ್ ಫಂಕ್ಷನ್ ಆಯ್ತಿದ್ರೆ ಪರ್ಫೆಕ್ಷನ್ ಇಲ್ಲ ಯಾಕೆಂದ್ರೆ ಅದು ಪ್ರೂಫ್ ಸಿಕ್ಕಿಲ್ಲ ನಮ್ಗೆ ಒಂದೇ ಒಂದೇ ಬೇಸಿಸ್ ಆಫ್ ಅಸಂಪ್ಷನ್ ಅರ್ಥ ಆಗ್ತಿದ್ರು ಹೇಳ್ತಿರೋದು ಏನೋ ಒಂದು ಕಲ್ಪನೆ ಮಾಡ್ಕೊಂಡಿರೋದು ಅಂದ್ರೆ ಈ ಪರ್ಪಸ್ಗೋಸ್ಕರನೇ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ರೇನೋ ಯಾಕಂದ್ರೆ ಎಲ್ಲೂ ಇಲ್ಲ ಬರೀ ಅಲ್ಲೊಂದ್ರಲ್ಲೇ ಇದೆ ಅಂತಂದ್ರೆ ಮೋಸ್ಟ್ಲಿ ಇದೇ ಇರ್ಬೋದು ಏನೋ ಒಂದು ರಿಲಿಜಿಯಸ್ ಫಂಕ್ಷನ್ ಆಗ್ತಿತ್ತು ಅಥವಾ ಏನೋ ಒಂದು ಫೇಮಸ್ ಫೆಸ್ಟಿವಲ್ ಆಗ್ತಿತ್ತು ಅಂತ ಟೈಮಲ್ಲಿ ಜನ ಅಲ್ಲಿ ವಿಸಿಟ್ ಮಾಡಿದ್ರೆ ಅಥವಾ ಟ್ರಾವೆಲರ್ಸ್ ವಿಸಿಟ್ ಮಾಡಿದ್ರೆ ಫಾರ್ ದಿ ಪರ್ಪಸ್ ಆಫ್ ಬಾತ್ ಸೊ ದಿ ಯೂಸ್ ಟು ಕನ್ಸ್ಟ್ರಕ್ಟ್ ದಿಸ್ ಗ್ರೇಟ್ ಬಾತ್ ಅಂತ ಹೇಳಿ ಕರ್ಬೋದು ಹಾಗೇನೆ ಇನ್ನೊಂದು ಯಾವುದು ಗ್ರೇಟ್ ಗ್ರ್ಯಾನರಿ ಅಟ್ ಮಹೇಂದ್ರಜಾರೋ ಗ್ರ್ಯಾನರಿ ಅಟ್ ಮಹೇಂದ್ರಜಾರೋ ಇಟ್ ಈಸ್ ದಿ ದ ಬಿಗ್ಗೆಸ್ಟ್ ಬಿಲ್ಡಿಂಗ್ ಇನ್ ದ ಎಂಟೈರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಟ್ ದೀಸ್ ಗ್ರ್ಯಾನರೀಸ್ ವರ್ ಡಿಸ್ಕವರ್ಡ್ ಅಟ್ ದಿ ಡಿಫ್ರೆಂಟ್ ಪ್ಲೇಸಸ್ ಸಿ ಅಟ್ ಹರಪ್ಪಾ ವಿ ಹ್ಯಾವ್ ದಿ ಗ್ರ್ಯಾನರೀಸ್ ಮಹೇಂದ್ರಜಾರೋ ವಿ ಹ್ಯಾವ್ ದಿ ಗ್ರ್ಯಾನರಿ ಈವನ್ ಅಟ್ ಕಾಲಿ ಬಂಧನ್ ಆಲ್ಸೋ ವಿ ಹ್ಯಾವ್ ದಿ ಗ್ರ್ಯಾನರಿ ಬಟ್ ದೇವರ್ ಆಲ್ ವೆರಿ ಸ್ಮಾಲ್ ಇನ್ ಸೈಜ್ ಬಟ್ ದ ಗ್ರ್ಯಾನರಿ ಅಟ್ ಮಹೇಂದ್ರಜಾರೋ ಇಸ್ ದಿ ಬಿಗ್ಗೆಸ್ಟ್ ದ ಬಿಗ್ಗೆಸ್ಟ್ ಮೀನ್ಸ್ ಇಟ್ ಈಸ್ ದ ಬಿಗ್ಗೆಸ್ಟ್ ಇನ್ ದ ಎಂಟೈರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವೆನ್ ಕಂಪೇರ್ಡ್ ಟು ಆಲ್ ಅದರ್ ಟೈಪ್ಸ್ ಆಫ್ ಬಿಲ್ಡಿಂಗ್ಸ್ ಆಲ್ಸೋ ಅಂದ್ರೆ ಏನೋ ಒಂದು ಮನೆ ಇತ್ತು ಈ ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ ಹರಪ್ಪಾದಲ್ಲಿ ಈ ಬಿಲ್ಡಿಂಗ್ ಇತ್ತಲ್ಲ ಅದಕ್ಕಿಂತಲೂ ತುಂಬಾ ದೊಡ್ಡದು ಅಂದ್ರೆ ಇಡೀ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಕನ್ಸ್ಟ್ರಕ್ಷನ್ ಟೈಪ್ ಅಲ್ಲಿ ಏನ್ ಬಿಲ್ಡಿಂಗ್ ಸಿಕ್ಕಿದ್ಯೋ ಆ ಎಲ್ಲಾ ಬಿಲ್ಡಿಂಗ್ ಇಂದ ಬಿಗ್ಗೆಸ್ಟ್ ಬಿಲ್ಡಿಂಗ್ ಯಾವ್ದಪ್ಪ ಅಂದ್ರೆ ಮಹೇಂದ್ರಜಾರದಲ್ಲಿ ಬರುವಂತ ಗ್ರ್ಯಾನರಿ ಇಟ್ಸ್ ಟೋಟಲ್ ಮೆಷರ್ಮೆಂಟ್ ಇಸ್ ನಿಯರ್ಲಿ 45.71 ಮೀಟರ್ಸ್ ಲೆಂತ್ its length is 45.71 meters when it is converted into feet nearly 150 feet okay na idrudu meters length ante heltare 45.71 meters length then its width is 15.23 meters 15.23 meters it's almost 50 feet udda 150 adi agla 50 ಅರ್ಥ ಆಯ್ತಲ್ವಾ ಇಲ್ಲ ಅಂತಂದ್ರೆ ಉದ್ದ 45.71 ಮೀಟರ್ಸ್ ಲೆಂತ್ 15.23 ಮೀಟರ್ಸ್ ವಿಡ್ತ್ ಅಂತ ಹೇಳಿ ಕರೀತು ಸೊ ಹಾಗಾಗಿ ಈ ಬಿಲ್ಡಿಂಗ್ ಏನಿದೆಯೋ ಇಟ್ ಈಸ್ ದ ಬಿಗ್ಗೆಸ್ಟ್ ಇನ್ ದ ಎಂಟೈರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓಕೆನಾ ದೆನ್ ವಿ ಪಾಸ್ ಆನ್ ಟು ದಿ ದ ನೆಕ್ಸ್ಟ್ ಫೀಚರ್ ಮಿಕ್ಕಿರೋದೆಲ್ಲ ಕಾಮನ್ ಇರುತ್ತೆ ಇದರಲ್ಲಿ ಒಂಚೂರು ಸ್ಪೆಷಾಲಿಟಿ ಬರುತ್ತೆ ಏನಪ್ಪ ಅಂತಂದ್ರೆ ಹೌಸಸ್ ಹೌಸಸ್ ದೆನ್ ದ ಯೂಸ್ ಆಫ್ ಬಂಡ್ ಬ್ರೇಕ್ಸ್ ದನ್ UGD facilities, that is the underground facilities, and the best example to know their town planning, we have the living set and living examples. That is one building at Harappa, then Great Bath at Mohenjo-daro, then the granaries at the different places. Next, social conditions. These are all the ones.
ಅದು ಲೈಫ್ ಸ್ಟೈಲ್ ಡ್ರೆಸ್ ಕೋಡ್ ಫುಡ್ ಹ್ಯಾಬಿಟ್ಸ್ ಅವರ ಎಂಟರ್ಟೈನ್ಮೆಂಟ್ಸ್ ಮತ್ತೆ ಅದು ಡಿಸ್ಪೋಸಲ್ ಆಫ್ ದಿ ಬಾಡಿ ಎಲ್ಲ ಬಂದ್ಬಿಡ್ತಾ ಇದ್ರೆ ಸೋಷಿಯಲ್ ಕಂಡೀಷನ್ಸ್ ನಿಮ್ಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ದೇವರ್ ದಿ ಆಲ್ಮೋಸ್ಟ್ ಸೆಲ್ಫ್ ಸಫಿಷಿಯಂಟ್ ಪೀಪಲ್ ಮೀನ್ಸ್ ದೇ ಯೂಸ್ ಟು ಪ್ರೊಡ್ಯೂಸ್ ವಾಟ್ ದೇ ವಾಂಟ್ ಸೆಲ್ಫ್ ಸಫಿಷಿಯಂಟ್ ಪೀಪಲ್ ಇಂಡಸ್ ಪೀಪಲ್ ಬಿಕಾಸ್ ದೇ ಡಿಡ್ ನಾಟ್ ಡಿಪೆಂಡಿಂಗ್ ಅಪಾನ್ ದಿ ಅದರ್ ಫಾರ್ ದೇರ್ ಲೈವ್ಲಿಹುಡ್ ಜೀವನ ನಿರ್ವಹಣೆಗೆ ಬೇರೆ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರಲಿಲ್ಲ ಅವ್ರಿಗೆ ಏನ್ ಬೇಕು ಅದನ್ನ ಅವ್ರನ್ನೇ ಉತ್ಪತ್ತಿ ಮಾಡ್ಕೊಂಡಿರ್ತೀವಿ ಅಂಡ್ ಮೋರ್ ಓವರ್ ದೇರ್ ಫ್ಯಾಮಿಲಿ ವಾಸ್ ವಾಟ್ ಇಸ್ ದಿಸ್ ಇಟ್ ವಾಸ್ ದಿ ಅನದರ್ ಸ್ಪೆಷಾಲಿಟಿ ಆಫ್ ಇಂಡಸ್ ಸಿವಿಲೈಸೇಷನ್ ದೇರ್ ಫ್ಯಾಮಿಲಿ ವಾಸ್ ಮ್ಯಾಟ್ರಿಯಾರ್ಕಿಯಲ್ ಮಾತೃ ಪ್ರಧಾನ ಇನ್ ಕನ್ನಡ ಮೀನ್ಸ್ ಎಲ್ಡೆಸ್ಟ್ ಮೇಲ್ ಮೆಂಬರ್ ಸಾರಿ ಎಲ್ಡೆಸ್ಟ್ ಫಿಮೇಲ್ ಮೆಂಬರ್ ಆರ್ ದಿ ಮದರ್ ವಾಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಬಟ್ ನೌ ಇನ್ ಇಂಡಿಯಾ ವಿ ಹ್ಯಾವ್ ದಿ ಪ್ಯಾಟ್ರಿಯಾರ್ಕಿಯಲ್ ಗಾಟ್ ಇಟ್ ಬಟ್ ವಿ ಹ್ಯಾಡ್ ದಿ ಎಕ್ಸಾಂಪಲ್ ಆಫ್ ಮ್ಯಾಟ್ರಿಯಾರ್ಕಿಯಲ್ ಫ್ಯಾಮಿಲಿ ಈವನ್ ಟುಡೇ ಇನ್ ಇಂಡಿಯಾ ಪರ್ಟಿಕ್ಯುಲರ್ಲಿ ಇನ್ ಒನ್ ಸ್ಟೇಟ್ ವಿಚ್ ಆಸ್ ದ ಸ್ಟೇಟ್ ದಟ್ ಇಸ್ ಕೇರಳ ಅರ್ಥ ಆಯ್ತಲ್ಲ ಇವತ್ತು ಮ್ಯಾಕ್ಸಿಮಮ್ ಇರೋದು ಇಂಡಿಯಾದಲ್ಲಿ ಪ್ಯಾಟ್ರಿಯಾರ್ಕಿಯಲ್ ಫ್ಯಾಮಿಲಿ ಆದರೆ ಕೇರಳದಲ್ಲಿ ಕೆಲವು ಕಡೆ ಮ್ಯಾಟ್ರಿಯಾರ್ಕಿಯಲ್ ಫ್ಯಾಮಿಲಿ ಕಂಡು ಬರುತ್ತೆ ಆದರೆ ಹಿಂದೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಂಪ್ಲೀಟ್ ದೇರ್ ಫ್ಯಾಮಿಲಿ ಸಿಸ್ಟಮ್ ವಾಸ್ ಮ್ಯಾಟ್ರಿಯಾರ್ಕಿಯಲ್ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಅಂದ್ರೆ ಎಲ್ಡೆಸ್ಟ್ ಫಿಮೇಲ್ ಮೆಂಬರ್ ಆರ್ ದಿ ಮದರ್ ವಾಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಂಡ್ ಆಲ್ಸೋ ದೇರ್ ಮೇನ್ ಫುಡ್ ಗ್ರೇನ್ ವಾಸ್ ವೀಟ್ ಅಂಡ್ ಬಾರ್ಲಿ ವೀಟ್ ಅಂಡ್ ಬಾರ್ಲಿ ಬಟ್ ಆಲ್ಸೋ ದೇ ಯೂಸ್ ಟು ಕನ್ಸ್ಯೂಮ್ ದಿ ಅದರ್ ಗ್ರೇನ್ಸ್ ಅಂಡ್ ದಿ ಅದರ್ ಫುಡ್ ಐಟಮ್ಸ್ ಆಲ್ಸೋ ಬಟ್ ದೇರ್ ಮೇನ್ ಫುಡ್ ಐಟಮ್ ವರ್ ವೀಟ್ ಅಂಡ್ ಬಾರ್ಲಿ ಬಟ್ ದೇ ಕನ್ಸ್ಯೂಮ್ ಈವನ್ ದಿ ರೈಸ್ ದೆನ್ ಪೀಸ್ ಗ್ರೀನ್ ಪೀಸ್ ಬರುತ್ತಲ್ಲ ಬಟಾಣಿ ದೆನ್ ಸೆಸೇಮ್ ಸೆಸೇಮ್ ಮೀನ್ಸ್ ಎಳ್ಳು ಎಳ್ಳು ಬರುತ್ತಲ್ಲ ಅದು ದೆನ್ ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ಸ್ ದೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಅಂಡ್ ದಿ ಫ್ರೂಟ್ಸ್ ಅಟ್ ಸಮ್ ಟೈಮ್ ದೇ ಆಲ್ಸೋ ಯೂಸ್ ಟು ಕನ್ಸ್ಯೂಮ್ ಈವನ್ ದಿ ಫ್ಲೆಶ್ ಆಫ್ ದಿ ಅನಿಮಲ್ಸ್ ಆಲ್ಸೋ ಅಂದ್ರೆ ಪ್ರಾಣಿಗಳ ಮಾಂಸ ಅದನ್ನು ಕೂಡ ಸೇವಿಸ್ತಾ ಇದ್ರು ಆದ್ರೆ ಮ್ಯಾಕ್ಸಿಮಮ್ ಅವ್ರು ಯೂಸ್ ಮಾಡ್ತಿದ್ದೇನಪ್ಪ ಅಂತಂದ್ರೆ ವೆಜಿಟೇರಿಯನ್ ಫುಡ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಅದರಲ್ಲಿ ಮೇನ್ ಫುಡ್ ಗ್ರೇನ್ಸ್ ವೀಟ್ ಅಂಡ್ ಬಾರ್ಲಿ ಅಂಡ್ ಆಲ್ಸೋ ದೇರ್ ಡ್ರೆಸ್ ವಾಸ್ ಮೇನ್ಲಿ ಮೇಡ್ ಫ್ರಮ್ ಕಾಟನ್ ಅಂಡ್ ವುಲ್ ಕಾಟನ್ ಅಂಡ್ ವುಲ್ ಕಾಟನ್ ಸಾಮಾನ್ಯವಾಗಿ ಕಾಟನ್ ಮತ್ತೆ ಈ ಉಣ್ಣೆ ಹತ್ತಿ ಅಥವಾ ಉಣ್ಣೆ ಹತ್ತಿ ಮತ್ತೆ ಉಣ್ಣೆ ಅಂತ ಏನ್ ಕರಿತೀವೋ ಅದರಿಂದ ಮಾಡಿದಂತ ಬಟ್ಟೆಗಳನ್ನೇ ಜಾಸ್ತಿ ಬಳಸ್ತಾ ಇದ್ರು ಜೊತೆಗೆ ಎಸ್ಪೆಷಲಿ ದ ವುಮನ್ ದೇ ವರ್ ಫಾಂಡ್ ಆಫ್ ಬ್ಯೂಟಿ ಬಿಕಾಸ್ ದೇ ಯೂಸ್ ದಿ ಸರ್ಟನ್ ಸ್ಪೆಷಲ್ ಐಟಮ್ಸ್ ಜಸ್ಟ್ ಟು ಮೇಕಪ್ ಗಾಟ್ ಇಟ್ ದೇ ಯೂಸ್ ದಿ ಲಿಪ್ಸ್ಟಿಕ್ಸ್ ದೇ ಯೂಸ್ ದಿ ಡಿಫ್ರೆಂಟ್ ಕಲರ್ ಜಸ್ಟ್ ಟು ಕಲರಿಂಗ್ ದಿ ಲಿಪ್ಸ್ ಅಂಡ್ ಆಲ್ಸೋ ದೇ ಯೂಸ್ ಟು ಅಪ್ಲೈ ದಿ ಫೇಸ್ ಪೇಂಟ್ಸ್ ಗಾಟ್ ಇಟ್ ಅಂಡ್ ಆಲ್ಸೋ ದೇ ಯೂಸ್ ದಿ ಬ್ರಾನ್ಸ್ ಮಿರರ್ ಆಲ್ಸೋ ಸಮಟೈಮ್ಸ್ ದೇ ಯೂಸ್ ದಿ ಬ್ರಾನ್ಸ್ ಮಿರರ್ ಆರ್ ಕಾಪರ್ ಮಿರರ್ ಅಂಡ್ ಆಲ್ಸೋ ದೇ ಯೂಸ್ ದಿ ಐವರಿ ಕೂಮ್ಸ್ ಆನೆ ದಂತದಿಂದ ಮಾಡಿದಂತ ಕೂಮ್ಗಳನ್ನ ಪಾಷಾಣಿಕೆಗಳನ್ನ ಬಳಸ್ತಿದ್ರಂತೆ ಬ್ರಾನ್ಸ್ ಮತ್ತೆ ಕಾಪರ್ ಇಂದ ಮಾಡಿದಂತ ಮಿರರ್ ಗಳನ್ನ ಯೂಸ್ ಮಾಡ್ತಾ ಇದ್ರು ಅಂಡ್ ಆಲ್ಸೋ ದೇರ್ ಹೇರ್ ಕ್ಲಿಪ್ಸ್ ದೇ ವರ್ ವೆರಿ ಹೈಲಿ ಆರ್ಟಿಸ್ಟಿಕ್ ಆರ್ಟಿಸ್ಟಿಕ್ ಹೇರ್ ಕ್ಲಿಪ್ಸ್ ಬಿಕಾಸ್ ವಿ ಹ್ಯಾಡ್ ದಿ ಪಿಕ್ಚರ್ಸ್ ಆಫ್ ಐದರ್ ಬಟರ್ಫ್ಲೈ ಆರ್ ದ ಪಿಕ್ಚರ್ಸ್ ಆಫ್ ದಿ ಡಿಫ್ರೆಂಟ್ ಬರ್ಡ್ಸ್ ಆನ್ ದೋಸ್ ಹೇರ್ ಕ್ಲಿಪ್ಸ್ ಅರ್ಥ ಆಯ್ತಲ್ಲ ಏನೊಂದು ಹೇರ್ ಕ್ಲಿಪ್ಸ್ ನ ಯೂಸ್ ಮಾಡ್ತಾ ಇದ್ರು ಅದ್ರ ಮೇಲ್ಗಡೆ ಏನೋ ಡಿಫ್ರೆಂಟ್ ಬರ್ಡ್ಸ್ ಇರುವಂತ ಚಿತ್ರಗಳು ಇರೋದನ್ನ ಮತ್ತೆ ಬಟರ್ಫ್ಲೈ ಇರೋದಂತ ಚಿತ್ರಗಳನ್ನ ಬೆಳೆಸ್ತಾ ಇದ್ರು ಮತ್ತೆ ತುಟಿಗಳಿಗೆ ಬಣ್ಣ ಹಾಕೋದಕ್ಕೆ ಬೇರೆ ಬೇರೆ ಡಿಫ್ರೆಂಟ್ ಕಲರ್ ಎಸ್ಪೆಷಲಿ ರೆಡ್ ಮತ್ತೆ ಯೆಲ್ಲೋ ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ರು ಆ ಕಲರ್ ಕೂಡ ಸಿಕ್ಕಿದೆ ಆ ಕಲರ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಬ್ರಷ್ ಗಳು ಕೂಡ ಸಿಕ್ಕಿದೆ ಅದು ನೋಡಿದಾಗ ವುಮನ್ ಜಾಸ್ತಿ ದೇ ವರ್ ವೆರಿ ಫಾಂಡ್ ಆಫ್ ಬ್ಯೂಟಿ ಅಂತ ಹೇಳಿ ಹೇಳ್ತಾರೆ ಅಂಡ್ ಆಲ್ಸೋ ದೇ ಯೂಸ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ನಮೆಂಟ್ಸ್ different types of ornaments both men and the women not only the women even the men were also used the different types of ornaments ad heltine ad ornaments anna henge ornaments use martidru ante helidru ornaments see they used the different types of ornaments they were made up of different metals see gold silver bronze copper lead tin slate got it so these type of metals were used not only for the ornaments but also even for the different purposes also particularly just to make their weapons
make their weapons. Which were their main weapons? Which are the main weapons of the Indus people? That is spears, bows and arrows, and the small knives, but not the big swords. ದೊಡ್ಡ ದೊಡ್ಡ ಕತ್ತಿಗಳನ್ನ ಬಳಸ್ತಿಲ್ಲ, ಚಿಕ್ಕ ಚಿಕ್ಕ ಚಾಕು ನೈಫ್ ಇದೆಯಲ್ಲ ಅದು, ಮತ್ತೆ ಚಿಕ್ಕದಾಗಿರೋ ಬಿಲ್ಲು ಬಾಣ, ಮತ್ತೆ ಸ್ಪಿಯರ್ಸ್ ಇಟಿ ಅಂತ ಹೇಳಿ ಕರಿತೀವಿ ನೋಡಿ, ಅದನ್ನ ಬಳಸ್ತಾ ಇದ್ರು. ಅದರಲ್ಲೂ ಸ್ಪಿಯರ್ಸ್ ಹೆಡ್ ಬರುತ್ತಲ್ಲ, ಅಂದ್ರೆ ಚುಚ್ಚದಾಗ ಅಲ್ಲಿ ಮುಂದ್ಗಡೆ ಶಾರ್ಪ್ನೆಸ್ ಇರುತ್ತೆ ನೋಡಿ, ಅದ್ರ ಹೆಡ್ ಅಂತ ಹೇಳಿ ಕರಿತೀವಿ. ಹಂಗೇನೆ ಬಿಲ್ಲು ಬಾಣ, ಬಾಣದ್ದು ಹೆಡ್ ಇದೆಯಲ್ಲ ಅದಕ್ಕೆ ಏನ್ ಯೂಸ್ ಮಾಡ್ತಾ ಇದ್ರು? ಪರ್ಟಿಕ್ಯುಲರ್ ಆಗಿ ಕ್ವಶನ್ ತುಂಬಾ ಸಲ ಅಪಿಯರ್ ಆಗಿದೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ. ವಿಚ್ ವಾಸ್ ದಿ ಮೆಟಲ್ ವಾಸ್ ಯೂಸ್ ಫಾರ್ ದಿ ಹೆಡ್ಸ್ ಆಫ್ ದಿ ಸ್ಪಿಯರ್ಸ್ ಅಂಡ್ ಆರೋಸ್? ಕಾಪರ್ ಅಂಡ್ ಬ್ರಾನ್ಸ್. ಕಾಪರ್ ಅಂಡ್ ಬ್ರಾನ್ಸ್ ಮೀನ್ಸ್ ವಾಟ್ ಡಸ್ ದಟ್ ಮೀನ್ ಬೈ ದ ಯೂಸ್ ಆಫ್ ಕಾಪರ್ ಅಂಡ್ ದಿ ಬ್ರಾನ್ಸ್ ಫಾರ್ ದರ್ ವೆಪನ್ಸ್? ವಾಟ್ ಡಸ್ ದಟ್ ಮೀನ್? ಅದೇ ಮೆಟಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಆಮೇಲೆ ದೇ ಡೋಂಟ್ ಹ್ಯಾವ್ ಐರನ್. ಓಕೆ, ಆಮೇಲೆ ಈಸಿ ಟು in simple, see, we are dealing about the social condition that clearly tells about the behavior of the Indus people. Means they were peace loving people. They were not the warlike people. They don't have the mentality of waging the war. They always wanted to live peacefully. They wanted the peace because they were the peace loving people. So that's why they did not use any either strong or the very horrible weapons. They used the simple weapons, and those weapons were made by using the very soft metals. They did not manufacture their weapons in the hard metal called iron. They used the certain soft metals, that is the bronze and copper, for manufacturing the weapons. That clearly indicates that they were the soft nature people. They were the peace loving people. They don't have the mentality of the war. ಅಂದ್ರೆ ಯುದ್ಧ ಗಾಹಿಗಳಲ್ಲ ಅಂತ ಕನ್ನಡದಲ್ಲಿ ಕರೀತಾರೆ. ಯುದ್ಧ ಮಾಡಬೇಕು ಅನ್ನೋದು ಮೆಂಟಾಲಿಟಿ ಅಲ್ಲ. ಅವ್ರು ಆರಾಮಾಗಿ ತುಂಬ ಕಂಫರ್ಟಬಲ್ ಲೈಫ್ ಅನ್ನ ಲೀಡ್ ಮಾಡಬೇಕು, ಮತ್ತೆ ಶಾಂತಿ ಪ್ರಿಯರು, ಶಾಂತಿಯನ್ನ ಜಾಸ್ತಿ ಬಯಸ್ತಾ ಇದ್ರು. ಇದರಿಂದ ನಮ್ಗೆ ಇನ್ನೊಂದು ಗೊತ್ತಾಗ ಏನಪ್ಪ ಅಂತಂದ್ರೆ, ದೇ ಹ್ಯಾಡ್ ದಿ ನಾಲೆಡ್ಜ್ ಅಬೌಟ್ ದಿ ಡಿಫ್ರೆಂಟ್ ಮೆಟಲ್ಸ್ ಬಟ್ ದೇ ಡೋಂಟ್ ಹ್ಯಾವ್ ದಿ ನಾಲೆಡ್ಜ್ ಆಫ್ ಒನ್ ಇಂಪಾರ್ಟೆಂಟ್ ಮೆಟಲ್, ದಟ್ ಇಸ್ ಕಾಲ್ಡ್ ಐರನ್. ಸೊ ದಿಸ್ ಲ್ಯಾಕ್ ಆಫ್ ನಾಲೆಡ್ಜ್ ಅಬೌಟ್ ದಿ ಐರನ್ became one of the main cause for the decline of Indus Valley civilization. Andre kabana gottildene irado ee civilization nash agodike ondu main reason aitu antu heli nantaradalli amela namaku tilisukottara. Jothege what are their amusements? Especially they were interested in indoor games because they were the soft nature indoor game, that is playing dice, because we had the example of dice sikidare enna helide hagane chess sikidare hagane dancing singing and then cock fighting koli jagala antu heltaralla cock fighting. So they were their main amusements. Got it? And also what did they dispose of their bodies? Dead bodies. They used the 3 methods just to dispose their dead bodies. Shava samskara madodike 3 paddathigalannu anusarista idru, 3 reetinalli cremation maartta idru. Ondo eno burnt sutta idru, innondo buried koolta idru, innondo just exposed to the nature andre yavado ond open field alli bisakbut bandbidu. ಈ ಮೂರು ಮೆಥಡ್ ಇದನ್ನು ತಿಳಿಸ್ಕೊಟ್ಟಾರೆ ಯಾರು ಗೊತ್ತಾ ನಮ್ಗೆ? ಮಾಟಿಲರ್ ವೀಲರ್ ಅಂತ ಹೇಳ್ಯಾರ. ಮಾಟಿಲರ್ ವೀಲರ್, ಅಕಾರ್ಡಿಂಗ್ ಟು ಮಾಟಿಲರ್ ವೀಲರ್, ದೇ ಯೂಸ್ ದಿ 3 ಮೆಥಡ್ಸ್ ಫಾರ್ ದಿ ಡಿಸ್ಪೋಸಿಂಗ್ ದೇರ್ ಬಾಡಿ. ಒನ್ ವಾಸ್ ಬರೀಡ್, ದೆನ್ ಬರ್ನ್ ಅಂಡ್ ದೆನ್ ಎಕ್ಸ್ಪೋಸ್ ಟು ದಿ ನೇಚರ್. ಅಂದ್ರೆ ಯಾವ್ದೋ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ಲಿ ಅಂತ ಹೇಳ್ಬಿಟ್ಟು ದೇಹನ ಯಾವ್ದೋ ಒಂದು ಓಪನ್ ಫೀಲ್ಡ್ ಅಲ್ಲಿ ಬಿಸಾಕ್ಬಿಟ್ಟು ಬಂದ್ಬಿಡೋಣ.
ಅರ್ಥ ಆಯ್ತಲ್ಲ. ಸೊ ಇದನ್ನೇನ ನಾವು ಏನಂತ ಕರ್ಕೋತೀವಿ ಅಂತಂದ್ರೆ ಸೋಷಿಯಲ್ ಕಂಡೀಷನ್ಸ್ ಅಂತ ಹೇಳಿ ನಾವು ಕರ್ಕೋತೀವಿ. ಇಲ್ಲಿ ಇನ್ನೊಂದು ಹೇಳೋದು ಮತ್ತೆ ಆರ್ನಮೆಂಟ್ಸ್ ಅಂತಂದಲ್ಲ, ಸೊ ಬೋತ್ ಮೆನ್ ಅಂಡ್ ದಿ ವುಮೆನ್ ದೇ ಯೂಸ್ ದಿ ಆರ್ನಮೆಂಟ್ಸ್ ಕಡೆ ಅಂದ್ರೆ ಎಲ್ಲಾ ತರ ಆರ್ನಮೆಂಟ್ಸ್ ಎಲ್ಲಾರು ಯೂಸ್ ಮಾಡ್ತಿದ್ರ ಇಲ್ಲ, ಪರ್ಟಿಕ್ಯುಲರ್ ಆಗಿ ಕೆಲವು ಆರ್ನಮೆಂಟ್ಸ್ ಅನ್ನ ಓನ್ಲಿ ಯೂಸ್ ಬೈ ದಿ ವುಮನ್, ಎಸ್ಪೆಷಲಿ ಇಯರ್ ರಿಂಗ್ಸ್ ಅಂಡ್ ದನ್ ಗಿರ್ಡಲ್ಸ್. ಸೊಂಟ ಕಟ್ಕೋತಾರ ಡಾಬು ಅಂತ ಹೇಳಿ ಹೇಳ್ತಾರಲ್ಲ, ದಟ್ ಈಸ್ ಇಯರ್ ರಿಂಗ್ಸ್ ದನ್ ಗಿರ್ಡಲ್ಸ್ ಅಂಡ್ ಆಸ್ ವೆಲ್ ಅಸ್ ದಿ ಆಂಕ್ಲೆಟ್ಸ್ ಕಾಲ್ಗೆ ಚೈನ್ ಕಾಲು ಚೈನ್. ಈ ಮೂರನ್ನ ಮಾತ್ರ ಮಹಿಳೆಯರು ಯೂಸ್ ಮಾಡೋದಂತೆ, ಮಿಕ್ಕಿದ್ದನ್ನೆಲ್ಲ ಕಾಮನ್ ಆಗಿ ಪುರುಷರು ಯೂಸ್ ಮಾಡೋದು. ಅರ್ಥಾಯ್ತಲ್ವಾ? ಪರ್ಟಿಕ್ಯುಲರ್ ಆಗಿ ವುಮನ್ ಯೂಸ್ ಮಾಡ್ತಿದ್ದು ಮೂರು, ಒಂದು ಇಯರ್ ರಿಂಗ್ಸ್ ದನ್ ಗಿರ್ಡಲ್ಸ್ ಅಂಡ್ ಆಸ್ ವೆಲ್ ಅಸ್ ದಿ ಆಂಕ್ಲೆಟ್ಸ್. ಅಂಡ್ ದನ್ ನೆಕ್ಸ್ಟ್ ಎಕನಾಮಿಕ್ ಕಂಡೀಷನ್ಸ್. ಎಕನಾಮಿಕ್ ಕಂಡೀಷನ್ಸ್, ಎಕನಾಮಿಕ್ ಕಂಡೀಷನ್ ರಿಲೇಟೆಡ್ ಟು ದೇರ್ ಆಕ್ಯುಪೇಷನ್ಸ್ ಆರ್ ಪ್ರೊಫೆಷನ್ಸ್. ವಾಟ್ ವಾಸ್ ದೇರ್ ಬೇಸಿಕ್ ಆಕ್ಯುಪೇಷನ್? ಆಸ್ ಯೂಶುವಲ್ ಯಾವುದು? ಅಗ್ರಿಕಲ್ಚರ್. ದೇ ಗ್ರೋ ದಿ ಡಿಫ್ರೆಂಟ್ ಕ್ರಾಪ್ಸ್. ಅಗ್ರಿಕಲ್ಚರ್ ಸುಮ್ಮನೆ ತಿಳ್ಕೊಂಡಿರಿ ಅಷ್ಟೇ. ಅಗ್ರಿಕಲ್ಚರ್ ಅಂತಂದ್ರೆ ಇರಿಗೇಷನ್ ಫೆಸಿಲಿಟಿ ಇತ್ತು, ಯಾಕಂತಂದ್ರೆ ಆಲ್ಮೋಸ್ಟ್ ಆಲ್ ದೇರ್ ಸಿಟೀಸ್ ವರ್ ಸಿಚುಯೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ದಿ ರಿವರ್ಸ್. ಸೊ ದೇ ಗೆಟ್ ದಿ ಗುಡ್ ಇರಿಗೇಷನ್ ಫಾರ್ ಡೆವಲಪಿಂಗ್ ದಿ ಅಗ್ರಿಕಲ್ಚರ್. ಸೊ ದೇ ಗ್ರೋ ದಿ ಡಿಫ್ರೆಂಟ್ ಕ್ರಾಪ್ಸ್. ಯಾವ್ಯಾವ್ದು ಇಲ್ಲೇ ಗೊತ್ತಾಗ್ಬಿಡುತ್ತಲ್ಲ, ವೀಟ್ ಬೆಳೀತಾ ಇದ್ರು, ಬಾರ್ಲಿ, ದೆನ್ ಪ್ಯಾಡಿ, ದೆನ್ ಪೀಸ್, ಸೆಸೆಮ್, ದೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್. ದೆನ್ ವಿಚ್ ವಾಸ್ ದೇರ್ ಸೆಕೆಂಡ್ ಇಂಪಾರ್ಟೆಂಟ್ ಆಕ್ಯುಪೇಷನ್? ಸೆಕೆಂಡ್ ಇಂಪಾರ್ಟೆಂಟ್ ಆಕ್ಯುಪೇಷನ್ ದಟ್ ಈಸ್ ಡೊಮೆಸ್ಟಿಕೇಷನ್. ಡೊಮೆಸ್ಟಿಕೇಷನ್ ಆಫ್ ಅನಿಮಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್. ಬಟ್ ದೇ ಹ್ಯಾಡ್ ದಿ ನಾಲೆಡ್ಜ್ ಅಬೌಟ್ ದಿ ನಾಟ್ ಓನ್ಲಿ ದಿ ಡೊಮೆಸ್ಟಿಕೇಟೆಡ್ ಅಂಡ್ ಈವನ್ ದಿ ವೈಲ್ಡ್ ಅನಿಮಲ್ಸ್ ಆಲ್ಸೋ. ಓಕೆನಾ? ದೆನ್ ದೇ ಆರ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ಸರ್ಟನ್ ವಾಟ್ ಇಸ್ ದಿಸ್ ಸಬ್ ಆಕ್ಯುಪೇಷನ್ಸ್ ದಟ್ ಈಸ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್. ಸಬ್ ಆಕ್ಯುಪೇಷನ್ ಮೀನ್ಸ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್. ಹ್ಯಾಂಡಿಕ್ರಾಫ್ಟ್ ದಟ್ ಈಸ್ ಮಾಸ್ ಸ್ಕೇಲ್ ಇಂಡಸ್ಟ್ರೀಸ್. ಯಾವ್ಯಾವ ಬರುತ್ತೆ? ಯಾವ್ಯಾವ ಬರುತ್ತೆ? ಮೇಕಿಂಗ್ ಪಾಟ್ಸ್, ಮೇಕಿಂಗ್ ಪಾಟ್ಸ್ ದಟ್ ಈಸ್ ಪಾಟರಿ. ದೆನ್ ಕಾರ್ಪೆಂಟರಿ, ವುಡನ್ ವರ್ಕ್. ದೆನ್ ಲೆದರ್ ಮೇಕಿಂಗ್, ಲೆದರ್ ಮೇಕಿಂಗ್. ದೆನ್ ಟೆರಾಕೋಟಾ ಮೇಕರ್ಸ್, ಟೆರಾಕೋಟಾ ಮೇಕರ್ಸ್. ಟೆರಾಕೋಟಾ ಮೀನ್ಸ್ ನಿನ್ನೆ ಹೇಳಿದ್ದೆ ಬೇಕ್ಡ್ ಕ್ಲೇ. ಬೇಕ್ಡ್ ಕ್ಲೇ, ಕ್ಲೇ ಏನಿದೆಯೋ ಜೇಡಿ ಮಣ್ಣು ಬ್ಲ್ಯಾಕ್ ಸಾಯಿದೆಯಲ್ಲ, ಅದನ್ನ ಮಾಡಿ ಬೆಂಕಿನಲ್ಲಿ ಸುಡ್ತಾ ಇದ್ರು. ಆ ಸುಟ್ಟಂತದನ್ನ ಏನಂತ ಕರಿತಾ ಇದ್ರು? ಟೆರಾಕೋಟಾ ಅಂತ ಹೇಳಿ ಕರಿತಾ ಇದ್ರು. ಬರ್ತಾಯ್ತಾ? ಈ ಟೆರಾಕೋಟಾ ಟಾಯ್ಸ್ ಅಂತಾನೆ ಬರುತ್ತೆ. ಅಂದ್ರೆ ಮಕ್ಳುಗಳು ಆಟ ಆಡೋದಕ್ಕೆ ಕೆಲವಾರು ಆಟಿಕೆ ವಸ್ತುಗಳನ್ನ ಗೊಂಬೆಗಳ ತರ ಮಾಡ್ಕೋತೀರಂತೆ. ಜಾಸ್ತಿ ಯಾವ್ದನ್ ಮಾಡ್ತಿದ್ರಪ್ಪ ಅಂತಂದ್ರೆ ಟೆರಾಕೋಟಾ. ಈ ಟೆರಾಕೋಟಾ ಟಾಯ್ಸ್ ಮಾಡುವಂತ ಎರಡು ಫ್ಯಾಕ್ಟ್ರಿಗಳೇ ಇತ್ತಂತ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಎಲ್ಲೆಲ್ಲಿ ಅಂತಂದ್ರೆ ಒಂದು ಲೋಟಾ ಅಂಡ್ ಅನದರ್ ಒನ್ ಚಾನ್ಹೋದಾರ್. ಟಾಯ್ಸ್ ಫ್ಯಾಕ್ಟ್ರಿ, ಟಾಯ್ಸ್ ಫ್ಯಾಕ್ಟ್ರಿ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡಿಸ್ಕವರ್ಡ್ ಲೋತಾಲ್ ಅಂಡ್ ಚಾನ್ಹೋದಾರ್ ಮೇನ್ಲಿ ಟು ಮ್ಯಾನುಫ್ಯಾಕ್ಚರ್ ದಿ ಟೆರಾಕೋಟಾ ಟಾಯ್ಸ್ ಫಾರ್ ದ ಸೇಕ್ ಆಫ್ ದಿ ಚಿಲ್ಡ್ರನ್ ಫಾರ್ ಪ್ಲೇಯಿಂಗ್ ಪರ್ಪಸ್. ಕೊಡೆ ಅಂಡ್ ದೆನ್ ಒನ್ ಇಸ್ ಮೇಕಿಂಗ್ ಪಾಟ್ಸ್, ಪಾಟ್ರಿ, ಕಾರ್ಪೆಂಟರಿ. ದೆನ್ ಟೆರಾಕೋಟಾ ಟಾಯ್ಸ್ ಅಂಡ್ ದೆನ್ ಲೆದರ್ ಮೇಕಿಂಗ್ ಅಂಡ್ ದೆನ್ ವೀವಿಂಗ್, ವೀವಿಂಗ್ ದಿ ಕ್ಲಾತ್ ಬಟ್ಟೆ ಮಾಡೋದು. ದೆನ್ ಸ್ಪಿನ್ನಿಂಗ್, ಮೇಕಿಂಗ್ ಥ್ರೆಡ್ಸ್ ಬೈ ಯೂಸಿಂಗ್ ದಿ ಕಾಟನ್ ಅಂಡ್ ಆಸ್ ವೆಲ್ ಆಸ್ ವುಲ್. ದಾರ ಮಾಡೋದು, ಅರ್ಥ ಆಯ್ತಲ್ವ? ದಾರ ಮಾಡಿದ್ರ ಬಟ್ಟೆ ಮಾಡೋದು, ಬಟ್ಟೆ ಮಾಡಿದ್ಮೇಲೆ ಅದಕ್ಕೆ ಬಣ್ಣ ಹಾಕೋದು, ದಟ್ ಈಸ್ ಡೈಯಿಂಗ್ ದಿ ಕ್ಲಾತ್ಸ್. ಸೊ ದೀಸ್ ಆರ್ ಆಲ್ ದಿ ಅಂಡ್ ಆಲ್ಸೋ ಈವನ್ ದಿ ಮೆಟಲ್ ವರ್ಕ್ ಆಲ್ಸೋ. ಮೆಟಲ್ ವರ್ಕ್ ವಾಸ್ ಆಲ್ಸೋ ಅನದರ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ಬಿಕಾಸ್ ದೇ ಹ್ಯಾಡ್ ದಿ ನಾಲೆಡ್ಜ್ ಅಬೌಟ್ ದಿ ಡಿಫ್ರೆಂಟ್ ಮೆಟಲ್ಸ್. ಇಲ್ಲಿ ಗೋಲ್ಡು, ಸಿಲ್ವರು, ಕಾಪರ್ ಅದೆಲ್ಲ ಯೂಸ್ ಮಾಡ್ತಿದ್ರು, ಲೆಡ್ ಟಿನ್ ಎಲ್ಲ ಯೂಸ್ ಮಾಡ್ತಿದ್ರು ಅಂತಂದ್ರೆ ಅಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ನಮಗೆ ಗೊತ್ತಾಗುತ್ತೆ. ಏನು? ದೇ ಹ್ಯಾಡ್ ದಿ ನಾಲೆಡ್ಜ್ ಅಬೌಟ್ ಮೈನಿಂಗ್ ಆಕ್ಟಿವಿಟೀಸ್ ದಟ್ ಈಸ್ ದ ಎಕ್ಸ್ಟ್ರಾಕ್ಷನ್ ಆಫ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ಸ್. ಅಂದ್ರೆ ಮೈನಿಂಗ್ ಕೂಡ ಗೊತ್ತಿತ್ತು ಅವಾಗ ಅವ್ರಿಗೆ, 5000 ವರ್ಷಗಳಿಂದಲೇ ಆ ಮೈನಿಂಗ್ ಇಂದಲೇ
ಡಿಫ್ರೆಂಟ್ ಮೆಟಲ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ಬೇರೆ ಬೇರೆ ಥಿಂಗ್ಸ್ ಅನ್ನು ಮಾಡ್ಕೊಳ್ಳೋರು, ಇಲ್ಲ ಆರ್ನಮೆಂಟ್ಸ್ ಮಾಡೋರು, ಇಲ್ಲ ವೆಪನ್ಸ್ ಮಾಡುವಂಥವ್ರು, ಇಲ್ಲ ಅಂತಂದ್ರೆ ಏನ ಬೇರೆ ಬೇರೆ ಇದನ್ನ ಮಾಡ್ಕೊಂಡು ಹೋಗ್ತಿದ್ರು. ಈ ವಿಚಾರಗಳು ನಮ್ಗೆ ಗೊತ್ತಾಗ್ತದೆ. ಇದನ್ನೇ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಹೇಳಿ ಕರ್ಕೋತೀವಿ. ಆದರೆ ಫಸ್ಟ್ ಇಂಪಾರ್ಟೆನ್ಸ್ ಅಗ್ರಿಕಲ್ಚರ್ ಬಿಟ್ರೆ, ನೆಕ್ಸ್ಟ್ ಇದಕ್ಕೆ ಬಿಟ್ರೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದವ್ರು ಯಾವ್ದಕ್ಕಪ್ಪ ಅಂತಂದ್ರೆ ಇದ್ರ ಮೇಲೆ ಒಂಚೂರು ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಟ್ರೇಡ್ ಅಂಡ್ ಕಾಮರ್ಸ್. ದ ಇಂಡಸ್ ಪೀಪಲ್ ಹ್ಯಾಡ್ ದಿ ನಾಲೆಡ್ಜ್ ಅಬೌಟ್ ಬೋತ್ ಡೊಮೆಸ್ಟಿಕ್ ಟ್ರೇಡ್ ಅಂಡ್ ಆಸ್ ವೆಲ್ ಆಸ್ ಫಾರಿನ್ ಟ್ರೇಡ್. ಫಾರಿನ್ ಟ್ರೇಡ್, ಡೊಮೆಸ್ಟಿಕ್ ಅಂಡ್ ದಿ ಫಾರಿನ್. ಅಂಡ್ ದೀಸ್ ಟ್ರೇಡ್ ವಾಸ್ ಕ್ಯಾರಿಡ್ ಮೈನ್ಲಿ ಟು ದಿ ಬಾರ್ಟರ್ ಸಿಸ್ಟಮ್, ಬಿಕಾಸ್ ದೇ ಡೋಂಟ್ ಹ್ಯಾವ್ ದಿ ಸಿಸ್ಟಮ್ ಆಫ್ ಕರೆನ್ಸಿ. They don't know knowledge about the circulation of the either currency or the coins. So all their trade was carried through the barter system. Barter system is the exchange of goods. Yuratra ira dana oru kodaro oru dana ira dana goods na yuru tukon puro to. Goods bhotikilu sa barter system follow madhiro. Barter system follow madhiro. Coins na circulate madhiro na dikhe na ke example yado proof sikhe. Indu power silver bhotikilu. Silver bhotikilu. Adhe ekhi nidile bhot pura ka. Ekandra ornament sikhe dana. ಅವ್ರು ಯೂಸ್ ಮಾಡಿದಂತ ಗೋಲ್ಡ್ ಆರ್ನಮೆಂಟ್ಸ್, ಅವ್ರು ಯೂಸ್ ಮಾಡ್ತಿದ್ದಂತ ಸಿಲ್ವರ್ ಆರ್ನಮೆಂಟ್ಸ್ ಗಳು ಸಿಕ್ಕಿದೆ, ಕಾಪರ್ ಸಿಕ್ಕಿದೆ, ಲೆಡ್, ಅದ್ರ ಬೇಸಿಸ್ ಮೇಲೆ ನಾವು ಹೇಳ್ಬೇಕು. ಅದನ್ನ ಬಿಟ್ಟು ಬೇರೆ ಏನು ಹೇಳಕ್ಕ ಅಂದ್ರೆ ಇನ್ನೊಂದು ಇದೆಲ್ಲ ಹೇಳ್ತಿರೋದು ನಮ್ಗೆ ಸಿಕ್ಕಿರೋದು ಬರೀ 25% ಅಷ್ಟೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸ್ಟಿಲ್ 75% ಆಫ್ ದಿ ಇಂಡಸ್ ಇನ್ಫಾರ್ಮೇಶನ್ ಆರ್ ಯೆಟ್ ಟು ನೋನ್ ಅಂತ ಹೇಳ್ತಾರೆ. ಇನ್ನೂ ಕೂಡ ಕಂಡಿಡಿಯಕ್ ಆಗಿಲ್ಲ ನಮ್ಗೆ. ಅಂದ್ರೆ ಅದೆಲ್ಲ ಇದೆಲ್ಲ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂತಂದ್ರೆ ಅವ್ರಿಗೆ ಸಿಕ್ಕಿರುವಂತ ಮೆಟೀರಿಯಲ್ ಗಳಿದೆಯಲ್ಲ, ನಾನು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಿನ್ನೆ ಒಂದು ಲಿಸ್ಟ್ ಕೊಟ್ಟಿದ್ದೆ ಏನೇನು ಮೆಟೀರಿಯಲ್ ಯಾವ ಯಾವ ಸಿಟಿಗಳಲ್ಲಿ ಸಿಗುತ್ತೆ, ಅದನ್ನ ಬೇಸ್ ಆಗಿ ಇಟ್ಕೊಂಡೆ ಇದನ್ನೆಲ್ಲ ಹಿಸ್ಟ್ರಿನ ಕನ್ಸ್ಟ್ರಕ್ಟ್ ಮಾಡಿರೋದು. ಅವೇನಾರು ಸಿಗ್ಲಿಲ್ಲ ಅಂತಂದ್ರೆ ನಮ್ಗೆ ಇದು ಹಿಸ್ಟ್ರಿನೇ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಿನ್ನೆ ಹೇಳಿದೆ ಹಾರ್ಸ್ ಬೋನ್ ಅಂತೇಳಿ. ಇದುವರೆಗೆ ಏನ್ ಅನ್ಕೊಂಡಿದ್ವಿ, ಐರನ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಓಕೆ, ಇದುವರೆಗೂ ಕೂಡ ಗೊತ್ತಿಲ್ಲ, ಯಾಕಂದ್ರೆ ಐರನ್ದು ಯಾವುದೇ ಒಂದು ಮೆಟೀರಿಯಲ್ ಅಥವಾ ಏನೋ ಒಂದು ವೆಪನ್ ಯೂಸ್ ಮಾಡಿದ್ರೆ ಎಕ್ಸಾಂಪಲ್ ನಮ್ಗೆ ಇವತ್ತವರೆಗೂ ಸಿಕ್ಕೇ ಇಲ್ಲ. ಸಿಕ್ಕಿದ್ರೆ ಏನಾಗ್ಬಿಡುತ್ತೆ, ಹಿಸ್ಟ್ರಿ ಚೇಂಜ್ ಆಗುತ್ತೆ. ಸೊ ಈವನ್ ಐರನ್ ವಾಸ್ ನೋನ್ ಟು ಇಂಡಸ್ ಪೀಪಲ್, ಆದ್ರೆ ಇದುವರೆಗೂ ಎವಿಡೆನ್ಸ್ ಸಿಕ್ಕದೇ ಇರೋದ್ರಿಂದಾಗಿ ಅನ್ನೋನ್ ಮೆಟಲ್ ಅಂತ ಹೇಳ್ತಾರೆ. ಆದ್ರೆ ಒಂದು 15-20 ಇಯರ್ಸ್ ದಾಗ ಏನ್ ಅನ್ಕೊಂಡಿದ್ವಿ, ಹಾರ್ಸ್ ಗೊತ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಹಾರ್ಸ್ದು ಎವಿಡೆನ್ಸ್ ನಮಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತು ಸುಕ್ರೋತದಲ್ಲಿ ಏನಾಗಿದೆ, ಹಾರ್ಸ್ ಬೋನ್ ಸಿಕ್ಕಿರೋದ್ರಿಂದ ಏನ್ ಗೊತ್ತಾಯ್ತು ನಮ್ಗೆ, ಇವನ್ ಹಾರ್ಸ್ ವಾಸ್ ಆಲ್ಸೋ ಡೊಮೆಸ್ಟಿಕೇಟೆಡ್. ಅದು ಯಾವ ರೀಜನ್ ಅಲ್ಲಿ, ಪರ್ಟಿಕ್ಯುಲರ್ಲಿ ಇನ್ ದ ರೀಜನ್ ಆಫ್ ಗುಜರಾತ್, ದಟ್ ಈಸ್ ಇನ್ ಸೂರತ್ ರೀಜನ್, ಸಾರಿ ಸೌರಾಷ್ಟ್ರ ರೀಜನ್ ಅಂತ ಹೇಳ್ತಾರೆ, ಸೌರಾಷ್ಟ್ರ ಗುಜರಾತ್. ಅಲ್ಲಿ ಮಾತ್ರ ಕುದುರೆಗಳನ್ನ ಸಾಕ್ತಿದ್ರು. ಅಲ್ಲಿ ಸಾಕ್ತಿರೋದ್ರಿಂದಲೇ ಆ ಬೋನ್ ಅಲ್ಲಿ ನಮಗ್ ಸಿಕ್ಕಿದೆ, ಬೇರೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಆ ಸಿಕ್ಕಿದ್ಮೇಲೆ ಏನಾಯ್ತು, ಅಗೇನ್ ಹಿಸ್ಟ್ರಿ ವಾಸ್ ಟು ಬಿ ಚೇಂಜ್ಡ್. ಅನ್ನೋನ್ ಇದ್ದಿದ್ದು ಇವತ್ತು ಏನಾಗಿದೆ, ನೋನ್ ಅಂತ ಆಗಿದೆ. ಹಂಗೇನೆ ಹೊಸದಾಗ ಸಿಕ್ಕದಂಗೆ ಏನಾಗುತ್ತೆ, ಚೇಂಜಸ್ ಆಗ್ತಾ ಇದೆ. ಏನ್ ಸಿಕ್ಕಿದ್ಯೋ ಅದ್ರ ಬೇಸಿಸ್ ಮೇಲೆ ಇದು ಹಿಸ್ಟ್ರಿನ ಕನ್ಸ್ಟ್ರಕ್ಟ್ ಮಾಡಿರೋದು, ಎಸ್ಪೆಷಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಯಾಕಂದ್ರೆ ಇದ್ರ ಬಗ್ಗೆ ನಮಗ್ ತಿಳ್ಕೊಳ್ಳೋದಕ್ಕೆ ಯಾವ್ದೇ ರಿಟರ್ನ್ ರೆಕಾರ್ಡ್ಸ್ ಇಲ್ಲ, ಬುಕ್ಸ್ ಯಾವ್ದು ಸಿಕ್ಕಿಲ್ಲ. ಆದ್ರೆ ಬರ್ದಿರಂತ ರೈಟಿಂಗ್ ಸಿಕ್ಕಿದೆ, ಆದ್ರೆ ಸ್ಟಿಲ್ ದೇ ವರ್ ನಾಟ್ ರೀಡ್ ಔಟ್. ಅದನ್ನ ಓದಕ್ಕಾಗಿಲ್ಲ, ಹೇಳ್ತೀನಿ ಯಾಕಾಗಿಲ್ಲ ಏನು ಎಂತ ಅಂತೇಳಿ. ಅವ್ರು ಬರ್ದಿರುವಂತ ರೈಟಿಂಗ್ಸ್ ಸಿಕ್ಕಿದೆ ನಮ್ಗೆ, ಆದ್ರೆ ಅದನ್ನ ಓದಕ್ಕಾಗಿಲ್ಲ. ಓದಕ್ಕಾದ್ರೆ ತಾನೇ ಇಲ್ಲಿ ಅದೇನಿದೆ ಅಂತ ಗೊತ್ತಾಗೋದು. ಹಾಗಾಗಿ ಓದಕ್ಕಾಗ್ದೇ ಇರೋದ್ರಿಂದಾಗಿ ಇದ್ರ ಬಗ್ಗೆ ನಮ್ಗೆ ಇನ್ನೂ 75% ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಸಿಕ್ಕಿರಿ ಅಂತ ಒಂದು ಮೆಟೀರಿಯಲ್ ಬೇಸಿಸ್ ಮೇಲೆ 25% ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಅರ್ಥಾಯ್ತಲ್ವಾ? ಓಕೆ, ಬಾರ್ಡರ್ ಸಿಸ್ಟಮ್ ಟ್ರೇಡ್ ನಡೀತಾ ಇದೆ. ಸೊ ಅದರಲ್ಲಿ ಫಾರಿನ್ ಟ್ರೇಡ್ ಮತ್ತೆ ಡೊಮೆಸ್ಟಿಕ್ ಟ್ರೇಡ್. ಡೊಮೆಸ್ಟಿಕ್ ಟ್ರೇಡ್ ಅಂತಂದ್ರೆ ಅವ್ರಿಗೆ ಏನೇನು ಸಿಟಿಗಳು ಪರಿಚಯ ಇತ್ತು, ಇಲ್ಲೋ ತಾಲ್ಲೋ ಮತ್ತೆ ಕಾಲಿಬಂಗನ್, ಅವ್ರು ಏನೇನು ಸಿಟಿದ್ದು ಅಂದ್ರೆ ಅದಾದ್ರ ನಡುವೆ ಇತ್ತು. ದನ್ ವಾಟ್ ಅಬೌಟ್ ದೇರ್ ಫಾರಿನ್ ಟ್ರೇಡ್, ಟು ವಿಚ್ ಕಂಟ್ರಿ ದೇ ಯೂಸ್ ಟು ಟ್ರೇಡೆಡ್ ವಿತ್ ದಿ ಟ್ರೇಡೆಡ್ ವಿತ್ ಇಂಡಸ್ ಪೀಪಲ್? ಮೆಸೊಪಟೇಮಿಯಾ. ದನ್ ಸೆಂಟ್ರಲ್ ಏಷ್ಯಾ, ಸೆಂಟ್ರಲ್ ಏಷ್ಯಾ ಇಸ್ ಆಲ್ಸೋ ಕಮ್ಸ್ ಅಂಡರ್ ಮೆಸೊಪಟೇಮಿಯಾ. ದೆನ್ ಅರೇಬಿಯಾ, ಅರೇಬಿಯಾ ಅಂಡ್ ಇನ್ಕ್ಲೂಡಿಂಗ್ ಸೌತ್ ಇಂಡಿಯಾ ಆಲ್ಸೋ, ಬಿಕಾಸ್ ದ ಇಂಡಸ್ ಪೀಪಲ್ ಡಸಂಟ್ ನೋ ಎನಿಥಿಂಗ್ ಅಬೌಟ್ ದಿ ಸೌತ್ ಇಂಡಿಯಾ. ದೇ ಕನ್ಸಿಡರ್ ಸೌತ್ ಇಂಡಿಯಾ ಆಸ್ ದಿ ಫಾರಿನ್ ಕಂಟ್ರಿ. ಅದೇ ಅನ್ಕೊಂಡಿದ್ರು ಸೌತ್ ಇಂಡಿಯಾ ಅಂತಂದ್ರೆ ಅದೊಂದು ಫಾರಿನ್ ಕಂಟ್ರಿ, ಇಂಡಿಯಾಗೆ ಸೇರಿದೆ ಅಲ್ಲ ಅಂತ ಅನ್ಕೊಂಡಿದ್ರು. ಅದು ಗೊತ್ತಾಗಿದ್ದು ಯಾವಾಗಪ್ಪ ಅಂದ್ರೆ ಆರ್ಯನ್ಸ್ ಬಂದ್ಮೇಲೆ ಗೊತ್ತಾಯ್ತು, ಈವನ್ ಸೌತ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಇಂಡಿಯಾ, ಆರ್ಯಾವರ್ತ ಅಂತೇಳಿ. ಅದಕ್ಕೆ ನೋಡಿ
ಈಗ ಮಹಾಭಾರತ ಬರ್ತಾ ಇದೆ, ಎಲ್ಲರೂ ಕನ್ನಡದಲ್ಲಿ ಅರ್ಥ ಆಗುತ್ತೆ. ಅವ್ರು ಭಾರತ ಅನ್ನಲ್ಲ, ಏನಂತ ಕರೀತಾರೆ, ಆರ್ಯಾವರ್ತ 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 ಅಂತಾನೆ ಕರೆಯೋದು. ಆರ್ಯಾವರ್ತ ಮೀನ್ಸ್ ನಾರ್ತ್ ಇಂಡಿಯನ್, ಬಟ್ ನಾಟ್ ದಿ ಸೌತ್. ಗೊತ್ತಾಯ್ತು ಹೇಳ್ತಿರೋದು ಅಂದ್ರೆ, ಇವ್ರಿಗೆ ಸೌತ್ ಇಂಡಿಯಾದ ಬಗ್ಗೆ ಗೊತ್ತಿರಲಿಲ್ಲ, ಸೌತ್ ಇಂಡಿಯಾನ ಫಾರಿನ್ ಕಂಟ್ರಿ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡಿದ್ರು. ಸೊ ಈ ಸೌತ್ ಇಂಡಿಯಾದ ಜೊತೆ ಮತ್ತೆ ಯಾವ್ದು ಮೆಸೊಪಟೇಮಿಯಾ ಜೊತೆ, ಈಜಿಪ್ಟ್ ಜೊತೆ, ಈಜಿಪ್ಟ್ ಮೆಸೊಪಟೇಮಿಯಾ ಆಫ್ಘಾನಿಸ್ತಾನ್ ಇದೆಯಲ್ಲ, ಆಫ್ಘಾನಿಸ್ತಾನ ಜೊತೆಗೆ ನಮ್ಮ ಸೌತ್ ಇಂಡಿಯಾ ಜೊತೆ ಒಂದು ಫಾರಿನ್ ಟ್ರೇಡ್ ನಡೀತಾ ಇದೆ. ಇದರಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ದೇ ಇದೆ. ಇಂಪೋರ್ಟ್ ಎಕ್ಸ್ಪೋರ್ಟ್, ಎಕ್ಸ್ಪೋರ್ಟ್ ಏನ್ ಮಾಡ್ತಾ ಇದ್ರು, ಎಕ್ಸ್ಪೋರ್ಟ್ ಒಂದು ಅಗ್ರಿಕಲ್ಚರ್ ಕ್ರಾಪ್ಸ್ ಅಂಡ್ ದೆನ್ ಕಾಟನ್ ಕ್ಲಾತ್ಸ್, ಬಟ್ಟೆ ಮಾಡ್ತಿದ್ರಲ್ಲ ಕಾಟನ್ ಕ್ಲಾತ್ಸ್ ಅದನ್ನ, ಅಗ್ರಿಕಲ್ಚರ್ ಕ್ರಾಪ್ಸ್ ಅಂಡ್ ದೆನ್ ಬೀಡ್ಸ್, ಮಣಿಗಳು ಬರುತ್ತೆ ಗೊತ್ತಾ, ಡಿಫ್ರೆಂಟ್ ಮಣಿಗಳು ಮಣಿ ಸಾರ ಅಂತ ಯೂಸ್ ಮಾಡ್ತಾರೆ, ಬೀಡ್ಸ್ ಇದೆಯಲ್ಲ ಆ ಬೀಡ್ಸ್ ಅನ್ನ, ದೆನ್ ಟಿಂಬರ್, ದೊಡ್ಡ ದೊಡ್ಡ ಮರದ ದಿಮ್ಮಿಗಳು ಬರ್ತಾವಲ್ಲ ಟಿಂಬರ್, ಇದನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಇಲ್ಲಿ ನಮ್ ಮೇನ್ ಬೇಕಿರೋದೇ ತುಂಬಾ ಇಂಪಾರ್ಟೆಂಟ್. ಇಂಪೋರ್ಟ್ ಏನ್ ಇಂಪೋರ್ಟ್ ಮಾಡ್ಕೋತಿದ್ರು, ಇಂಪೋರ್ಟ್ ದಿ ಗೋಲ್ಡ್ ಫ್ರಮ್ ವೇರ್ ಇಸ್ ದ ಇಂಪೋರ್ಟ್ ದಿ ಗೋಲ್ಡ್, ಕರ್ನಾಟಕ, ಕರ್ನಾಟಕ ಹೋಗ್ತಾರೆ ಇನ್ ಓವರ್ ಆಲ್ ಸೌತ್ ಇಂಡಿಯಾ. ಓಕೆ, ಅವಾಗ ಕರ್ನಾಟಕ ಅಂತ ಹೇಳಿ ಇರಲೇ ಇರಲಿಲ್ಲ, ಏನೋ ಸೌತ್ ಇಂಡಿಯಾ ಅಂಡ್ ದೆನ್ ಆಫ್ಘಾನಿಸ್ತಾನ್. ಗೋಲ್ಡ್ ವಾಸ್ ಇಂಪೋರ್ಟೆಡ್ ಫ್ರಮ್ ಸೌತ್ ಇಂಡಿಯಾ ಅಂಡ್ ದೆನ್ ಆಫ್ಘಾನಿಸ್ತಾನ್, ದೆನ್ ಸಿಲ್ವರ್, ಆಫ್ಘಾನಿಸ್ತಾನ್, ಕಾಪರ್. ವೇರ್ ಇಸ್ ದ ಇಂಪಾರ್ಟೆಂಟ್ ದಿ ಕಾಪರ್, ರಾಜಸ್ಥಾನ್. ನೋಡಿ, ರಾಜಸ್ಥಾನ ನ ಅವ್ರು ಇಂಡಿಯಾ ಅಂತಾನೆ ಅನ್ಕೊಂಡಿರ್ಲಿಲ್ಲ. ರಾಜಸ್ಥಾನ ಅಂತಂದ್ರೆ ಅದು ಫಾರಿನ್ ಕಂಟ್ರಿ ಅಂತ ಅನ್ಕೊಂಡು ಅಲ್ಲಿಂದ ಏನ್ ಮಾಡ್ಕೋತಿದ್ರು, ಕಾಪರ್ ನ ಇಂಪೋರ್ಟ್ ಮಾಡ್ಕೋತಾರೆ ರಾಜಸ್ಥಾನಿಂದ. ಆಮೇಲೆ ಅರೇಬಿಯಾ, ಅರೇಬಿಯಾದಿಂದ ಕಾಪರ್ ಅನ್ನ ಇಂಪೋರ್ಟ್ ಮಾಡ್ಕೋತೀವಿ. ಹಾಗೇನೆ ದೇರ್ ವಾಸ್ ಒನ್ ಪ್ರೆಷಿಯಸ್ ಸ್ಟೋನ್ ದಟ್ ಇಸ್ ಕಾಲ್ಡ್ ಲೇಪಿಸ್ ಲಜುಲಿ. ಪ್ರೆಷಿಯಸ್ ಸ್ಟೋನ್ ಅಂತ ಹೇಳಿ ಕರಿತೀವಲ್ಲ, ಅಂದ್ರೆ ಹರಳುಗಳು ಅಂತ ಹೇಳಿ ಕರಿತೀವಿ ನೋಡಿ. ಇವತ್ತೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರು ಈ ಹೆಣ್ಮಕ್ಳುಗಳು ಯೂಸ್ ಮಾಡ್ತಾರಲ್ಲ ಈ ಬ್ಯಾಂಗಲ್ಸ್ಗೆ ಮತ್ತೆ ನೆಕ್ಲೆಸ್ಗೆಲ್ಲ, ಈ ರೆಡ್ ಕಲರ್ ಬರುತ್ತೆ, ರೂಬಿ ಅಂತೇಳಿ ಕರಿತೀವಿ, ಸ್ಯಾಫೈರ್ ಅಂತೇಳಿ ಕರಿತೀವಿ, ಜೇಡ್ ಅಂತೇಳಿ ಕರಿತೀವಿ, ಟರ್ಕಾಯ್ಸ್ ಅಂತ ಹೇಳಿ ತುಂಬಾ ಡಿಫ್ರೆಂಟ್ ಬರುತ್ತಲ್ಲ, ಆದ್ರೆ ಇದು ಕೂಡ ಒಂದು, ಇಟ್ ಈಸ್ ನಥಿಂಗ್ ಬಟ್ ಸ್ಟೋನ್. ಓಕೆ, ಪ್ರೆಷಿಯಸ್ ಸ್ಟೋನ್ ಅಂತ ಹೇಳಿ ಕರಿತೀವಿ. ಲ್ಯಾಪಿಸ್ ಲಜುಲಿ ಕನ್ನಡದಲ್ಲಿ ಇದನ್ನ ಪುಷ್ಯರಾಗ ಅಂತಾನು ಕೂಡ ಕರೀತಾರೆ, ಪುಷ್ಯರಾಗ ಅಂತೇಳಿ ಲ್ಯಾಪಿಸ್ ಲಜುಲಿ. ಸೊ ಇಟ್ ವಾಸ್ ಇಂಪೋರ್ಟೆಡ್ ಫ್ರಮ್ ಸೆಂಟ್ರಲ್ ಏಷ್ಯಾ, ಸೆಂಟ್ರಲ್ ಏಷ್ಯಾ. ದೆನ್ ಟರ್ಕಾಯ್ಸ್, ವೈಡೂರ್ಯ ಅಂತೇಳಿ ಕರೀತಾರೆ ನೋಡಿ, ವಜ್ರ ವೈಡೂರ್ಯಗಳು ಅಂತೇಳಿ. ಟರ್ಕಾಯ್ಸ್ ಇಸ್ ನಥಿಂಗ್ ಬಟ್ ವೈಡೂರ್ಯ. ಇಟ್ ಈಸ್ ಇಂಪೋರ್ಟೆಡ್ ಫ್ರಮ್ ಇರಾನ್, ಪರ್ಟಿಕ್ಯುಲರ್ಲಿ ಫ್ರಮ್ ಇರಾನ್, ಇರಾನ್. ದೆನ್ ಲೆಡ್ ಫ್ರಮ್ ಸೌತ್ ಇಂಡಿಯಾ. ದೆನ್ ಟಿನ್ ಅಂಡ್ ಸ್ಲೇಟ್ ಫ್ರಮ್ ರಾಜಸ್ಥಾನ್, ಟಿನ್ ಅಂಡ್ ಸ್ಲೇಟ್ ಇಂಪೋರ್ಟೆಡ್ ಫ್ರಮ್ ರಾಜಸ್ಥಾನ್. ಅಂಡ್ ದೆನ್ ಅಗೇಟ್ ಅಂಡ್ ಕಾರ್ನೇಲಿಯನ್, ಇಟ್ ಈಸ್ ಇಂಪೋರ್ಟೆಡ್ ಫ್ರಮ್ ಸೌರಾಷ್ಟ್ರ, ಸೌರಾಷ್ಟ್ರ ಮೀನ್ಸ್ ಗುಜರಾತ್. ದೆನ್ ಅಮೆಥಿಸ್ಟ್, ಅಮೆಥಿಸ್ಟ್ ಅನದರ್ ಪ್ರೆಷಿಯಸ್ ಸ್ಟೋನ್, ಅಮೆಥಿಸ್ಟ್ ಇಟ್ ವಾಸ್ ಫ್ರಮ್ ಮಹಾರಾಷ್ಟ್ರ. ಅಂಡ್ ದೆನ್ ಜೇಡ್ ಆರ್ ಜೇಡಾ, ಇಟ್ ಈಸ್ ಫ್ರಮ್ ಸೆಂಟ್ರಲ್ ಏಷ್ಯಾ, ಸೆಂಟ್ರಲ್ ಏಷ್ಯಾ.
ಇನ್ನೊಂದು ಕ್ವಶನ್ ಕೇಳಿದೆ ಸಿ ದಿಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಲ್ಸೋ ಬಿಲಾಂಗ್ಸ್ ಟು ದಿ ಮೆಟಲ್ ಏಜ್ ಆಲ್ಸೋ ಬಿಲಾಂಗ್ಸ್ ಟು ದಿ ಮೆಟಲ್ ಏಜ್ ಸೊ ಟು ವಿಚ್ ಮೆಟಲ್ ಏಜ್ ದಿಸ್ ಸಿವಿಲೈಸೇಷನ್ ವಾಸ್ ಬಿಲಾಂಗ್ ಐದರ್ ಕಾಪರ್ ಆರ್ ಐರನ್ ಆರ್ ಬ್ರಾಂಜ್ ಮೇನ್ ಮೂರು ಬರುತ್ತೆ ಮೂರು ಸ್ಟೋನ್ ಏಜ್ ಬರುತ್ತೆ ಮೂರು ಮೆಟಲ್ ಏಜ್ ಬರುತ್ತೆ ಗೊತ್ತಲ್ವಾ ಗೊತ್ತ ತಾನೇ ಸ್ಟೋನ್ ಏಜ್ ನೇ ಹೇಳಿದ್ರಿ ಯಾವುದು ಪ್ಯಾಲಿಯೋಲಿಥಿಕ್ ಮೆಸೋಲಿಥಿಕ್ ನಿಯೋಲಿಥಿಕ್ ಓಲ್ಡ್ ಸ್ಟೋನ್ ಏಜ್ ಮಿಡ್ಲ್ ಸ್ಟೋನ್ ಏಜ್ ನ್ಯೂ ಸ್ಟೋನ್ ಏಜ್ ಇದು ಸ್ಟೋನ್ ಏಜ್ ಸೇರಿದಲ್ಲ ಅರ್ಥ ಆಯ್ತಲ್ಲ ಯಾಕಂದ್ರೆ ಮನೆಗಳು ಕಟ್ತಾ ಇದ್ರು ಬಾತ್ರೂಮ್ಗಳು ಕಟ್ಕೋತಾ ಇದ್ರು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತಂದ್ರೆ ಅರ್ಥ ಇದ್ರಲ್ಲೇ ದೇ ಆರ್ ಆಲ್ರೆಡಿ ಸಿವಿಲೈಸ್ಡ್ ಪೀಪಲ್ ಸ್ಟೋನ್ ಏಜ್ ಮೀನ್ಸ್ ಅನ್ಸಿವಿಲೈಸ್ಡ್ ಸ್ಟೇಜ್ ಬಂದ್ಬಿಡುತ್ತೆ ಇವರೆಲ್ಲ ಸಿವಿಲೈಸ್ಡ್ ಸ್ಟೇಜ್ ಬರ್ತಾರೆ ಅರ್ಥ ಆಯ್ತಲ್ಲ ಅಂದ್ರೆ ಮೆಟಲ್ ಏಜ್ ಬರ್ತಾರೆ ಮೆಟಲ್ ಏಜ್ ಅಲ್ಲಿ ಮೂರು ಮೇನ್ ಬರುತ್ತೆ ಕಾಪರ್ ಏಜ್ ಬ್ರಾಂಜ್ ಏಜ್ ಐರನ್ ಏಜ್ ಅಂತ ಹೇಳಿ ಬಂದ್ಬಿಡುತ್ತೆ ಗೊತ್ತಾನೆ ಈ ಮೂರಲ್ಲಿ ಯಾವ ಏಜ್ ಬರುತ್ತೆ ಇಂಡಸ್ ವ್ಯಾಲಿ ದಟ್ ಈಸ್ ಬ್ರಾಂಜ್ ಏಜ್ ಬ್ರಾಂಜ್ ಅರ್ಥ ಆಯ್ತಲ್ವಾ ನೋಡಿ ಕಾಪರ್ನ ಇಂಪೋರ್ಟ್ ಮಾಡ್ಕೋತಿರ್ತಾರೆ ಆದ್ರೆ ಬ್ರಾಂಜ್ ನ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ದೇ ಎಕ್ಸ್ಟೆನ್ಸಿವ್ಲಿ ಯೂಸ್ ದಿ ಬ್ರಾಂಜ್ ಅರ್ಥ ಆಯ್ತಲ್ವಾ ಜಾಸ್ತಿ ಯೂಸ್ ಏನ್ ಮಾಡ್ತಿದ್ರು ಇವರು ಬ್ರಾಂಜ್ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಕಾಪರ್ ಆದ್ಮೇಲೆ ನೆಕ್ಸ್ಟ್ ಬರುತ್ತಲ್ಲ ಬ್ರಾಂಜ್ ಫಸ್ಟ್ ಮೆಟಲ್ ಕಾಪರ್ ತಾನೆ ಕಾಪರ್ ಆದ್ಮೇಲೆ ನೆಕ್ಸ್ಟ್ ಬ್ರಾಂಜ್ ಬರುತ್ತಲ್ಲ ಆ ಬ್ರಾಂಜ್ ಏಜ್ ಸೇರಿದಂಥವ್ರು ಇವರು ಅರ್ಥ ಆಯ್ತಲ್ವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಿಲಾಂಗ್ಸ್ ಟು ದಿ ಬ್ರಾಂಜ್ ಏಜ್ ಓಕೆ ದಿಸ್ ಇಸ್ ದಿ ಸೋಷಿಯಲ್ ಕಂಡೀಷನ್ ನೆಕ್ಸ್ಟ್ ರಿಲಿಜನ್ ರಿಲಿಜನ್ ಅಂತ ಬಂದ ತಕ್ಷಣನೇ ವರ್ಷಿಪ್ ಅಂತ ಹೇಳಿ ಬಂದ್ಬಿಡುತ್ತೆ ವಿಚ್ ವಾಸ್ ದ ರಿಲಿಜನ್ ದೇ ಯೂಸ್ ಟು ಫಾಲೋ ಡೋಂಟ್ ನೋ ಬಿಕಾಸ್ ವಿ ಡೋಂಟ್ ಹ್ಯಾವ್ ದಿ ರಿಟನ್ ರೆಕಾರ್ಡ್ ಜಸ್ಟ್ ಟು ನೋ ವಾಟ್ ಟೈಪ್ ಆರ್ ವಿಚ್ ವಾಸ್ ದ ರಿಲಿಜನ್ ಫಾಲೋಡ್ ಬೈ ದಿ ಇಂಡಸ್ ಪೀಪಲ್ ಗಾಟ್ ಇಟ್ ಬಟ್ ವಿ ಹ್ಯಾಡ್ ದಿ ಸೋ ಮೆನಿ ಎವಿಡೆನ್ಸಸ್ ದಟ್ ಕ್ಲಿಯರ್ಲಿ ಪ್ರೂವ್ ದಟ್ ಅವರ್ ಹಿಂದೂಯಿಸಮ್ ಅವರ್ ಹಿಂದೂ ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ ಅವರ್ ಹಿಂದೂ ರಿಲಿಜನ್ ವಾಸ್ ಸ್ಟಾರ್ಟೆಡ್ ಫ್ರಮ್ ಇಂಡಸ್ ವ್ಯಾಲಿ ಟೈಮ್ಸ್ ನಾವೆಲ್ಲ ಏನಕ್ಕೋದ್ರಿ ಹಿಂದೂಯಿಸಮ್ ಅನ್ನೋದನ್ನ ಶುರು ಮಾಡಿದವ್ರು ಯಾರು ಆರ್ಯನ್ಸ್ ಅಂತ ಅನ್ಕೊಂಡಿದ್ವಿ ಆದ್ರೆ ಆರ್ಯನ್ಸ್ಗಿಂತ ಹಿಂದೆಲೇನೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಂದಲೇ ಈ ಸಿವಿಲೈಸೇಷನ್ ಇತ್ತು ಅವಾಗ್ಲಿಂದಲೇ ನಮ್ಮ ಹಿಂದೂ ಟ್ರೆಡಿಷನ್ಸ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇವತ್ ನಾವ್ ಏನ್ ಫಾಲೋ ಮಾಡ್ತಿದೀವೋ ಅದನ್ನ ಇವ್ರು ಅವಾಗ್ಲೇ ಫಾಲೋ ಮಾಡಿದ್ದಾರೆ ಅಂದ್ರೆ ಅವಾಗ್ಲೇ ಫಾಲೋ ಮಾಡಿದ್ದಾರೆ ಅಂತ ಅರ್ಥ ಏನು ಅವರ್ ದ ಹಿಸ್ಟ್ರಿ ಆಫ್ ಅವರ್ ರಿಲಿಜನ್ ಗೋಸ್ ಬ್ಯಾಕ್ ಟು ದ ಪೀರಿಯಡ್ ಆಫ್ ಇಂಡಸ್ ವ್ಯಾಲಿ ಟೈಮ್ಸ್ ಓಕೆ ಸೊ ಅಕಾರ್ಡಿಂಗ್ ಟು ದಿ ಎವಿಡೆನ್ಸಸ್ ದೇ ಯೂಸ್ ಟು ವರ್ಷಿಪ್ ದೇರ್ ಮೇನ್ ಗಾಡ್ ಎಸ್ಪೆಷಲಿ ಫೀಮೇಲ್ ಡಿಟಿ ದಟ್ ಈಸ್ ದ ಫೀಮೇಲ್ ಗಾಡ್ಸ್ ವಿಚ್ ಆಸ್ ದೇರ್ ಮೇನ್ ಡಿಟಿ ಆರ್ ವಿಚ್ ಆಸ್ ದೇರ್ ಮೇನ್ ಗಾಡ್ ದಟ್ ಈಸ್ ದಿ ಮದರ್ ಗಾಡ್ಸ್ ಅಂದ್ರೆ ಮಹಿಳಾ ದೇವತೆ ಇವರು ಮುಖ್ಯವಾಗಿ ವರ್ಷಿಪ್ ಮಾಡ್ತಿದ್ರು ಪೂಜೆ ಮಾಡ್ತಿದ್ರು ಒಂದು ಮಹಿಳಾ ದೇವತೆಯನ್ನು ಪೂಜೆ ಮಾಡ್ತಿದ್ರು ಅದಕ್ಕೆ ಅದನ್ನ ಮದರ್ ಗಾಡೆಸ್ ಅಂತ ಹೇಳಿ ಕರ್ಕೊಡ್ತಾರೆ ಮದರ್ ಗಾಡ್ ಅಂದ್ರೆ ಅಕಾರ್ಡಿಂಗ್ ಟು ಎವಿಡೆನ್ಸ್ ಆ ಎವಿಡೆನ್ಸಸ್ ಏನು ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ ಅರ್ಥ ಈ ಎವಿಡೆನ್ಸ್ ಪ್ರಕಾರ ಮದರ್ ಗಾಡೆಸ್ ಅನ್ನು ವರ್ಷಿಪ್ ಮಾಡ್ತಿದ್ರು ಇದ್ರ ಜೊತೆಗೆ ದೇ ಆರ್ ಆಲ್ಸೋ ವರ್ಷಿಪ್ ಒನ್ ಮೇನ್ ಗಾಡ್ ಆಲ್ಸೋ ದಟ್ ಈಸ್ ಕನ್ಸಿಡರ್ಡ್ ಆಸ್ ಪಶುಪತಿ ಶಿವ ಪ್ರೋಟೋಟೈಪ್ ಶಿವ ಅಕಾರ್ಡಿಂಗ್ ಟು ಅನದರ್ ಎವಿಡೆನ್ಸ್ ದೇ ಆಲ್ಸೋ ವರ್ಷಿಪ್ ಬಟ್ ದೇರ್ ಮೇನ್ ಗಾಡ್ ವಾಸ್ ದಿ ಮದರ್ ಗಾಡೆಸ್ ಓಕೆ ದೇರ್ ಸೆಕೆಂಡ್ ಇಂಪಾರ್ಟೆಂಟ್ ಗಾಡ್ ವಾಸ್ ದಿ ಪಶುಪತಿ ಶಿವ ಪ್ರೋಟೋಟೈಪ್ ಶಿವ ಅಂತ ಹೇಳಿರ್ತಾರೆ ಹೆಂಗ್ ಗೊತ್ತಾಗುತ್ತಪ್ಪ ಅಂತಂದ್ರೆ ದೇರ್ ಇಸ್ ಒನ್ ಸೀಲ್ ದೇರ್ ಇಸ್ ಒನ್ ಸೀಲ್ ಸೀಲ್ ಅಂದ್ರೆ ಏನು ಅಂತ ಹೇಳಿ ಆಮೇಲೆ ಹೇಳ್ತೀನಿ ಸುಮ್ಮನೆ ತಿಳ್ಕೊಂಡ್ರೆ ದೇರ್ ಇಸ್ ಒನ್ ಸೀಲ್ ವಾಸ್ ಡಿಸ್ಕವರ್ಡ್ ಅಟ್ ಎ ಪ್ಲೇಸ್ ಕಾಲ್ಡ್ ಮೊಹೆಂಜೊದಾರೋ ದಟ್ ಸೀಲ್ ವಾಸ್ ಯೂಸ್ ಟು ಕಾಲ್ ಇಟ್ ಆಸ್ ಪಶುಪತಿ ಸೀಲ್ ಪಶುಪತಿ ಸೀಲ್ ಸೀಲ್ ಪಶುಪತಿ ಸೀಲ್ ವಾಸ್ ಡಿಸ್ಕವರ್ಡ್ ಅಟ್ ಮೊಹೆಂಜೊದಾರೋ ಅಕಾರ್ಡಿಂಗ್ ಟು ದಟ್ ಪಶುಪತಿ ಸೀಲ್ ದೇ ಆಲ್ಸೋ ವರ್ಷಿಪ್ಡ್ ಒನ್ ಮೇಲ್ ಗಾಡ್ ಕಾಲ್ಡ್ ಪಶುಪತಿ ಶಿವ ಆರ್ ಇನ್ ಸಿಂಪಲ್ ದ ಪ್ರೆಸೆಂಟ್ ಶಿವ ಇನ್ ದ ಫಾರ್ಮ್ ಆಫ್ ಲಿಂಗ ಇವತ್ತು ಲಿಂಗನ ಶಿವ ಅಂತ ಹೇಳಿ ಪೂಜೆ ಮಾಡ್ತೀವಲ್ಲ ಅದೇ ಶಿವನನ್ನ ಇವ್ರು ಪೂಜೆ ಮಾಡ್ತಿದ್ರು ಆದ್ರೆ ಅಕಾರ್ಡಿಂಗ್ ಟು ದಟ್ ಸೀಲ್ ಶಿವ ಇಸ್ ಇನ್ ದಿ ಪೋಸ್ಚರ್ ಆಫ್ ಯೋಗಿಕ್ ಪೋಸ್ಚರ್ ಅಂತ ಹೇಳಿ ಕರೀತಾರೆ ಯೋಗಿ ಅಂದ್ರೆ ಕಣ್ಮುಚ್ಕೊಂಡು ನಿಂತಿರುವಂತ ಚಿತ್ರ
ಅವನ ಸುತ್ತ ನಾಲ್ಕು ಪ್ರಾಣಿಗಳಿತ್ತಂತೆ, ಪ್ರಾಣಿಗಳಿದ್ದಾವಂತೆ. ಯಾವ್ದಪ್ಪ ಅಂದ್ರೆ ಎಲಿಫೆಂಟ್, ಟೈಗರ್, ರೈನೋಸರಸ್ ಅಂಡ್ ದೆನ್ ಬಫೆಲೋ. ನಾಲ್ಕು ಅನಿಮಲ್ ಅವನ ಸುತ್ತ ಇದ್ದಾವೆ. ಅರ್ಥ ಆಯ್ತಾ? ಪಶುಪತಿ, ಪಶು ಮೀನ್ಸ್ ಪ್ರಾಣಿ, ಅರ್ಥ ಆಯ್ತಲ್ಲ. ಅಂದ್ರೆ ಪ್ರಾಣಿಗಳಿಂದ ಆವೃತವಾಗಿರುವಂತ ಶಿವ ಅಂತೇಳಿ. ಅಂದ್ರೆ ಎ ಶಿವ ಸರೌಂಡೆಡ್ ಬೈ ದಿ ಅನಿಮಲ್ಸ್, ದಟ್ ಇಸ್ ಕಾಲ್ಡ್ ಪಶುಪತಿ. ಈ ವಾಸ್ ಸರೌಂಡೆಡ್ ಬೈ ಫೋರ್ ಅನಿಮಲ್ಸ್, ಎಲಿಫೆಂಟ್, ಟೈಗರ್, ರೈನೋ ಅಂಡ್ ದೆನ್ ಬೊಫೆಲೋ. ಬೊಫೆಲೋ ಅಂಡ್ ಆಲ್ಸೋ ಅಟ್ ಇಸ್ ಫೀಟ್ ದೇರ್ ವರ್ ಟೂ ಡೀರ್ಸ್. ಅವನ ಕಾಲ ಹತ್ರ ಎರಡು ಜಿಂಕೆಗಳಿದ್ದಾವಂತೆ. ಆ ಒಂದು ಚಿತ್ರ ನಮಗ್ ಸಿಕ್ಕಿದೆ, ಅದನ್ನ ಪಶುಪತಿ ಸೀಲ್ ಅಂತ ಹೇಳಿ ಕರಿತೀವಿ. ಅದ್ರ ಪ್ರಕಾರ ಏನೋ, ದೇ ಆಲ್ಸೋ ವರ್ಷಿಪ್ ದಿ ಮೇಲ್ ಗಾಡ್, ನಾಟ್ ಓನ್ಲಿ ದಿ ಫಿಮೇಲ್ ಬಟ್ ಆಲ್ಸೋ ಈವನ್ ದಿ ಮೇಲ್ ಗಾಡ್. ದೇ ವರ್ಷಿಪ್ ದಿ ಮೇಲ್ ಗಾಡ್ ಅಂಡ್ ನಾಟ್ ಓನ್ಲಿ ದೀಸ್ ಗಾಡ್ ಅಂಡ್ ದಿ ಗಾಡಸ್, ದೇ ಆಲ್ಸೋ ವರ್ಷಿಪ್ ದಿ ಡಿಫ್ರೆಂಟ್ ಪ್ಲಾಂಟ್ಸ್, ಡಿಫ್ರೆಂಟ್ ಟ್ರೀಸ್, ಡಿಫ್ರೆಂಟ್ ಬರ್ಡ್ಸ್ ಅಂಡ್ ಆಸ್ ವೆಲ್ ಅಸ್ ದಿ ಅನಿಮಲ್ಸ್. ಇನ್ ಮಿಕ್ಕಿರತ್ ಕಾಮ್ ಮೀನ್ಸ್ ದೇ ಯೂಸ್ ಟು ವರ್ಷಿಪ್ ದಿ ನೀಮ್ ಟ್ರೀ, ನೀಮ್ ಟ್ರೀ ಬೇವಿನ ಮರ, ಪೀಪಲ್ ಟ್ರೀ ಅರಳಿ ಮರ ಅಥವಾ ಅಶ್ವಥ ಮರ ಅಂತ ಹೇಳಿ ಕರಿತೀವಿ. ಅಂಡ್ ಆಲ್ಸೋ ದೇ ವರ್ಷಿಪ್ ದಿ ತುಳಸಿ ಪ್ಲಾಂಟ್, ತುಳಸಿ ಪ್ಲಾಂಟ್ ಅಂಡ್ ದೇ ವರ್ಷಿಪ್ ದಿ ಈಗಲ್ ಗರುಡ ಕಡೆ. ಅಂಡ್ ಆಲ್ಸೋ ದೇ ವರ್ಷಿಪ್ ದಿ ಸ್ನೇಕ್ ಆಲ್ಸೋ. ಇವಾಗ ನಾವೇನ್ ಮಾಡ್ತಿದೀವಿ, ಅವರೇನೇನು ವರ್ಷಿಪ್ ಮಾಡ್ತಿರೋ ಅದೆಲ್ಲ ಹಿಂದೂಗಳು ನಾವು ವರ್ಷಿಪ್ ಮಾಡ್ತೀವಿ. ಬೇವಿನ ಮರ ಪೂಜೆ ಮಾಡ್ತೀವಿ, ತುಳಸಿ ಗಿಡ ಪೂಜೆ ಮಾಡ್ತೀವಿ, ಅರಳಿ ಮರ ಪೂಜೆ ಮಾಡ್ತೀವಿ, ಗರುಡ ಪೂಜೆ ಮಾಡ್ತೀವಿ. ಏನೇ ಗರುಡನ ಪೂಜೆ ಮಾಡೋದು? ಬಿಕಾಸ್ ಇಟ್ ಇಸ್ ಅ ವೆಹಿಕಲ್ ಆಫ್ ಲಾರ್ಡ್ ವಿಷ್ಣು ಅಕಾರ್ಡಿಂಗ್ ಟು ಹಿಂದೂ ಟ್ರೆಡಿಷನ್. ಅರ್ಥ ಆಯ್ತಾ? ಅದೆಲ್ಲ ಪೂಜೆ ಮಾಡ್ತಿದ್ವಿ ಅಂತಂದ್ರೆ ಅಲ್ಲಿ ಅರ್ಥ ಏನಲ್ಲಿ, ದ ಹಿಂದೂಯಿಸಮ್ ವಾಸ್ ಸ್ಟಾರ್ಟೆಡ್ ಫ್ರಮ್ ಇಂಡಸ್ ಪೀಪಲ್ ಬಟ್ ನಾಟ್ ಬೈ ದಿ ಆರ್ಯನ್ಸ್. ಮೀನ್ಸ್ ದ ಇಂಡಸ್ ಪೀಪಲ್ ವರ್ ದ ಫೌಂಡರ್ಸ್ ಆಫ್ ಅವರ್ ಹಿಂದೂಯಿಸಮ್ ಕಡೆ. ಸೊ ಇದನ್ನ ರಿಲಿಜಿಯಸ್ ಕಂಡೀಷನ್. ಅಂಡ್ ಆಲ್ಸೋ ವಿ ಡೋಂಟ್ ಹ್ಯಾವ್ ಎನಿ ಎವಿಡೆನ್ಸಸ್ ಆಫ್ ಟೆಂಪಲ್ಸ್, ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್. ಗಾಡ್ಸ್ ವರ್ಷಿಪ್ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗುತ್ತೆ, ಆದ್ರೆ ಯಾವುದೇ ಎವಿಡೆನ್ಸ್ ಟೆಂಪಲ್ ಇರೋದ್ರ ಬಗ್ಗೆ ಯಾವುದೇ ಎವಿಡೆನ್ಸ್ ಇಲ್ಲ. ಗಾಟ್ ಇಟ್? ಅಂಡ್ ಆಲ್ಸೋ ಇನ್ ದ ನೇಮ್ ಆಫ್ ದಿ ರಿಲಿಜಿಯಸ್ ಪ್ರಾಕ್ಟೀಸಸ್ ಈವನ್ ದೇ ಯೂಸ್ ಟು ಸ್ಯಾಕ್ರಿಫೈಸ್ ದಿ ಅನಿಮಲ್ಸ್. ಅಂದ್ರೆ ಪ್ರಾಣಿ ಬಲಿ ಅಂತ ಹೇಳಿರ್ತೀವಲ್ಲ, ಪ್ರಾಣಿಗಳನ್ನ ಬಲಿ ಮಾಡೋದು ಅಂದ್ರೆ ಸಾಯಿಸೋದು, ದೇವರ ಹೆಸರು ಅದ್ರ ಬಗ್ಗೆ ಎವಿಡೆನ್ಸ್ ಸಿಕ್ಕಿದೆ. ಅದ್ರಲ್ಲೂ ದೇರ್ ಇಸ್ ಅ ಒನ್ ಸೀಲ್ ಡಿಸ್ಕವರ್ಡ್ ಅಟ್ ಎ ಪ್ಲೇಸ್ ಕಾಲ್ಡ್ ಲೋತಾ. ಲೋತಾಲಲ್ಲಿ ಒಂದು ಸೀಲ್ ಸಿಕ್ಕಿದೆ. ಆ ಸೀಲ್ ಅಲ್ಲಿ ನಮ್ಗೆ ಎಂತ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಂದ್ರೆ, ಈವನ್ ದೇ ಪ್ರಾಕ್ಟೀಸ್ ದಿ ಹ್ಯೂಮನ್ ಸ್ಯಾಕ್ರಿಫೈಸ್ ಆಲ್ಸೋ ಇನ್ ದ ನೇಮ್ ಆಫ್ ದಿ ಗಾಡ್ಸ್ ಅಂಡ್ ಗಾಡೆಸಸ್ ಅಂತ ಹೇಳಿ. ಅಂದ್ರೆ ಮನುಷ್ಯರನ್ನ ಬಲಿ ಕೊಡ್ತಿರುವಂತ ಒಂದು ಚಿತ್ರ ಸಿಕ್ಕಿದೆ. ಅಂದ್ರೆ ಪ್ರಾಣಿಗಳನ್ನ ಮತ್ತೆ ಮನುಷ್ಯರನ್ನ ದೇವರ ಹೆಸರು ಹೇಳ್ಕೊಂಡು ಬಲಿ ಕೊಡುವಂತ ಒಂದು ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಅವರಲ್ಲಿ ಅವ್ರದೇ ಆದಂತ ಒಂದು ಪರ್ಟಿಕ್ಯುಲರ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಇತ್ತು. ಇದನ್ನ ಬೇಡ. ಸೊ ಇದು ಒಂದ್ ಕಡೆ. ಆದ್ರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು, ಎಸ್ಪೆಷಲಿ ಇಲ್ಲಿ ಸ್ವಲ್ಪ ಮೈನರ್ ಮೈನರ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ನಮ್ಗೆ ಬೇಕಾಗಿರೋದಿಲ್ಲ ಅಂತಂದ್ರೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಈ ಇಂಡಸ್ ವ್ಯಾಲಿ ಟೈಮ್ಸಲ್ಲಿ ಏನಾದ್ರೂ ಕ್ವಶನ್ಸ್ ಅಪಿಯರ್ ಆದ್ರೆ ಇದ್ರಲ್ಲಿ ಸ್ವಲ್ಪ ಕಮ್ಮಿನೇ ಕೇಳೋದು. ನಿಮ್ ಯು ಪಿ ಎಸ್ ಸಿ ಲೆವೆಲ್ ಅಥವಾ ಕೆ ಪಿ ಎಸ್ ಸಿ ಲೆವೆಲ್ ಅಲ್ಲಿ ಈ ಪಾರ್ಟ್ ಏನಿದ್ಯೋ ನೆನೆ ಮಾಡಿ ಸ್ವಲ್ಪ ಇಂಪಾರ್ಟೆಂಟ್, ಆದ್ರೆ ಇದೊಂಚೂರು ಕಮ್ಮಿ. ಆದ್ರೆ ನೆಕ್ಸ್ಟ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬರುತ್ತಲ್ಲ, ಸೊ ದಟ್ ಈಸ್ ದ ಮೇನ್ ಟಾಪಿಕ್ ಅಂತೇಳಿ ನಾನು. ಯಾಕಂದ್ರೆ ಇತ್ತೀಚೆಗೆ ಯು ಪಿ ಎಸ್ ಸಿ ಮತ್ತೆ ಕೆ ಪಿ ಎಸ್ ಸಿ ಎಲ್ಲ ಕಲ್ಚರ್ ಬೇಸ್ಡ್ ಕ್ವಶನ್ಸ್ ಆಗಿರೋದ್ರಿಂದಾಗಿ, ಸೊ ಯು ವಿಲ್ ಹ್ಯಾವ್ ಟು ಕಾನ್ಸಂಟ್ರೇಟೆಡ್ ಮೇನ್ ಇಯರ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ದಟ್ ಈಸ್ ಅಂಡ್ ಕಲ್ಚರ್. ಸೊ ಏನ್ ಬರ್ತಾ ಇರೋದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತ? ಒಂದು ಸಿಂಪಲ್ ದ ಕನ್ಸ್ಟ್ರಕ್ಷನ್ ಆಫ್, ಅದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಸೇರ್ಕೊಳ್ಳುತ್ತೆ ತಾನೆ. ಕನ್ಸ್ಟ್ರಕ್ಷನ್ ಆಫ್ ಸಿಟೀಸ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಅಂಡ್ ಆಲ್ಸೋ ಇನ್ ಸಿಟೀಸ್ ದೇ ಯೂಸ್ ಟು ಬಿಲ್ಡ್ ದಿ ಬಿಲ್ಡಿಂಗ್ಸ್, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್. ದೇ ಕನ್ಸ್ಟ್ರಕ್ಟೆಡ್ ದಿ ಮೇನ್ಲಿ ತ್ರೀ ಟೈಪ್ಸ್ ಆಫ್ ಬಿಲ್ಡಿಂಗ್ಸ್ ಅಂತ ಹೇಳಿ ಕರೀತಾರೆ. ತ್ರೀ ಟೈಪ್ಸ್ ಆಫ್ ಬಿಲ್ಡಿಂಗ್ಸ್ ಯಾವ್ದು? ಒನ್ ಇಸ್ ಡ್ವೆಲ್ಲಿಂಗ್ ಹೌಸಸ್, ದಟ್ ಈಸ್ ರೆಸಿಡೆನ್ಷಿಯಲ್ ಹೌಸಸ್, ಡ್ವೆಲ್ಲಿಂಗ್ ಹೌಸಸ್. ದೆನ್ ಸೆಕೆಂಡ್ ಒನ್ ಪಬ್ಲಿಕ್ ಬಿಲ್ಡಿಂಗ್ಸ್, ಪಬ್ಲಿಕ್ ಬಿಲ್ಡಿಂಗ್ಸ್.
are they the palaces belongs to the either the king or the aristocrats or citadel or fort including granaries. Got it? They are all comes under public buildings. And third one, that is great path. ಓಕೆ ನಾ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇದೇ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಐಟಮ್ ನಾಲೆಜ್ ಅದೇನೇ ದಟ್ ಈಸ್ ಸೀಲ್ಸ್ ಹೇಳಿದ್ವಲ್ಲ ಇಷ್ಟೊತ್ತೆಲ್ಲ ಇರ್ಬೋದು ನಿನ್ನೆಯಿಂದ ಪಾಠ ಮಾಡ್ತಿದ್ದೀನಿ ಇದು ಎಲ್ಲದೂ ಪಾಠ ಮಾಡೋದಕ್ಕೆ ಮೇನ್ ಸೋರ್ಸ್ ಏನಪ್ಪ ಅಂತಂದ್ರೆ ದ ಸೀಲ್ಸ್ ದೇ ಆರ್ ದ ಮೇನ್ ಎವಿಡೆನ್ಸ್ ದೇ ಆರ್ ದ ಮೇನ್ ಸೋರ್ಸಸ್ either to study or to wrote or to construct the entire history of the Indus Valley civilization. That is the seals. In Kannada, mudregalu, mudre ante helthare. Then what are seals? What are seals? Hangandre mostly idodidra idr bagge ne kelirlebeku. Indus Valley civilization and takshanane first barodu town planning banbadutha. Town planning andre Indus Valley aste adbata next barode seals. Yenang antandre seals andre they are very small objects. They look like the coins, but not the coins. Got it? Because still we don't know for what purpose they used to circulated these seals. Yak madkondidare enu gotilla coins ag use madthira yak use madthiro adralle innu namge perfection sikkilla nodadu coin tara kanutte adre coin alla artha idallo ekanandre coin antandre samanyavagi en martare yadond metal inda madidtara ಆದ್ರೆ ಮೋಸ್ಟ್ ಆಫ್ ದಿ ಸೀಲ್ಸ್ ವರ್ ಮೇಡ್ ಬೈ ಯೂಸಿಂಗ್ ದಿ ಸ್ಟೋನ್ ಗಾಟ್ ಇಟ್ ಸಿ ಅಟ್ ಪ್ರೆಸೆಂಟ್ ವಿ ಹ್ಯಾವ್ ಮೋರ್ ದನ್ 3000 ಸೀಲ್ಸ್ ವಾಟ್ ಡಿಸ್ಕವರ್ಡ್ ಇನ್ ಆಲ್ಮೋಸ್ಟ್ ಇನ್ ಆಲ್ ಇಂಡಸ್ ವ್ಯಾಲಿ ಸಿಟೀಸ್ ಎಲ್ಲಾ ಸಿಟಿಗಳಲ್ಲೂ ಕೂಡ ಈ ಸೀಲ್ಸ್ ಅನ್ನೋಂಥ ಸಿಕ್ಕೇ ಇದೆ ಸುಮಾರು 3000ಕ್ಕಿಂತಲೂ ಹೆಚ್ಚಿನ ಸೀಲ್ಸ್ಗಳು ಸಿಕ್ಕಿದ್ದಾವೆ ಅಂತ ಹೇಳಿರ್ತಾರೆ ಬಟ್ ಮೋಸ್ಟ್ ಆಫ್ ದಿ ಸೀಲ್ಸ್ ದೇ ಆರ್ ಇನ್ ಸ್ಕ್ವೇರ್ ಶೇಪ್ most of the seals the large number of the seals are in square shape ಇದೆ ಚೌಕಾಕೃತಿ ಅಂತ ಹೇಳಿ ಕರೀತೀವಿ but some a very few are in triangle in shape and some are in rectangle in shape and some are in circular in shape ಆದರೆ ಜಾಸ್ತಿ ಇರೋದು ಯಾವ ಶೇಪ್ ಅಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ತುಂಬಾ ಚಿಕ್ಕ ಚಿಕ್ಕದು ಬಿಲ್ಲೆ ಅಂತ ಹೇಳಿ ಕರ್ಬೋದು ಕನ್ನಡದಲ್ಲಿ ಬಿಲ್ಲೆ ಆಕಾರ ಅಂತ ಹೇಳಿ ಕರೀತೀವಿ ಬಿಲ್ಲೆ ಆಕಾರ ಚಿಕ್ಕ ಚಿಕ್ಕದ ಆಕಾರದಲ್ಲಿ ಸಿಕ್ಕಿದೆ ಮ್ಯಾಕ್ಸಿಮಮ್ ಸ್ಕ್ವೇರ್ ಶೇಪ್ ಅಲ್ಲಿ ಮಿಕ್ಕೋ ಕೆಲವೋ ಟ್ರಯಾಂಗಲ್ ಅಲ್ಲಿ ಇನ್ ಕೆಲವೋ ರೆಕ್ಟಾಂಗಲ್ ಅಲ್ಲಿ ಮತ್ತೆ ಇನ್ ಕೆಲವೋ ರೌಂಡ್ ಶೇಪ್ ಅಲ್ಲಿ ಸಿಕ್ಕಿದೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಅಂತ ಹೇಳ್ತೀವಿ ಅಂಡ್ ದ ಲಾರ್ಜ್ ನಂಬರ್ ಆಫ್ ದಿ ಸೀಲ್ಸ್ ದೇ ಆರ್ ಮೇಡ್ ಅಪ್ ಆಫ್ ಒನ್ ಪರ್ಟಿಕ್ಯುಲರ್ ಸ್ಟೋನ್ ದಟ್ ಈಸ್ ಕಾಲ್ಡ್ ಸ್ಟೀಟೈಟ್ ಸ್ಟೋನ್ ಅಂತ ಹೇಳಿ ಕರೀತಾರೆ ಸ್ಟೀಟೈಟ್ ಸ್ಟೋನ್ ಇಟ್ ಈಸ್ ಒನ್ ಟೈಪ್ ಆಫ್ ಸಾಫ್ಟ್ ಸ್ಟೋನ್ which is available specially in the river beds andre nadi teeradalli sigutante tumbane soft aagiruvanta ondu kallu adu steatite stone antu heli adu nadi teeradalli sigutte ee kallinindale maadiruvanta seals na jaasi maadidare steatite stone antu helkare adra maximum iradu steatite matte in kelavu kallu sikkidave yavadinda appa antandre that is agate then chert these are also different types of stone agate, chert, and then faience. Faience means that is porcelain. Kappad saas are Chinese. Pingani and devakari di guta. Manegadali kafi kudhe di ke kappad saas are use maarthi, bathtub use maarthi, washing sink use maarthi. Adela pingani maadhi da ba. Adana faience and deli kuda kari da. Faience. That is pingani, porcelain and devakari di. And some are in copper also some are in copper and some are in terracotta also terracotta okay na ellaadralu kuda maadidare exam maximum irade elle adralle steel type stone alone maximum inge square shape alli iruva adralle maximum iradino steel type stone alle maadidare ಹಾಗಾದ್ರೆ ಇದನ್ನ ಯಾವ ಪರ್ಪಸ್ಗೋಸ್ಕರ ಮಾಡಿಕೊಂಡ್ರು ಸೀಲ್ಸ್ ಅನ್ನ ಯಾಕಂದ್ರೆ ಸೀಲ್ಸ್ ಇಟ್ ಹ್ಯಾಡ್ ದಿ ಟೂ ಶೇಪ್ಸ್ ಆರ್ ದಿ ಟೂ ಫೇಸಸ್
ಓಕೆ ನಮ್ಮ ಕಾಯಿನ್ ಇದೆಯಲ್ಲ ಎರಡು ಫೇಸ್ ಇದೆ ತಾನೆ ಈ ಕಡೆ ಒಂದು ಬ್ಯಾಕ್ ಸೈಡ್ ಒಂದು ಬರುತ್ತೆ ಇನ್ ಒನ್ ಫೇಸ್ ಆಫ್ ದಿ ಸೇಮ್ ವಿ ಹ್ಯಾಡ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಕ್ಚರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಕ್ಚರ್ಸ್ ದ ಪಿಕ್ಚರ್ಸ್ ಆಫ್ ಐದರ್ ದಿ ಗಾಡ್ಸ್ ಆರ್ ಗಾಡೆಸಸ್ ಆರ್ ದಿ ಪಿಕ್ಚರ್ಸ್ ಆಫ್ ಬರ್ಡ್ಸ್ ಆರ್ ದಿ ಅನಿಮಲ್ಸ್ ಆರ್ ದಿ ಪಿಕ್ಚರ್ಸ್ ಆಫ್ ಪ್ಲಾಂಟ್ಸ್ ಆರ್ ದಿ ಟ್ರೀಸ್ ಆರ್ ದ ಪಿಕ್ಚರ್ಸ್ ಆಫ್ ಬಟರ್ಫ್ಲೈ ಆರ್ ದಿ ಪಿಕ್ಚರ್ಸ್ ಆಫ್ ದಿ ಹ್ಯೂಮನ್ ಆರ್ ದಿ ಪಿಕ್ಚರ್ಸ್ ಆಫ್ ದಿ ವುಮನ್ ಆರ್ ದಿ ಪಿಕ್ಚರ್ಸ್ ಆಫ್ ದಿ ದಿ ಕಾಲ್ ದಿ ಟೈಪ್ಸ್ ಆಫ್ ವರ್ಷಿಪ್ ಗಾಟ್ ಇಟ್ ಬಟ್ ಆನ್ ದಿ ಅದರ್ ಸೈಡ್ ವಿ ಹ್ಯಾವ್ ದಿ ಇನ್ಸ್ಕ್ರಿಪ್ಷನ್ ಮೀನ್ಸ್ ವಿ ಹ್ಯಾವ್ ದಿ ರೈಟಿಂಗ್ಸ್ ಅರ್ಥಾಯ್ತಲ್ವ ಒನ್ ಸೈಡ್ ಅಲ್ಲಿ ಪಿಕ್ಚರ್ ಸಿಕ್ಕಿದೆ ನಮಗೆ ಇನ್ನೊಂದು ಸೈಡ್ ಅಲ್ಲಿ ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ ಆ ಪಿಕ್ಚರ್ಸ್ ಇದಾವಲ್ಲ ಅದ್ರ ಬೇಸಿಸ್ ಮೇಲೆ ನಾವು ಇದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ರು ಮ್ಯಾಕ್ಸಿಮಮ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆದ್ರೆ ಇನ್ಸ್ಕ್ರಿಪ್ಷನ್ ಇವತ್ತವರೆಗೂ ಕೂಡ ಓದಕ್ ಆಗೇ ಇಲ್ಲ ನಮ್ಗೆ ಆ ಏನ್ ಬರ್ದಿದ್ದಾರೆ ಶಾಸನ ಆ ಬರವಣಿಗೆಗಳು ಏನಿದೆಯೋ ಅದನ್ನ ಇವತ್ತಿನವರೆಗೂ ಕೂಡ ಓದಕ್ ಆಗಿಲ್ಲ ಓದಕ್ ಆಗ್ದೇನೆ ಇರೋದ್ರಿಂದಾಗಿ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ವಿ ಡೋಂಟ್ ನೋ ಅರ್ಥ ಆಯ್ತಲ್ವಾ ಆ ಪಿಕ್ಚರ್ಸ್ ಬೇಸಿಸ್ ಮೇಲೆ ನಾವು ಸೋಷಿಯಲ್ ಕಂಡೀಷನ್ಸ್ ಕೆಲವಾರು ಮತ್ತೆ ರಿಲಿಜಿಯಸ್ ಕಂಡೀಷನ್ ಎಲ್ಲಾನು ಕೂಡ ನಾವು ಓದ್ತೀವಿ ಸೊ ಓನ್ಲಿ ದಟ್ ಈಸ್ ಆನ್ ದಿ ರೈಟಿಂಗ್ಸ್ ವಿಚ್ ವಾಸ್ ಎನ್ಗ್ರೇವ್ಡ್ ಆನ್ ದಿ ಸೀಲ್ಸ್ ವಿ ಕೇಮ್ ಟು ನೋ ದಟ್ ದೇ ಯೂಸ್ ದಿ ದಟ್ ಈಸ್ ಪಿಕ್ಟೋಗ್ರಾಫಿಕ್ ರೈಟಿಂಗ್ ಅಂತ ಹೇಳಿ ಕರೀತೀವಿ ದೇ ಯೂಸ್ ದಿ ಪಿಕ್ಟೋಗ್ರಾಫಿಕ್ ಮೀನ್ಸ್ ದೇರ್ ರೈಟಿಂಗ್ ಸ್ಕಿಲ್ ವಾಸ್ ಪಿಕ್ಟೋಗ್ರಾಫಿಕ್ ಪಿಕ್ಟೋಗ್ರಾಫಿಕ್ ಮೀನ್ಸ್ ಪಿಕ್ಚರ್ಸ್ instead of alphabets they use the pictures for writing purpose hieroglyphic means hieroglyphic another type of writing hieroglyphic kelidira word adu summe bantala antu heltidina asta hieroglyphic embada pictograph nu hieroglyphic andre enu ಕನ್ನಡದಲ್ಲಿ ಇದನ್ನ ಚಿತ್ರಲಿಪಿ ಅಂತ ಹೇಳಿ ಕರೀತಾರೆ ಪಿಕ್ಟೋಗ್ರಾಫಿ ದಟ್ ಈಸ್ ಇನ್ಸ್ಟೆಡ್ ಆಫ್ ದಿ ಆಲ್ಫಾಬೆಟ್ಸ್ ದೇ ಯೂಸ್ ದಿ ಪಿಕ್ಚರ್ಸ್ ಚಿತ್ರಗಳು ಈ ಬೆಸ್ಟ್ ಎಕ್ಸಾಂಪಲ್ ನೋಡಿದರೆ ಯಾವ್ದಾದ್ರು ಎಕ್ಸಾಂಪಲ್ ಪಿಕ್ಟೋಗ್ರಾಫಿಕ್ ರೈಟಿಂಗ್ಗೆ ಪಿಕ್ಟೋಗ್ರಾಫಿ ದ ಪ್ರೆಸೆಂಟ್ ರೈಟಿಂಗ್ಸ್ ಇನ್ ಸಿಂಪಲ್ ಚೈನೀಸ್ ರೈಟಿಂಗ್ಸ್ ಚೈನೀಸ್ ಇದಲ್ಲ ಯಾವ್ದಾದ್ರು ಸಿನಿಮಾ ಗಿನ್ಮಾ ಚೈನೀಸ್ ಮೂವಿ ಬಂದ್ರೆ ಸ್ಟಾರ್ಟಿಂಗ್ ಹೆಸರು ತೋರಿಸಿರ್ತಾರಲ್ಲ ನೋಡಿ ಹೆಂಗಿದೆ ಅದನ್ನ ನೋಡಿದ್ರೆ ಅದು ಅಕ್ಷರ ತರ ಕಾಣಲ್ಲ ಯಾವ್ದೋ ಒಂದು ಚಿತ್ರ ಯಾರೋ ಒಂದು ಹುಡುಗನ ಒಂದು ಹುಡುಗಿನ ಡ್ಯಾನ್ಸ್ ಮಾಡ್ತಿರೋ ತರ ಏನೋ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಇದೆ ಆ ಟೈಪ್ ಆಫ್ ರೈಟಿಂಗ್ಸ್ ಅನ್ನ ಪಿಕ್ಟೋಗ್ರಾಫಿಕ್ ಅಂತ ಹೇಳಿದ್ರು ಹೈರೋಗ್ಲಿಫಿಕ್ ಅಂತಂದ್ರೆ ಇಟ್ ವಾಸ್ ಯೂಸ್ಡ್ ಬೈ ದಿ ಈಜಿಪ್ಷಿಯನ್ಸ್ ಇನ್ಸ್ಟೆಡ್ ಆಫ್ ದಿ ಪಿಕ್ಚರ್ಸ್ ಆರ್ ದಿ ಆಲ್ಫಾಬೆಟ್ಸ್ ದೇ ಯೂಸ್ ದಿ ಡಿಫ್ರೆಂಟ್ ಸೈನ್ಸ್ ಚಿಹ್ನೆಗಳು ಅಂತ ಹೇಳಿ ಕರಿತೀವಿ ಸೈನ್ಸ್ ಅಂತ ಹೇಳಿ ಕರಿತೀವಲ್ಲ ಸೊ ದಟ್ ಈಸ್ ದ ಸೈನ್ಸ್ ರೈಟಿಂಗ್ ಇಸ್ ಕಾಲ್ಡ್ ಹೈರೋಗ್ಲಿಫಿಕ್ ಸುಮ್ಮನೆ ತಿಳ್ಕೊಂಡಿದೆ ಸೊ ಪಿಕ್ಟೋಗ್ರಾಫಿಕ್ ರೈಟಿಂಗ್ಸ್ ಅನ್ನ ಯೂಸ್ ಮಾಡ್ತೀವಿ ಸೊ ಇನ್ ದಿಸ್ ಪಿಕ್ಟೋಗ್ರಾಫಿಕ್ ಇನ್ ದಿಸ್ ಪಿಕ್ಟೋಗ್ರಾಫಿಕ್ ಸ್ಟೈಲ್ ದ ಫಸ್ಟ್ ಲೈನ್ ವಾಸ್ ರಿಟನ್ ಫ್ರಮ್ ರೈಟ್ ಟು ಲೆಫ್ಟ್ ಅಂತ ಫಸ್ಟ್ ಲೈನ್ ಅವ್ರು ಬರಿತಾ ಇದ್ದ ಹೆಂಗೆ ರೈಟ್ ಇಂದ ಲೆಫ್ಟಿಗೆ ನಾವೇನ್ ಮಾಡ್ತೀವಿ ಲೆಫ್ಟ್ ಇಂದ ರೈಟ್ ಬರೀತೀವಿ ಅರೇಬಿಕ್ ಮಾತ್ರ ರೈಟ್ ಇಂದ ಲೆಫ್ಟ್ ಬರ್ಕೊಬರ್ತಾರೆ ಸೊ ಇದ್ರಲ್ಲೂ ಅಷ್ಟೇ ದ ಫಸ್ಟ್ ಲೈನ್ ವಾಸ್ ರಿಟನ್ ಫ್ರಮ್ ರೈಟ್ ಟು ಲೆಫ್ಟ್ ಅಂಡ್ ಸೆಕೆಂಡ್ ಲೈನ್ ಫ್ರಮ್ left to right then right one from right to left so like this they used to wrote the writings in zigzag manner idun kandidididare adre adralli yen information ide kandidiyakagilla artha aagtide alva so hagagi the indus people they had the different style of writing this information was provided by the seals got it and these seals according to the recent research and discoveries the seals were used for three purposes okay seals were used for three purposes yavado the first purpose according to the remains of the dead body we came to know that the seals are used as the what is this amulets amulets means ಕತ್ತು ಕಟ್ಕೋತಾರಲ್ಲ ತಾಯ್ತ ಅಂತ ಹೇಳಿ ಒಂದು ದಾರ ಹಾಕ್ಬಿಟ್ಟು ಕಟ್ಕೋತಾರೆ ಗೊತ್ತಲ್ವ ಒಂದು ಸಣ್ಣ ಹೋಲ್ ಮಾಡಿರ್ತಾರೆ ಅದು ಸಿಕ್ಕಿದೆ ಅಂದ್ರೆ ಈ ಡೆಡ್ ಬಾಡಿ ಇದೆಯಲ್ಲ ಕಾಫಿನಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಆ ಡೆಡ್ ಬಾಡಿನಲ್ಲಿ ಕತ್ತಿಗೆ ದಾರ ಹಾಕ್ಬಿಟ್ಟಂದ್ರೆ ಇದಕ್ಕೊಂದು ಸಣ್ಣ ಹೋಲ್ ಮಾಡಿ ದಾರ ಹಾಕ್ಬಿಟ್ಟು ಕಟ್ಕೊಂಡಿರೋದು ಅಂದ್ರೆ ಒಂದು ರೀತಿ ತಾಯ್ತು ತರ ಯೂಸ್ ಮಾಡ್ತಾ ಇದ್ರು ಇದನ್ನ ದಟ್ ಈಸ್ ಆಸ್ ದಿ ಅಂಬುಲೆಟ್ಸ್ ಅಂಡ್ ಸೆಕೆಂಡ್ ಒನ್ ಏನಿರ್ಬೋದು ಸೆಕೆಂಡ್ ಒನ್
ಕಮರ್ಷಿಯಲ್ ಪರ್ಪಸ್ ಕಮರ್ಷಿಯಲ್ ಪರ್ಪಸ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ದೀಸ್ ಸೀಸ್ ವಾರ್ ಯೂಸ್ಡ್ ಆಸ್ ದಿ ಕಾಯಿನ್ಸ್ ಬಟ್ ದೇ ವರ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಪರ್ಪಸಸ್ ಬಿಕಾಸ್ ಸಮ್ ಆಫ್ ದಿ ಇಂಡಸ್ ಸೀಲ್ಸ್ ವಾಟ್ ಡಿಸ್ಕವರ್ಡ್ ಇನ್ ಮೆಸೊಪಟೇಮಿಯಾ ಅಂಡ್ ಈಜಿಪ್ಟ್ ಗಾಟ್ ಇಟ್ ಅಂಡ್ ಸಮ್ ಆಫ್ ದೋಸ್ ಸೀಲ್ಸ್ ವರ್ ಆಲ್ಸೋ ಡಿಸ್ಕವರ್ಡ್ ಈವನ್ ಇನ್ ಇಂಡಸ್ ವ್ಯಾಲಿ ಸೈಟ್ಸ್ ಜಸ್ಟ್ ಎಕ್ಸಾಂಪಲ್ ದಿ ಪರ್ಷಿಯನ್ ಸೀಲ್ ವಾಸ್ ಡಿಸ್ಕವರ್ಡ್ ಅಟ್ ಲೋತಾ ಪರ್ಷಿಯನ್ ಸೀಲ್ ಅಲ್ಲ ಅವರು ಸೀಲ್ ಅನ್ನು ಮಾಡ್ತಿರೋದ್ರಿಂದ ಆ ಸೀಲ್ ಲೋತಾದಲ್ಲಿ ಸಿಕ್ಕಿದೆ ಹಂಗೇನೆ ಮೆಸೊಪಟೇಮಿಯನ್ ಸೀಲ್ ವಾಸ್ ಡಿಸ್ಕವರ್ಡ್ ಅಟ್ ಕಾಲಿಬುಂಗನ್ ಹಂಗೇನೆ ನಮ್ಮ ಸೀಲ್ಗಳು ಮೆಸೊಪಟೇಮಿಯಾ ಮತ್ತೆ ಈಜಿಪ್ಟ್ ಅಲ್ಲಿ ಸಿಕ್ಕಿದೆ ಅಂದ್ರೆ ಹಿಂಗೆ ಎಕ್ಸ್ಚೇಂಜ್ ಆಯ್ತು ಇಲ್ಲಿದ ಅಲ್ಲಿಗೆ ಹೋಯ್ತು ಅಲ್ಲಿಗೆ ಬಂತು ಅಂದ್ರೆ ಟ್ರೇಡ್ ಟೈಮಲ್ಲಿ ಏನೋ ಒಂದು ಮೆಟೀರಿಯಲ್ ಎಕ್ಸ್ಚೇಂಜ್ ಆಗಿರ್ಬೋದು ಮೆಟೀರಿಯಲ್ ಎಕ್ಸ್ಚೇಂಜ್ ಅಂದ ತಕ್ಷಣ ಏನ್ ಬಂದ್ಬಿಡುತ್ತೆ ಕಮರ್ಷಿಯಲ್ ಸೀಲ್ ಸೊ ದಿ ಸೀಲ್ಸ್ ವರ್ ಆಲ್ಸೋ ಯೂಸ್ಡ್ ಫಾರ್ ದಿ ಕಮರ್ಷಿಯಲ್ ಪರ್ಪಸಸ್ ಗಾಟ್ ಇಟ್ ಅಂಡ್ ದೆನ್ ಥರ್ಡ್ ಒನ್ ಇನ್ ಯೋರ್ ಪರ್ಪಸ್ ಇಗೋ that is education education purpose because on sales we have the writings artha aitala al aksharagal idave ella chitragal roopadalli idare andre education kodakoskarane sales galanna maadirbodhu eno so ottalli ee mooru purpose galanna ikkondi maadidro sales na maadidro so the sales they are the only the main evidences to construct the history of Indus Valley civilization seals and then next another one the potteries that is the mud pots madke kudkegalu they are also one of the best evidences to know the artistic skill of the Indus people ara kalaatmaka chatuvatikegalu antu karithi ara kale ಬರೀ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತಂದ್ರೆ ಬರೀ ಬಿಲ್ಡಿಂಗ್ಸ್ ಅಷ್ಟೇ ಅಲ್ಲ ಅವ್ರು ಮಾಡಿರುವಂತ ವೆಪನ್ಸ್ಗಳಿರ್ಬೋದು ಇಲ್ಲಾಂತಂದ್ರೆ ಆರ್ನಮೆಂಟ್ಸ್ ಇರ್ಬೋದು ಅವ್ರು ಯೂಸ್ ಮಾಡ್ತಾ ಯುಟೆನ್ಸಿಲ್ಸ್ ಗಳಿರ್ಬೋದು ಪಾಟ್ಸ್ ಗಳಿರ್ಬೋದು ದೇರ್ ಆಲ್ ಕಮ್ಸ್ ಅಂಡರ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅರ್ಥ ಆಯ್ತಲ್ಲ ಅದ್ರ ನಾವೇನ್ ಮಾಡ್ತೀವಿ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂದ ತಕ್ಷಣ ರಿಲಿಜನ್ ಇಲ್ಲಾಂತಂದ್ರೆ ಟೆಂಪಲ್ಸ್ ಗಳು ಬಿಲ್ಡಿಂಗ್ಸ್ ಗಳು ಆ ಕಡೆ ಕೊಟ್ಟೋಗ್ತೀವಿ ಅದಷ್ಟೇ ಅಲ್ಲ ಇದು ಕೂಡ ಇದೆ ಯಾಕಂತಂದ್ರೆ ನಾನು ಅವಾಗಲೇ ಹೇಳಿದೆ ಇನ್ ಇಂಡಸ್ ವ್ಯಾಲಿ ಟೈಮ್ಸ್ ದೇರ್ ವಾಸ್ ನೋ ಎನಿ ಎವಿಡೆನ್ಸಸ್ ಆಫ್ ಟೆಂಪಲ್ಸ್ ಯಾವುದೇ ಟೆಂಪಲ್ಸ್ ಎವಿಡೆನ್ಸ್ ಇಲ್ಲ ಯಾಕಂದ್ರೆ ಯಾವುದೇ ಟೆಂಪಲ್ ಕೂಡ ಬಿಲ್ಡಿಂಗ್ ಸಿಕ್ಕಿಲ್ಲ ಇಲ್ಲಾಂತಂದ್ರೆ ಸೀಲ್ಸ್ ಅಲ್ಲಿ ಟೆಂಪಲ್ ಚಿತ್ರ ಅನ್ನೋದು ಯಾವುದು ಸಿಕ್ಕೇ ಇಲ್ಲ ಸೊ ಹಾಗಾಗಿ ಇವ್ರು ಟೆಂಪಲ್ ಕನ್ಸ್ಟ್ರಕ್ಟ್ ಮಾಡ್ತಿದ್ರೋ ಇಲ್ವೋ ನಮಗೆ ಗೊತ್ತಿಲ್ಲ ಪಾಟ್ರೀಸ್ ಗಳನ್ನ ಮಾಡ್ಕೊಂಡಿದ್ದಾರೆ ದೇರ್ ಆರ್ ದೇ ಮ್ಯಾನುಫ್ಯಾಕ್ಚರ್ ಟೂ ಟೈಪ್ಸ್ ಆಫ್ ಪಾಟ್ರೀಸ್ ಒನ್ ಇಸ್ ಪ್ಲೇನ್ ಪಾಟ್ರಿ ಅಂಡ್ ಅನದರ್ ಒನ್ ಪೇಂಟೆಡ್ ಪಾಟ್ರಿ ಅಂದ್ರೆ ಪೇಂಟೆಡ್ ಪಾಟ್ರಿ ಡೆಕೋರೇಟಿವ್ ಪಾಟ್ರಿ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಎಲ್ಲಿ ಲೋತಾಲ್ ಲೋತಾಲಲ್ಲಿ ಕೆಲವು ಪಾಟ್ರಿಗಳು ಸಿಕ್ಕಿದೆ ಅದ್ರ ಮೇಲೆ ಡೆಕೋರೇಷನ್ ಪೇಂಟ್ ಮಾಡಿರುವಂತ ಸಿಕ್ಕಿದೆ ಅದರ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ ದೇ ಆರ್ ಆಲ್ಸೋ ಮ್ಯಾನುಫ್ಯಾಕ್ಚರ್ ದಿ ಪೇಂಟೆಡ್ ಪಾಟ್ರೀಸ್ ಓಕೆ ಸೊ ಫಾರ್ ದಿ ಪೇಂಟಿಂಗ್ ಪರ್ಪಸ್ ಪರ್ಟಿಕ್ಯುಲರ್ಲಿ ದೇ ಯೂಸ್ ದಿ ರೆಡ್ ಅಂಡ್ ಬ್ಲ್ಯಾಕ್ ಕಲರ್ ಓಕೆ ರೆಡ್ ಮತ್ತೆ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಕೊಂಡು ಆ ಪೇಂಟೆಡ್ ಪಾಟ್ರೀಸ್ ನ ಮಾಡ್ತೀವಿ ಈ ಪಾಟ್ರೀಸ್ ಮೇಲೂ ಕೂಡ ನಮಗೆ ರೈಟಿಂಗ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ ಸೀಲ್ಸ್ ಮೇಲೆ ರೈಟಿಂಗ್ಸ್ ಇದೆಯಲ್ಲ ಅದೇ ರೀತಿಯಾದಂತಹ ರೈಟಿಂಗ್ಸ್ ಪಾಟ್ರಿ ಮೇಲೂ ಸಿಕ್ಕಿದೆ ಅಂದ್ರೆ ಪಾಟ್ಸ್ಗಳ ಮೇಲೆ ಸಿಕ್ಕಿದೆ ಆದ್ರೆ ಸ್ಟೀಲ್ ವಿ ಆರ್ ಇನ್ ಟು ಡೆಸಿಪರ್ಡ್ ಮೀನ್ಸ್ ಅದನ್ನ ಓದೋದಕ್ಕೆ ಆಗಿಲ್ಲ ಸೊ ಇನ್ನು ಕೂಡ ಓದಬೇಕಾದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಾಗುತ್ತೆ ಸೊ ಇದಿಷ್ಟು ಸೊ ಹಾಗಾದ್ರೆ ಪಾಟ್ರೀಸ್ ನ ಯಾವ ಪರ್ಪಸ್ಗೋಸ್ಕರ ಮಾಡ್ಕೋತಾರೆ ಅಂಡ್ ವಾಟ್ ಪರ್ಪಸಸ್ ದೇ ಮ್ಯಾನುಫ್ಯಾಕ್ಚರ್ ದಿ ಪಾಟ್ರೀಸ್ ಅಗೇನ್ ತ್ರೀ ಪರ್ಪಸಸ್ ಓಕೆ ಫಾರ್ ತ್ರೀ ಪರ್ಪಸಸ್ ದ ಮ್ಯಾನುಫ್ಯಾಕ್ಚರ್ ದಿ ಪಾಟ್ರೀಸ್ ಏನೇನು ಒಂದು ಹೌಸ್ ಹೋಲ್ಡ್ ಪರ್ಪಸ್ ಐದರ್ ಫಾರ್ ಸ್ಟೋರ್ ದಿ ಫುಡ್ ಗ್ರೇನ್ಸ್ ಆರ್ ಟು ಸ್ಟೋರ್ ದಿ ವಾಟರ್ ಗೃಹೋಪಯೋಗಿ ಕೆಲಸಗಳಿಗೆ ಬಳಸ್ಕೋತಾರೆ ಅಂದ್ರೆ ನೀರನ್ನು ತುಂಬಿಕೊಳ್ಳೋದಕ್ಕೋ ಇಲ್ಲ ಅಂತಂದ್ರೆ ಏನಾದ್ರೂ ಫುಡ್ ಗ್ರೇನ್ಸ್ ಏನಿದೆ ಫುಡ್ ಗ್ರೇನ್ಸ್ ಅನ್ನ ಸ್ಟೋರ್ ಮಾಡ್ಕೊಳ್ಳೋಕೋ ಬಳಸ್ಕೋತಾರೆ ಸೆಕೆಂಡ್ ಒನ್ ಹೌಸ್ ಹೋಲ್ಡ್ ಅಂದ್ರೆ ಎಲ್ಲ ಸೇರ್ಕೊಳ್ಳೋದು ಓಕೆ ನೆಕ್ಸ್ಟ್ ಸೆಕೆಂಡ್ ಒನ್ ಡೆಕೋರೇಟಿವ್ ಪರ್ಪಸ್ ಫಾರ್ ದಿ ಪರ್ಪಸ್ ಆಫ್ ಡೆಕೋರೇಷನ್
ಥರ್ಡ್ ಒನ್ ಥರ್ಡ್ ಪರ್ಪಸ್ that is for the purpose of performation for perfume for perfume you know, perforated and helkarita for the purpose of perforated purpose perforated perforated means in simple for the purpose of straining ಫಸ್ಟ್ ಟ್ರೈನಿಂಗ್ ಲಿಕ್ಕರ್ ಮನೆಯಲ್ಲಿ ಹೋಮ್ ಮೇಡ್ ವೈನ್ ಇರುತ್ತಲ್ಲ ಹೋಮ್ ಮೇಡ್ ವೈನ್ ಆ ಹೋಮ್ ಮೇಡ್ ವೈನನ್ನು ಮಾಡ್ಕೊಳ್ಳೋ ಪರ್ಪಸ್ಗೋಸ್ಕರ ಮಾಡ್ಕೋತಿದ್ರು ಯಾಕಂದ್ರೆ ಸಮ್ ಆಫ್ ದಿ ಪಾಟ್ಸ್ ವರ್ ಡಿಸ್ಕವರ್ಡ್ ಅಂಡ್ ಅಟ್ ದಿ ಬಾಟಮ್ ಆಫ್ ದೋಸ್ ಪಾಟ್ಸ್ ದೇರ್ ವಾಸ್ ಒನ್ ಬಿಗ್ ಹೋಲ್ ಅಂಡ್ ಆಲ್ಸೋ ದೇರ್ ವಾರ್ ಸ್ಮಾಲ್ ಸ್ಮಾಲ್ ಹೋಲ್ ಆನ್ ಅಕ್ರಾಸ್ ದಿ ಸೈಡ್ಸ್ ಅದು ಸುತ್ತ ಇದೆಯಲ್ಲ ಸುತ್ತ ಸಣ್ಣ ಸಣ್ಣ ಹೋಲ್ಗಳಿರೋದು ಕೆಳಗಡೆ ಒಂದು ದೊಡ್ಡ ಹೋಲ್ ಇರೋಂಥದ್ದು ಕೆಲವು ಪಾಟ್ಸ್ಗಳು ಸಿಕ್ಕಿದೆ ಅದೇ ಥರ ಪಾಟ್ಸನ್ನ ಇವತ್ತು ಏನು ಮಾಡ್ತಾರೆ ಹೋಮ್ ಮೇಡ್ ವೈನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ಬಳಸ್ತಾರೆ ಅಂದರೆ ಆ ಪರ್ಪಸ್ಗೋಸ್ಕರನು ಕೂಡ ಇವರು ಪಾಟ್ಸ್ಗಳನ್ನು ಮಾಡ್ಕೊಂಡಿರ್ಬೋದೇನೋ ಅಂದರೆ ಅಕಾರ್ಡಿಂಗ್ ಟು ದಿ ರೀಸೆಂಟ್ ಎವಿಡೆನ್ಸಸ್ ಓಕೆ ಜಸ್ಟ್ ಲೈಕ್ ದಿ ಬಿಗ್ ಪರ್ಪಸಸ್ ಆಫ್ ದಿಸ್ ಈಸ್ ದ ಪಾಟ್ರೀಸ್ ವರ್ ಆಲ್ಸೋ ಮೇಡ್ ಫಾರ್ ತ್ರೀ ಪರ್ಪಸಸ್ ಒನ್ ಫಾರ್ ಹೌಸ್ ಹೋಲ್ಡ್ ಪರ್ಪಸ್ ದೆನ್ ಡೆಕೋರೇಟಿವ್ ಪರ್ಪಸ್ ಅಂಡ್ ಪರ್ಫೋರೇಟೆಡ್ ಆರ್ ಫಾರ್ ಸ್ಟ್ರೈನಿಂಗ್ ಲಿಕ್ಕರ್ ಓಕೆ ಅಂಡ್ ದೆನ್ ಆರ್ನಮೆಂಟ್ಸ್ ಈಗ ಆಲ್ರೆಡಿ ಆರ್ನಮೆಂಟ್ಸ್ ಗೊತ್ತಾಗಿದೆ ನಿಮಗೆ ಅಂದರೆ ಯಾವ್ಯಾವ ಟೈಪ್ಸ್ ಆರ್ನಮೆಂಟ್ಸ್ನ ಯೂಸ್ ಮಾಡ್ತಿದ್ರು ಮತ್ತು ಮೆಟಲ್ಸ್ಗಳು ಯಾವ್ಯಾವ ಮೆಟಲ್ಸಿಂದ ಆರ್ನಮೆಂಟ್ಸ್ನ ಮಾಡ್ಕೋತಿದ್ರು ನೆಕ್ಸ್ಟ್ ಬ್ರಾನ್ಸ್ ಇಮೇಜ್ ನಾನು ಒಂದು ಹಿಂಟ್ಸ್ ಕೊಟ್ಟಿದ್ದೆ ನಿಮಗೆ ಬ್ರಾನ್ಸ್ ಇಮೇಜ್ There was some famous bronze image of dancing girl. Small image. I think it is about 6 inches height. 6 inch adi. Andre 6 inch udda irantadu. Andre half feet udda irantadu. Sanado bronze image sikide. Bronze image of dancing girl was discovered at a place called Mohenjo-daro. Mohenjo-daro. It is one of the most important artistic item belongs to the Indus Valley civilization. Bronze image. So this bronze image of the dancing girl was manufactured by using one special technique that is called last wax technique and therein last wax technique and therein nan helide idu nandu 2 years or 3 years back on the UPSC nalane question kelidru and what technique this image was manufactured and last wax technique ಹಿಂಗೆ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತಂದ್ರೆ ವ್ಯಾಕ್ಸ್ ಅಂದ್ರೆ ಗೊತ್ತಲ್ವಾ ಮೇಣ ಅಂತ ಕರಿತೀವಿ ಅದಕ್ಕೆ ಯಾವ ಶೇಪ್ ಬೇಕಾದ್ರೂ ಕೊಡ್ಕೋಬಹುದು ತುಂಬಾ ಈಸಿಯಾಗಿ ಫಸ್ಟ್ ಮೇಣದಲ್ಲಿ ಅದೇ ರೀತಿಯಾದಂತ ಒಂದು ಉಮನ್ದು ಡ್ಯಾನ್ಸಿಂಗ್ ಅಂತ ಇಮೇಜ್ ಮಾಡೋದಂತ ಮಾಡಿದ್ಮೇಲೆ ಅದ್ರ ಮೇಲೆಲ್ಲ ಏನ್ ಮಾಡಿದ್ರು ದೇ ಯೂಸ್ ಟು ಪೋರ್ ದಿ ಟೆರಾಕೋಟಾ ಕ್ಲೇ ಮಣ್ಣನ್ನು ಸವರಿದ್ರು ಗಟ್ಟಿಗೆ ಮಣ್ಣನ್ನು ಸವರ್ ಮಾಡಿ ಅದನ್ನೇನ್ ಮಾಡಿದ್ರು ಬೆಂಕಿನಲ್ಲಿ ಹೀಟ್ ಮಾಡಿದ್ರು ಬಂಟ್ ಮಾಡಿದ್ರು ಬಂಟ್ ಮಾಡಿದಾಗ ಒಳಗಡೆ ಇದ್ದಂತ ವ್ಯಾಕ್ಸ್ ಎಲ್ಲ ಏನಾಯ್ತು ಲಿಕ್ವಿಡ್ ಆಗಿ ಕನ್ವರ್ಟ್ ಆಯ್ತು ಅದನ್ನ ಸಣ್ಣ ಹೋಲ್ ಮಾಡಿ ತೆಗೆದ್ರು ಅಲ್ಲಿ ಹೋಲ್ ಉಟ್ಕೋತಾರ ಅಲ್ಲಿಗೆ ಬ್ರಾನ್ಸ್ ಅನ್ನ ಕಾಯಿಸ್ಬಿಟ್ಟು ಲಿಕ್ವಿಡ್ ಮಾಡ್ಬಿಟ್ಟು ಬಿಟ್ರು ಅರ್ಥ ಆಯ್ತಲ್ವಾ ಹೇಳೋದಲ್ಲ ರೋಡ್ ಸೈಡ್ ಅಲ್ಲಿ ಸ್ವಲ್ಪ ಅಲ್ಯೂಮಿನಿಯಂದು ಇದು ಮಾಡ್ತಿರ್ತಾರೆ ಅಂತೇಳಿ ಸೇಮ್ ಇದೇ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ಇದನ್ನ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಕರೀತಾರೆ ಆ ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ಬ್ರಾನ್ಸ್ ಇಮೇಜ್ ಆಫ್ ಡ್ಯಾನ್ಸಿಂಗ್ ಅದನ್ನ ಮಾಡ್ಕೊಂಡು Also, this bronze image of dancing girl is in the Tribhanga style of Telkarita. It is standing in the one particular style that is called Tribhanga style. Tribhanga style of one do straight in the middle, one leg of fold agirudu, left hand is kelagade bitirudu, but the right hand was completely rest on the hip portion of Telkarita. ಸೊ ಈ ಶೇಪಲ್ಲಿ ನಿಂತಿರುವಂಥ ಒಂದು ಸ್ಟೈಲ್ ಅದು ಅದನ್ನು ತ್ರಿಭಂಗ ಸ್ಟೈಲ್ ಅಂತೇಳಿ ಆ ಸ್ಟೈಲಲ್ಲಿ ಇರುವಂಥ ಒಂದು ಬ್ರಾನ್ಸ್ ಇಮೇಜ್ ಇದು ಕೂಡ ಒಂದು ಅವರ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಎವಿಡೆನ್ಸ್ ಇದ್ರ ಜೊತೆ ಇನ್ನೊಂದು ಬಿಯರ್ಡ್ ಪ್ರೀಸ್ಟ್ ಬಿಯರ್ಡ್ ಪ್ರೀಸ್ಟ್ ಎಷ್ಟೋ ಇಮೇಜ್ ಆಫ್ ಬಿಯರ್ಡ್ ಪ್ರೀಸ್ಟ್
was also discovered at Mohenjo-daro. It has the small pier. And also it is the bust, but not full image. It is the bust of Delkarkar, the bust of bearded fish. And that's the idea. ಸೊಂಟದವರ್ಗಿದೆ, ಸೊಂಟದಿಂದ ಮೇಲ್ಗಡೆ ಇದೆ, ಕೈಗಳು ಕೂಡ ಇಲ್ಲ. ಅದಕ್ಕೆ ಸುಮ್ಮನೆ ಒಂದು ಈ ಶೇಪ್ ಬಂದಿದೆ. ಇದನ್ನ ಬಿಯರ್ಡ್ ಪ್ರೀಸ್ಟ್, ಇದರಿಂದಲೂ ಕೂಡ ನಮಗೊಂದು ಆರ್ಟಿಸ್ಟಿಕ್ ಸ್ಕಿಲ್ ಗೊತ್ತಾ. ಅದೇನಪ್ಪ ಅಂತಂದ್ರೆ ಹೌ ದೇ ಯೂಸ್ ಟು ವೇರ್ ದಿ ಕ್ಲಾತ್ಸ್, ಎಸ್ಪೆಷಲಿ ಬೈ ದಿ ಮೆನ್. ಗಂಡಸರು ಯಾವ ರೀತಿ ಬಟ್ಟೆ ಹಾಕೋತಿದ್ರು, ಅರ್ಥ ಆಯ್ತಲ್ವಾ? ಸೊ ಇದನ್ನೇ ನಾವೇನ ಕರ್ಕೋತೀವಪ್ಪ ಅಂದ್ರೆ ಅವ್ರದ್ದು ಮೇನ್ ಬರುವಂತ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಪರ್ಟಿಕ್ಯುಲರ್ ಆಗಿ ಒಂದು ಹೌಸಸ್ ಮತ್ತೆ ಬಿಲ್ಡಿಂಗ್ಸ್ ಸಿಟೀಸ್ ಬರುತ್ತೆ. ಬಿಲ್ಡಿಂಗ್ಸ್ ಅಲ್ಲಿ ತ್ರೀ ಟೈಪ್ಸ್ ಆಫ್ ಬಿಲ್ಡಿಂಗ್ಸ್ ಬರುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಸೀಲ್ಸ್ ಬರುತ್ತೆ, ಪಾಟ್ರೀಸ್ ಬರುತ್ತೆ, ಮತ್ತೆ ಆರ್ನಮೆಂಟ್ಸ್ ಬರುತ್ತೆ, ಬ್ರಾನ್ಸ್ ಇಮೇಜ್ ಬರುತ್ತೆ, ಮತ್ತೆ ಬಿ ಎಡ್ ಬ್ರಿಜ್. ಇದ್ರ ಬೇಸಿಸ್ ಮೇಲೆ ಕಂಪ್ಲೀಟ್ ಒಂದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಗ್ಗೆ ಸ್ಟಡಿ ಮಾಡ್ತಾರೆ. ನಿಮ್ಗೇನಾದ್ರೂ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಕೇಳಿದ್ರೆ, ಎಷ್ಟು ಹೇಳಿದಿರೋ ಇದ್ರ ಬಗ್ಗೆ ಕೇಳಿದ್ರೆ, ಇಲ್ಲಂತ ಅದ್ರ ಅಕ್ಕಪಕ್ಕ ಸುತ್ತಮುತ್ತ ಒಂಚೂರು ಕೈಕಾಲ ಆಡ್ಸಿದ್ರೆ ನಿಮ್ಗೆ ಆನ್ಸರ್ ಸಿಗಲ್ಲ. ಈ ಟಾಪಿಕ್ ಅಲ್ಲಿ ಕೇಳ್ತಾರೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವಿ ಪಾಸ್ ಆನ್ ಟು ದಿ ಲಾಸ್ಟ್ ಟಾಪಿಕ್ ಆಫ್ ಇಂಡಸ್ ಸಿವಿಲೈಸೇಷನ್, ದಟ್ ಈಸ್ ಡಿಕ್ಲೈನ್. ಡಿಕ್ಲೈನ್ ಹೇಳಿ ಮೇಡಮ್, ಗೊತ್ತಿದ್ರೆ ಹೇಳಿ. See, in South India we don't have any civilization. Okay, but we had the evidences, because some of these things are discovered in South India itself. And also the maximum, even today also, the maximum amount of gold was mining in South India itself, but not in North India. ಇವತ್ತೆಲ್ಲ ನಾರ್ತ್ ಇಂಡಿಯಾದಲ್ಲಿ ಗೋಲ್ಡ್ ಎಕ್ಸ್ಟ್ರಾಕ್ಷನ್ ಇದೆಯಾ? ಇಲ್ಲ. ಇವತ್ತು ಇಂಡಿಯಾದಲ್ಲಿ ಗೋಲ್ಡ್ ಅಂತಂದ್ರೆ ಏನರ್ಥ? ಸೌತ್ ಇಂಡಿಯಾ. ಮತ್ತೆ ಗೋಲ್ಡನ್ನ ಬೇರೆ ಕಡೆ ತರಿಸ್ಕೊಳ್ಳೋ ಜೊತೆಗೆ ಸೌತ್ ಇಂಡಿಯಾದಿಂದನೂ ಕೂಡ ತರಿಸ್ಕೊತಿದ್ರು. ಮತ್ತೆ ಅದು ಕೆಲವು ಸೀಲ್ಸ್ಗಳು ನಮ್ಮ ಸೌತ್ ಇಂಡಿಯಾದಲ್ಲೂ ಕೂಡ ಸಿಕ್ಕಿರೋದ್ರಿಂದಾಗಿ ಸೌತ್ ಇಂಡಿಯಾದಲ್ಲಿ ಜನ ಇದ್ರು, ಮನುಷ್ಯ ವಾಸ ಮಾಡ್ತಿದ್ರು. ಆದ್ರೆ ಸಿವಿಲೈಸೇಷನ್ ಇದ್ದ ನೋ ಇನ್ಫಾರ್ಮೇಶನ್, ಬಿಕಾಸ್ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಿಲ್ಲ. ನಮಗೆ ಸೌತ್ ಇಂಡಿಯಾದ ಬಗ್ಗೆ ಇನ್ಫಾರ್ಮೇಶನ್ ಸಿಗೋದು ಎಲ್ಲಿಂದ ಗೊತ್ತಾ? ದಟ್ ಈಸ್ ಫ್ರಮ್ ದಿ ಆರ್ಯನ್ ಟೈಮ್ಸ್. ಇದಾದ್ಮೇಲೆ ಆರ್ಯನ್ಸ್ ಬರ್ತಾರೆ. ಆರ್ಯನ್ಸ್ ಬಂದಾಗ ಏನಾಗುತ್ತೆ ಅಂತಂದ್ರೆ, ಸಿ ಇಂಡಸ್ ಪೀಪಲ್ ದೇ ವರ್ ದಿ ಹೈಲಿ ಸಿವಿಲೈಸ್ಡ್ ಪೀಪಲ್, ಇಸ್ ಇಟ್ ಇಟ್? ಬಿಕಾಸ್ ದೇ ವರ್ ಲಿವ್ಡ್ ಓನ್ಲಿ ಇನ್ ಟೌನ್ಸ್ ವಿತ್ ಬಿಗ್ ಹೌಸಸ್, ಕಂಫರ್ಟಬಲ್ ಹೌಸಸ್ ವಿತ್ ಆಲ್ ಮಾಡರ್ನ್ ಫೆಸಿಲಿಟಿ. ಇವತ್ತು ನಮ್ಗೆ ಏನು ಫೆಸಿಲಿಟಿ ಇದೆಯೋ ಅದೇ ಫೆಸಿಲಿಟಿ ಅವ್ರಿಗೆ ಇತ್ತು. ದೊಡ್ಡ ದೊಡ್ಡ ಮನೆ ಕಟ್ಕೋತಿದ್ರು, ಮನೆಗಳಲ್ಲಿ ಎಲ್ಲ ಫೆಸಿಲಿಟಿ ಇತ್ತು, ಅಂಡರ್ ಗ್ರೌಂಡ್ ಡ್ರೈನೇಜ್ ಮಾಡ್ಕೊಂಡಿದ್ರು, ಎಲ್ಲ ಮಾಡ್ಕೊಂಡಿದ್ರು, ಪಕ್ಕದಲ್ಲೇ ಬಾವಿ ಕೂಡ ಇಟ್ಕೊಂಡಿದ್ರು, ಎಲ್ಲ ಮಾಡ್ಕೊಂಡಿದ್ರು. ಜೊತೆಗೆ ಅವರು ಪೀಸ್ ಲವಿಂಗ್ ಪೀಪಲ್. ಬಟ್ ಆಫ್ಟರ್ ಸೆವೆರಲ್ ಇಯರ್ಸ್ ಒನ್ ಫಾರಿನ್ ಪವರ್ ಎಂಟರ್ಡ್ ಇನ್ ಟು ಇಂಡಿಯಾ, ನಾರ್ತ್ ಇಂಡಿಯಾ. ಓಕೆ, ದಟ್ ಈಸ್ ಆರ್ಯನ್ಸ್. ದ ಆರ್ಯನ್ಸ್ ವರ್ ನೊಮ್ಯಾಡ್ಸ್, ವಾಂಡರರ್ಸ್. ದೇ ವರ್ ವೆರಿ ಅಗ್ರೆಸಿವ್. ದೇ ಯೂಸ್ ಟು ವಾಂಡರಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅವರೆಲ್ಲ ಅಲೆಮಾರಿಗಳು, ಅಲೆಮಾರಿ ಜನಾಂಗದವರು, ಧೈರ್ಯವಂತರು, ಮತ್ತೆ ಬೆಸ್ಟ್ ಫಿಸಿಕ್ ಇದ್ದಂಥವ್ರು, ವಾರ್ಲೈಕ್ ಪೀಪಲ್. ಅವ್ರು ಇಲ್ಲಿಗೆ ಬಂದಾಗ ಇವ್ರಿಗೂ ಅವ್ರಿಗೂ ಮೈಂಡ್ ಸೆಟ್ ಆಗಲಿಲ್ಲ. ಯಾಕಂದ್ರೆ ಅವ್ರು ಅನ್ಸಿವಿಲೈಸ್ಡ್, ಇವರು ಸಿವಿಲೈಸ್ಡ್. ಬಂದಾಗ ಏನಾಯ್ತು? ಅವ್ರು ಇಷ್ಟಪಡಲಿಲ್ಲ, ಆಪೋಸ್ ಮಾಡಿದ್ರು. ಆಪೋಸ್ ಮಾಡಿದ್ರಿಂದ ಏನಾಯ್ತು? ವಾರ್ಗಳಾಯ್ತು. ವಾರ್ಗಳಾದಾಗ ಇವ್ರು ಸೋತೋದ್ರು. ಯಾಕೆ? ಬಿಕಾಸ್ ಸ್ಮಾಲ್ ಅಂಡ್ ದಿ ವೆರಿ ವೀಕ್ ವೆಪನ್ಸ್. ಇವ್ರ ವೆಪನ್ಸ್ ಎಲ್ಲ ಯಾವ್ದು ಹೇಳುತ್ತಲ್ಲ, ಬ್ರಾನ್ಸು ಮತ್ತೆ ಕಾಪರಿಂಗ್ ಮಾಡಿರೋಂಥ ವೆಪನ್ಸ್. ಆರಿಯನ್ಸ್ ಎಲ್ಲ ಯೂಸ್ ಮಾಡ್ತಿದ್ದು ಗದೆ, ಮೇಜಸ್ ಅಂತ ಹೇಳಿ ಕರೀತಾರೆ. ದೊಡ್ಡ ದೊಡ್ಡ ಗದೆ ಬರ್ತಾ ಇದೆಯಲ್ಲ, ರಾಮಾಯಣ ಮಹಾಭಾರತ. ಅವರೆಲ್ಲ ಯಾರವರು? ಕೌರವಾಸ್, ಪಾಂಡವಾಸ್, ದೆನ್ ರಾಮ, ದೇವರ್ ಆಲ್ ಆರ್ಯನ್ಸ್. ದೇ ಆರ್ ಆಲ್ ಆರ್ಯನ್ ಬ್ಲಡ್. ಅರ್ಥ ಆಯ್ತಲ್ಲ ಹೇಳ್ತಿರೋದು? ಅವರೆಲ್ಲ ಆರ್ಯನ್ಸ್. ಅದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಅಗ್ರೆಸಿವ್ ನೇಚರ್, ಅವ್ರು ಏನೇನು ವೆಪನ್ಸ್ ಅನ್ನ ಯೂಸ್ ಮಾಡ್ತಿದ್ರು ಅಂದ್ರೆ. ಆದಾಗ ಒಡೆದಾಟ ಆಯ್ತು, ಯುದ್ಧದಲ್ಲಿ ಇವರೆಲ್ಲ ಸೋತವ್ರು, ಸ್ವಲ್ಪ ಜನ ಸತ್ತವ್ರು. ಇವ್ರದವರೆಲ್ಲ ಏನ್ ಮಾಡಿದ್ರು? ಸೌತ್ ಇಂಡಿಯಾಗೆ ಬಂದ್ಬಿಟ್ರು. ಅರ್ಥ ಆಯ್ತಾ? ಸೌತ್ ಇಂಡಿಯಾಗೆ ಬಂದ್ರು, ಆರ್ಯನ್ಸ್ ಇಡೀ ನಾರ್ತ್ ಇಂಡಿಯಾನ ಆಕ್ಯುಪೈ ಮಾಡ್ಕೊಂಡ್ರು. ಅದನ್ನೇ ಆರ್ಯಾವರ್ತ ಅಂತ ಹೇಳ್ಕರು. ಆರ್ಯಾವರ್ತ ಅಂದ್ರೆ ದ ಪ್ಲೇಸ್ ವೇರ್ ದ ಆರ್ಯನ್ಸ್ ವರ್ ಫಸ್ಟ್ ಸೆಟಲ್ಡ್ ಅಂಡ್ ಆಕ್ಯುಪೈ ದಿ ರೀಜನ್, ದಟ್ ಈಸ್ ಕಾಲ್ಡ್ ಆರ್ಯಾವರ್ತ. ಅವ್ರ ಪಾಪ್ಯುಲೇಷನ್ ಜಾಸ್ತಿ ಆಯ್ತಾ ಹೋಯ್ತು. ಜಾಸ್ತಿ ಆಯ್ತಾ ಹೋಯ್ತಾ ಹೋದ ಏನ್ ಮಾಡಿದ್ರು? ನಾರ್ತ್ ಇಂದ ಸೌತ್ಗೂ ಬರೋಕ್ ಶುರು ಮಾಡುದು. ಸೌತ್ಗೆ ಬರೋಕ್ ಶುರು ಮಾಡೋದು. ಸೌತ್ಗೆ ಬಂದಂತ ಫಸ್ಟ್ ಆರ್ಯನ್ ಯಾರು? ಹು ವಾಸ್ ದ ಫಸ್ಟ್ ಆರ್ಯನ್ ಮ್ಯಾನ್ ಮೈಗ್ರೇಟೆಡ್ ಫ್ರಮ್ ನಾರ್ತ್ ಟು ಸೌತ್ ಇಂಡಿಯಾ. ಅಲ್ಲಿಂದ ನಮ್ಮ ಸೌತ್ ಇಂಡಿಯನ್ ಹಿಸ್ಟ್ರಿ ಶುರು ಆಗುತ್ತೆ. ಯಾರು ಗೊತ್ತಾ? ಸೇಜ್ ಅಗಸ್ತ್ಯ.
ಅಗಸ್ತ್ಯ ಮುನಿ ಕೇಳಿದಿರಾ? ಸೇಜ್ ಅಗಸ್ತ್ಯ ಅಂತ ಕೌಂಡಿನ್ಯ ಅಂತ ಹೇಳಿ ಬರ್ತಾರೆ. ಅಗಸ್ತ್ಯನೇ ಫಸ್ಟ್ ಸೌತ್ ಬಂದಿದ್ದು. ಬಂದು ಅವನಿಂದಾಗಿ ಒಂದು ಕಲ್ಚರ್ ಶುರುವಾಯಿತು ಸೌತ್ ಇಂಡಿಯಾದಲ್ಲಿ. ದಟ್ ಈಸ್ ಸಂಗಮ್ ಕಲ್ಚರ್. ಕೇಳಿದಿರಲ್ವ ಸಂಗಮ್ ಕಲ್ಚರ್? ಅಲ್ಲಿಂದ ನಮ್ಮ ಸೌತ್ ಇಂಡಿಯನ್ ಹಿಸ್ಟ್ರಿ ಓಪನ್ ಆಗುತ್ತೆ. ಅಲ್ಲಿವರೆಗೆ ಸೌತ್ ಇಂಡಿಯಾದಲ್ಲಿ ಜನ ಇದ್ರ ಇಲ್ವಾ, ನೋ ಪರ್ಫೆಕ್ಷನ್, ಅರ್ಥ ಆಯ್ತಲ್ಲ. ಆದ್ರೆ ಇಲ್ಲೇನಪ್ಪ ಅಂತಂದ್ರೆ ಸಿಕ್ಕಿರೋಂತ ಒಂದು ಎವಿಡೆನ್ಸ್ ಪ್ರಕಾರ ಇವ್ರ ಜೊತೆ ಮಾಡ್ತಿದ್ರು. ಇವ್ರ ಜೊತೆ ಮಾಡ್ತಿದ್ರು ಅಂತಂದ್ರೆ ಜನ ಇದ್ರು, ಆದ್ರೆ ಸಿವಿಲೈಸ್ಡ್ ಅನ್ಸಿವಿಲೈಸ್ಡ್ ಕಲ್ಚರ್ ಇತ್ತ ಅಥವಾ ಸಿವಿಲೈಸೇಷನ್ ಇತ್ತ, ನೋ ಇನ್ಫಾರ್ಮೇಶನ್. ಅರ್ಥ ಆಯ್ತಾ? ಹಿಸ್ಟ್ರಿನಲ್ಲಿ ನಮ್ ರೆಕಾರ್ಡ್ ಸಿಕ್ಕಿದ್ರೆ ಪರ್ಫೆಕ್ಷನ್ ಹೇಳ್ಬೋದು. ರೆಕಾರ್ಡ್ಸ್ ಇಲ್ಲ ಅಂತಂದ್ರೆ ಹೆಂಗೆ ಹೇಳಕ್ಸ್? ಅರ್ಥ ಆಯ್ತಲ್ಲ. ಆದ್ರೆ ನಮ್ಮ ಸೌತ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಓಪನ್ ಆಗುತ್ತೆ ಯಾವಾಗ ಅಗಸ್ತ್ಯನಿಂದ. ಅಗಸ್ತ್ಯ ಬಂದು ಸೌತ್ ಇಂಡಿಯಾಗೆ ಬಂದ್ಮೇಲೆ ಇಲ್ಲೇನಾಯ್ತು, ಕಲ್ಚರ್ ಶುರುವಾಯ್ತು. ಅದನ್ನು ಮಾಡ್ತೀನಿ ಸಂಗಮ್ ಕಲ್ಚರ್ ಅಂತ ಹೇಳಿ. ಸಂಗಮ್ ಕಲ್ಚರ್ ಶುರುವಾದಾಗ ಸೌತ್ ಇಂಡಿಯನ್ ಇಷ್ಟು ಶುರುವಾಯಿತು. ಅಲ್ಲಿವರೆಗೆ ನಮ್ಮ ಸೌತ್ ಇಂಡಿಯಾದ ಬಗ್ಗೆ ಏನು ಗೊತ್ತಿಲ್ಲ. ಆಯ್ತಲ್ವ? ಇದಿಷ್ಟು ಬರ. ನೆಕ್ಸ್ಟ್ ಡಿಕ್ಲೈನ್. ತುಂಬಾ ಡಿಟೇಲ್ ಆಗಿ ಏನು ಹೋದ್ರೆ ಡಿಕ್ಲೈನ್ ಅಲ್ಲಿ ರೀಸನ್ಸ್ ಹೇಳ್ತೀನಿ. ಏನೇನು ರೀಸನ್ಸ್ ಇಂದಾಗಿ ನಾನು ಹೇಳಿದೆ, ಅರೌಂಡ್ 2900 ದಿ ಸಿವಿಲೈಸೇಷನ್ ವಾಸ್ ಯೂಸ್ ಟು ಬಿ ಫೌಂಡೆಡ್ ಅಂಡ್ ಇಟ್ ವಾಸ್ ಡಿಕ್ಲೈನ್ಡ್ ಅರೌಂಡ್ 2000 BC. ಅಂದ್ರೆ 2900 ಇಂದ 2000 BC ವರ್ಗ ಇತ್ತು. 2000 ಅಲ್ಲಿ ಇದ್ರದ್ದು ಡಿಕ್ಲೈನ್ ಶುರುವಾಯಿತು ಅಂತ ಹೇಳಿ. ಡಿಕ್ಲೈನ್ ಡಿಕ್ಲೈನ್ ಅಂತಂದ್ರೆ ಒಂದೇ ಸಲ ಡಿಕ್ಲೈನ್ ಆಗ್ಬಿಡಲ್ಲ, ನಿಮ್ಗೆ ಗೊತ್ತಿರ್ಬೋದು. ಇಟ್ ಟಕ್ಸ್ ಥೌಸಂಡ್ಸ್ ಆಫ್ ಇಯರ್ಸ್ ಫಾರ್ ದಿ ಬರ್ತ್ ಆಫ್ ಸಿವಿಲೈಸೇಷನ್, ಡೆವಲಪ್ಮೆಂಟ್ ಆಫ್ ಸಿವಿಲೈಸೇಷನ್ ಅಂತ ಡಿಕ್ಲೈನ್ ಆಫ್ ಸಿವಿಲೈಸೇಷನ್ ಅಂತ ಹೇಳಿ ಕರೀತಾರೆ. ಒಂದು ಸಿವಿಲೈಸೇಷನ್ ಹುಟ್ಟಬೇಕಂತಂದ್ರೆ ಒಂದೇ ದಿನ ಹುಟ್ಬಿಡಲ್ಲ, 100 ವರ್ಷಗಳನ್ನ ತಗೊಳುತ್ತಂತೆ ಹುಟ್ಟೋದಕ್ಕೆ. ಹುಟ್ಟಿದ ಮೇಲೆ ಡೆವಲಪ್ ಆಗೋದಕ್ಕೆ 1000 ವರ್ಷಗಳು ತಗೊಳುತ್ತೆ. ಅದಾದ್ಮೇಲೆ ನಾಶ ಆಗೋದಕ್ಕೆ 1000 ವರ್ಷಗಳನ್ನ ತಗೊಳುತ್ತಂತೆ. ಇದು ಅಕಾರ್ಡಿಂಗ್ ಟು ಒನ್ ರಿಸರ್ಚ್ ಆರ್ ದಿ ಸ್ಟಡಿ ಕಂಡಕ್ಟೆಡ್ ಬೈ ಒನ್ ಗ್ರೇಟ್ ಹಿಸ್ಟೋರಿಯನ್ ಬಿಲಾಂಗ್ಸ್ ಟು ಇಂಗ್ಲೆಂಡ್, ಅರ್ನಾಲ್ಡ್ ಟಾಯ್ನ್ಬಿ. ಅರ್ನಾಲ್ಡ್ ಟಾಯ್ನ್ಬಿ ಅಂತ ಹೇಳ್ಬೋತಾರೆ, ಅವರೊಂದು ಬುಕ್ ಬರೀತಾರೆ ಏನೋ ದ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ಸ್ ಅಂತ ಹೇಳಿದ್ರೆ. ಅಕಾರ್ಡಿಂಗ್ ಹಿ ವಾಸ್ ದ ಓನ್ಲಿ ಒನ್ ಮ್ಯಾನ್ ಇನ್ ದ ವರ್ಲ್ಡ್ ಹೂ ಥರೋಲಿ ಸ್ಟಡಿಡ್ ಆಲ್ ಸಿವಿಲೈಸೇಷನ್ಸ್ ಆಫ್ ದಿ ವರ್ಲ್ಡ್. ಅಕಾರ್ಡಿಂಗ್ ಟು ಹಿಮ್ ದೇರ್ ಆರ್ ನಿಯರ್ಲಿ 26 ಸಿವಿಲೈಸೇಷನ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಹಿ ಸೇಸ್ ದಟ್ ದೇರ್ ಆರ್ 3 ಸ್ಟೇಜಸ್ ಆಫ್ ಸಿವಿಲೈಸೇಷನ್, ಬರ್ತ್, ಡೆವಲಪ್ಮೆಂಟ್ ಅಂಡ್ ದೆನ್ ಡಿಕ್ಲೈನ್. ಓಕೆ, ಸೊ ಇಟ್ ಟುಕ್ಸ್ ಥೌಸಂಡ್ಸ್ ಆಫ್ ಇಯರ್ಸ್ ಫಾರ್ ದಿ ಬರ್ತ್ ಆಫ್ ಸಿವಿಲೈಸೇಷನ್, ದನ್ ಅಗೈನ್ ಥೌಸಂಡ್ ಆಫ್ ಇಯರ್ಸ್ ಫಾರ್ ಇಸ್ ಡೆವಲಪ್ಮೆಂಟ್, ಅಂಡ್ ಅಗೈನ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಫಾರ್ ಇಸ್ ಡಿಕ್ಲೈನ್. ಸೊ ಇಯರ್ ಆಲ್ಸೋ ಅರೌಂಡ್ 2000 BC ಆನ್ವರ್ಡ್ಸ್ ದಿಸ್ ಸಿವಿಲೈಸೇಷನ್ ವಾಸ್ ಬಿಗನ್ ಟು ಡಿಕ್ಲೈನ್. ಶುರುವಾಯಿತು, ನಾಶ ಆಗೋದಕ್ಕೆ ಶುರುವಾಯಿತು 2000 BC ನಲ್ಲಿ. ಇದೊಂದು 300-400 ವರ್ಷಗಳಾದ್ಮೇಲೆ ನಾಶನೇ ಆಗೋಯ್ತು. ಹಾಗಾದ್ರೆ ಅದು ನಾಶ ಆಗೋದಕ್ಕೆ ಏನೇನು ರೀಸನ್ಸ್ ಇರಬಹುದು? ವಾಟ್ ಆರ್ ದ ರೀಸನ್ಸ್ ಫಾರ್ ದ ಡಿಕ್ಲೈನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಬಿಕಾಸ್ ಇನ್ ಇಂಡಿಯಾ ವಿ ಡೋಂಟ್ ಹ್ಯಾವ್ ದಿ ಸಿವಿಲೈಸೇಷನ್. ಓಕೆ, ಅವರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಡಿಕ್ಲೈನ್, ಬಟ್ ವಿ ಹ್ಯಾಡ್ ದಿ ಕಲ್ಚರ್. ಕಲ್ಚರ್ ದಟ್ ಕಲ್ಚರ್ ಸ್ಟಾರ್ಟೆಡ್ ಬೈ ದ್ರಾವಿಡಾಸ್ ಅಂಡ್ ಆಸ್ ವೆಲ್ ಆಸ್ ದ ಆರ್ಯನ್ಸ್. ಸಿ, ಕಲ್ಚರ್ ಇಸ್ ಡಿಫ್ರೆಂಟ್, ಸಿವಿಲೈಸೇಷನ್ ಇಸ್ ಡಿಫ್ರೆಂಟ್, ಎರಡು ಸಪರೇಟ್ ಒಂದೇ ಅಂತ ಅನ್ಕೊಳಕ್ ಹೋಗ್ಬಿಡಿ. ಇದು ನಾಗರಿಕತೆ, ಅದು ಸಂಸ್ಕೃತಿ. ಅರ್ಥ ಆಯ್ತಲ್ವ? ನಾಗರಿಕತೆನೇ ಬೇರೆ, ಸಂಸ್ಕೃತಿನೇ ಬೇರೆ ಅಂತ ಹೇಳಿ ಹೇಳ್ತೀನಿ. ಫಸ್ಟ್ ನಾಗರಿಕತೆ ಬೆಳೆಯುತ್ತೆ, ಅದಾದ್ಮೇಲೆ ಸಂಸ್ಕೃತಿ ಹುಟ್ಟುತ್ತಂತೆ. ಅರ್ಥ ಆಯ್ತಲ್ವ? ನಾಗರಿಕತೆ ಬೆಳೆಯೋದಕ್ಕೆ ಸಂಸ್ಕೃತಿ ಬೇಡ, ಆದ್ರೆ ಸಂಸ್ಕೃತಿ ಬೆಳೆಯೋದಕ್ಕೆ ನಾಗರಿಕತೆ ಬೇಕೇ ಬೇಕು. ಈ ರೀತಿ ತುಂಬಾ ಡಿಫ್ರೆನ್ಸ್ ಗಳು ಬಂದ್ಬಿಡುತ್ತೆ ಬಿಟ್ವೀನ್ ಸಿವಿಲೈಸೇಷನ್ ಅಂಡ್ ದ ಕಲ್ಚರ್. ಕಲ್ಚರ್ ಅಂದ್ರೆ ಶುರು ಮಾಡೋದಲ್ಲ, ವರ್ಷಿಪ್ ಶುರು ಮಾಡೋದು, ಅದೇನೇ ಶುರು ಮಾಡೋದು, ಅವ್ರ ಲೈಫ್ ಸ್ಟೈಲ್, ಅದು ಕಲ್ಚರ್ ಬಂದ್ಬಿಡೋದು. ಆದ್ರೆ ಇವತ್ತು ನಾವು ಮ್ಯಾಕ್ಸಿಮಮ್ ಫಾಲೋ ಮಾಡ್ತಿರೋದು ಯಾವ ಕಲ್ಚರ್ ಅನ್ನ? ಆರ್ಯನ್ ಕಲ್ಚರ್ನ ನಾವು ಫಾಲೋ ಮಾಡ್ತೀವಿ. ಗೊತ್ತಾನೆ? ಇವತ್ತು ಆರ್ಯನ್ಸ್ ಏನ್ ಹಾಕೊಂಡಿದಾರೋ, ಆರ್ಯನ್ಸ್ ವೇದಾಸ್ ಬಂದ್ಮೇಲೆ ಅದ್ರಲ್ಲಿ ಏನ್ ಹೇಳಿದೆ ಅದನ್ನೇನೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ, ಅದು ಕಲ್ಚರ್. ಸೊ ಇಲ್ಲಿ ಇದು ಡಿಕ್ಲೈನ್ ಆಗೋದಕ್ಕೆ ಏನೇನ್ ರೀಸನ್ಸ್ ಇದೆ? ವಾಟ್ ಆರ್ ದಿ ರೀಸನ್ ಫಾರ್ ಇಟ್ಸ್ ಡಿಕ್ಲೈನ್? ಒಂದು, ದ ಫ್ಲಡ್ಸ್ ಆಫ್ ದಿ ರಿವರ್ಸ್. ಫ್ಲಡ್ಸ್ ಆಫ್ ದಿ ರಿವರ್ಸ್, ಸಿ, ಮೋಸ್ಟ್ ಆಫ್ ದಿ ಇಂಡಸ್ ಸೈಟ್ಸ್ ಆರ್ ದಿ ಇಂಡಸ್ ಸಿಟೀಸ್ ವರ್ ಸಿಚುಯೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ಸ್, ಎಸ್ಪೆಷಲಿ ನಾರ್ತ್ ಇಂಡಿಯಾ. ಎಲ್ಲ ನಾರ್ತ್ ಇಂಡಿಯಾದಲ್ಲೇ ತಾನೇ ಇರೋದು. ಅಂಡ್ ಮೋಸ್ಟ್ ಆಫ್ ದಿ ನಾರ್ತ್ ಇಂಡಿಯನ್ ರಿವರ್ಸ್ ಆರ್ ದಿ ಫಾರ್ ಫ್ರಮ್ ಹಿಮಾಲಯಸ್. ಎಲ್ಲ ಹುಟ್ಟೋದು ಹಿಮಾಲಯಸ್, ಹಿಂದು ಇರ್ಬೋದು, ರಾವಿ, ಬಿಯಾ, ಸಟ್ಲೆ, ಗಂಗಾ, ಯಮುನಾ, ಎಲ್ಲ ಅಲ್ಲೇ ಹುಟ್ಟೋದು. ವಾಟೆವರ್ ಡ್ಯೂರಿಂಗ್ ದ ರೈನಿ ಸೀಸನ್, ಹೆವಿ ರೈನ್, ಹೆವಿ ಫ್ಲಡ್ಸ್, ಸೋ ಮೆನಿ ಸಿಟೀಸ್ ವರ್ ವಾಶ್ಡ್ ಔಟ್. ತುಂಬ ಸಿಟಿಗಳೇನದು ಕೊಚ್ಕೊಂಡು ಹೊರಟೋದು. ಸೊ ಸರ್ಟನ್ ಸಿಟೀಸ್ ವರ್ ಡೆಸ್ಟ್ರಾಯ್ಡ್. ದೆನ್ ಆಮೇಲೆ
some rivers were dried up. Because of dried up the rivers, so many cities were also declined. Best example, the city of Kalibangan. The city of Kalibangan was completely destroyed because of dried up the river Saraswati or Gaggar. Gaggar and the Karitar. Ancient name, Saraswati, ancient name Gaggar. And Nadi Dartmela Didrinda, Nadi won't go to Nirilangaito. Adana depend on the ED city and Aito was completely destroyed due to the shortage of the water. Okay, then natural calamities. Natural calamities. It may be the earthquake, or it may be the drought, or it may be the famines. Natural calamities and the end of the day. Natural calamities and the nature again break up. Like, most of the time, the landslide again. Cities destroyed, landslide again. So, natural calamities. And then epidemic diseases and the spread of epidemic diseases, especially cholera, malaria, smallpox and chickenpox. Ekandra, e lotha double burial and tell Kerala. Andra, one day Samadhi Varada, Yerudu, Muru Shavagal, Yerudu, not Murti. Samani Yava and Mutakare Munshalana, Utah to Pajana Satana. Otana. ಒಂದು ದೊಡ್ಡ ಗುಂಡಿ ತೋಟ ತೋಡ ಹಾಕಿದ್ದಾರೆ ಅದ್ರಲ್ಲಿ ಕೆಲವರು 18-20-30 ಶವಗಳಿರುವಂಥ ಸ್ಕೆಲಿಟನ್ ಬೋನ್ಸ್ಗಳು ಸಿಕ್ಕಿದೆ ನಮಗೆ ಅದ್ರ ಅದನ್ನ ಬೋನ್ಸ್ನ ತೆಗೆದು ನೋಡಿದಾಗ ಬೋನ್ಸ್ ಒಳಗಡೆ ಮ್ಯಾರೋ ಇರುತ್ತೆ ಗೊತ್ತಲ್ವಾ ಬೋನ್ ಮ್ಯಾರೋ ಅಂತ ಕರೀತಾರೆ ಅಂದರೆ ಅಸ್ಥಿ ಮಜ್ಜೆ ಅಂತೇಳಿ ಅಂದರೆ ನಮ್ಮ ಬಾಡಿನಲ್ಲಿ ಬ್ಲಡ್ ಪ್ರೊಡ್ಯೂಸ್ ಆಗೋದು ಅಲ್ಲಿಂದ ಅಲ್ಲಿಗೆ ಕೆಲವಾರು ವೈರಸಸ್ಗಳು ಇನ್ಫೆಕ್ಟ್ ಆಗಿರೋಂಥ ಇನ್ಫಾರ್ಮೇಷನ್ ಸಿಕ್ಕಿರೋದ್ರಿಂದಾಗಿ ಸೊ ಈವನ್ ದಿ ಕಾಲರಾ ಮಲೇರಿಯಾ ಅದ ಟೈಪ್ ಆಫ್ ಎಪಿಡೆಮಿಕ್ ಡಿಸೀಸಸ್ ವರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದಿ ಡಿಕ್ಲೈನ್ ಆಫ್ ದಿಸ್ ಸಿವಿಲೈಸೇಷನ್ ಅಂಡ್ ದಟ್ ಅನದರ್ ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ ಕಾಡುಗಳನ್ನು ಕಡಿದಿತ್ತು ಕಾಡುಗಳನ್ನು ಕಡಿದಿದ್ರಿಂದಾಗಿ ಮಳೆ ಕಡಿಮೆ ಆಯಿತು ಸೊ ಅದರಿಂದಲೂ ಕೆಲವಾರು ಸಿಟಿಗಳು ಹೋದವು ಇನ್ನೊಂದು ದ ಸ್ಪ್ರೆಡ್ ಆಫ್ ಫಾರೆಸ್ಟ್ ಫೈರ್ ಅಂತ ಹೇಳ್ತಾರೆ ಕಾಡ್ಗಿಚ್ಚು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ದ ಸಿಟಿ ಆಫ್ ಕೋಟ್ ಡಿಜಿ ಪಾಕಿಸ್ತಾನ್ ದ ಹಾಫ್ ಆಫ್ ದ ಸಿಟಿ ವಾಸ್ ಕಂಪ್ಲೀಟ್ಲಿ ಬರ್ನ್ ಬಿಕಾಸ್ ಆಫ್ ಫಾರೆಸ್ಟ್ ಫೈರ್ ಅಂತ ಹೇಳ್ತಾರೆ ಅಂದರೆ ಕಾಡು ಮಧ್ಯದಲ್ಲಿ ಇತ್ತು ಕಾಡಿಗೆ ಹೆಚ್ಚು ಬೆಂಕಿ ಎತ್ಕೊಂಡಾಗ ಆ ಇಡೀ ಸಿಟಿನೂ ಕೂಡ ಸುಟ್ಟೋಯ್ತು ಸೊ ಈ ರೀತಿ ಒಂದು 7-8 ಕಾರಣಗಳು ಹೇಳ್ತಾರೆ ಸೊ ಎಲ್ಲ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ದ ಲಾಸ್ಟ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ವಾಸ್ ದಿ ಅಟ್ಯಾಕ್ಸ್ ಅಟ್ಯಾಕ್ಸ್ ಆಫ್ ಅನ್ಸಿವಿಲೈಸ್ಡ್ ಪೀಪಲ್ ಅನ್ಸಿವಿಲೈಸ್ಡ್ ನಥಿಂಗ್ ಬಟ್ ಆರ್ಯನ್ಸ್ ಯಾಕೆಂದ್ರೆ ಆ ತಕ್ಷಣ ಯಾರು ಬಂದಿದ್ದ ಇಂಡಿಯಾಗೆ ಆರ್ಯನ್ಸ್ ಬಂದರು ಆರ್ಯನ್ಸ್ ದೇ ವರ್ ಹೈಲಿ ಅನ್ಸಿವಿಲೈಸ್ ದೇ ವರ್ ಅಗ್ರೆಸಿವ್ ವಾರ್ ಲೈಕ್ ಅಂಡ್ ಆಲ್ಸೋ ದೇ ಹ್ಯಾಡ್ ಕಂಪ್ಲೀಟ್ ನಾಲೆಡ್ಜ್ ಅಬೌಟ್ ಐರನ್ ಅಂಡ್ ಆಲ್ಸೋ ದೇ ಎಕ್ಸ್ಟೆನ್ಸಿವ್ಲಿ ಯೂಸ್ ದಿ ಹಾರ್ಸಸ್ ಕುದುರೆಗಳನ್ನ ಜಾಸ್ತಿ ಯೂಸ್ ಮಾಡ್ತಿದ್ರು ಜೊತೆಗೆ ಕಬ್ಬಿಣದಿಂದ ಮಾಡಿರುವಂತಹ ವೆಪನ್ಸ್ ಅನ್ನ ಯೂಸ್ ಮಾಡ್ತಿದ್ರು ಆದ್ರೆ ಇವರಿಗೆ ಫೆಸಿಲಿಟಿ ಇಲ್ಲ ಕುದುರೆ ಗೊತ್ತಿತ್ತೋ ಇಲ್ಲೋ ಅಂತೇಳಿ ನಮ್ಗೆ ಇತ್ತೀಚೆಗೆ ಗೊತ್ತಾಗಿರೋದು ಈಗ ಒಂದು 15 ವರ್ಷದಿಂದ ಅದ್ರದ್ದು ಎವಿಡೆನ್ಸ್ ಇಲ್ಲಿ ಸಿಕ್ಕಿದೆ ನಮಗೆ ಬರೀ ಗುಜರಾತಲ್ಲಿ ಮಾತ್ರ ಸಿಕ್ಕಿದೆ ಬಟ್ ವಾಟ್ ಅಬೌಟ್ ದ ಅದರ್ ಸಿಟೀಸ್ ಗುಜರಾತ್ ಇರೋದು ಇಂಡಿಯಾದಲ್ಲಿ ಬಟ್ ಮೋಸ್ಟ್ ಆಫ್ ದ ಇಂಡಿಯಾ ಸಿಟೀಸ್ ವರ್ ಕಾನ್ಸಂಟ್ರೇಟೆಡ್ ಇನ್ ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ ಆಫ್ಘಾನಿಸ್ತಾನ್ ಅಂಡ್ ದಿ ಪಾಕಿಸ್ತಾನ್ ಬಟ್ ವಾಟ್ ಅಬೌಟ್ ದ ಪೊಸಿಷನ್ ಆಫ್ ಆಲ್ ದೋ ಸಿಟೀಸ್ ಸೊ ದೇ ವರ್ ಕಂಪ್ಲೀಟ್ಲಿ ಮಸ್ಸಾಕರ್ ಬೈ ದಿ ಅನ್ಆರ್ಗನೈಸ್ಡ್ ಸಾರಿ ಅನ್ಸಿವಿಲೈಸ್ಡ್ ಪೀಪಲ್ ಬೈ ದಿ ಎಸ್ಪೆಷಲಿ ಆರ್ಯನ್ಸ್ ಬೈ ಯೂಸಿಂಗ್ ದಿ ಹಾರ್ಸಸ್ ಅಂಡ್ ದಿ ಐರನ್ ದಟ್ ಈಸ್ ದ ಸ್ಟ್ರಾಂಗ್ ವೆಪನ್ಸ್ ಓಕೆ ಸೊ ದೀಸ್ ಆರ್ ಆಲ್ ದಿ ಸರ್ಟನ್ ಇಂಪಾರ್ಟೆಂಟ್ ಕಾಸಸ್ ಫಾರ್ ದ ಡಿಕ್ಲೈನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓಕೆನಾ ಸೊ ಇದಿಷ್ಟು ಹೇಳಿದ್ದೀನಿ ಇಷ್ಟಿಗೆ ಸಾಕಿ ಬರ್ತೀಗೆ ಮಿಕ್ಕಿರೋದು ನೆಕ್ಸ್ಟ್ ಆರ್ಯನ್ ಸಿವಿಲೈಸೇಷನ್ ಆರ್ಯನ್ ಕಲ್ಚರ್ ಶುರು ಮಾಡ್ತೀನಿ ಇದನ್ನೊಂಚೂರು ಕಿತ್ಕೊಂಡು ಓದಿ ನೀಟಾಗಿ ಅರ್ಥಾಯ್ತಲ್ವಾ ಕಿತ್ಕೊಂಡು ಓದಿ ಎಷ್ಟು ಅರ್ಥ ಆಗುತ್ತೋ ಎಷ್ಟು ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋಕ್ಕಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ನ ಗ್ಯಾದರ್ ಮಾಡಿ ಯಾಕೆಂತಂದ್ರೆ ಎಲ್ಲ ಎಕ್ಸಾಮ್ಗೂ ತುಂಬ ಬೆನಿಫಿಟ್ ಅರ್ಥಾಯ್ತಲ್ವಾ ಓಕೆನಾ ಟೀಚಿಂಗ್ ಅರ್ಥ ಆಗುತ್ತಾ ಅಥವಾ ಏನಾದ್ರೂ ನಿಮ್ಮ ಕಡೆಯಿಂದ ಏನಾದ್ರೂ ಸಜೆಷನ್ಸ್ ಇದು ನನ್ನ ವೇ ಆಫ್ ಟೀಚಿಂಗ್ ಅದಕ್ಕೆ ಕೇಳ್ತೀನಿ ಅಥವಾ ಇನ್ನೇನಾದ್ರು ಆ ಕಡೆಯಿಂದ ಎಲ್ಲ ಯು ಪಿ ಎಸ್ ಸಿ ಬರೆಯೋಕೆ ಹೋಗ್ತಿರೋರು ಅಥವಾ
ಏನು ಅಡ್ವಾನ್ಸ್ಡ್ ಆಗಿ ಯೋಚನೆ ಮಾಡೋರು. ಸೊ ಹಾಗಾಗಿ ಆ ಕಡೆಯಿಂದ ಏನಾದ್ರೂ ಸಜೆಷನ್ಸ್ ಅಥವಾ ಏನಾದ್ರೂ ಇದ್ರೆ ಸೊ ಪ್ಲೀಸ್. ಸ್ಟೋರಿ ನಿಮ್ಗೆ ನಾಟ್ ನೆಸರಿ ಸರ್. ಸ್ಟೋರಿ ಹೇಳಕ್ಕೆ ಇದು ಪ್ರೈಮರಿ ಸ್ಕೂಲ್ ಸರ್, ಈಗ ಸ್ಟೋರಿನೇ ಬರಲ್ಲ ಸರ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಟೋರಿನೇ ಬರಲ್ಲ. ಸ್ಟೋರಿ ಅಂತ ಹೇಳಿ ಶುರುವಾಗದ ಯಾವಾಗಲಿಂದ ಆರಿಯನ್ಸ್ ಇಂದ ಸ್ಟೋರಿಗಳು ಶುರು ಆಗ್ತಾರೆ. ಅರ್ಥ ಆಯ್ತಲ್ವಾ? ಆದ್ರೆ ಸ್ಟೋರಿಗಳಿಗೆ ಎಂತ ಹೋಯ್ತು ಅಂತಂದ್ರೆ ಹಿಸ್ಟ್ರಿ ಕವರ್ ಆಗಲ್ಲ. ನಿಮಗ್ ಬೇಕಾಗಿರೋದು ಸ್ಟೋರಿ ಬೇಕಾಗಿಲ್ಲ. ನಿಮಗ್ ಬೇಕಾಗಿರೋದು ಏನೋ ಕ್ವಶನ್ ಆನ್ಸರ್ ಬೇಕಷ್ಟೇ. ಕ್ವಶನ್ ಆನ್ಸರ್ ಬರೀಬೇಕು, ಯಾವ್ದೊಂದು ಎಕ್ಸಾಮ್ ಕ್ಲಿಕ್ ಆಗ್ಬೇಕು, ಏನೋ ಜಾಬ್ಗೆ ಸೇರ್ಕೋಬೇಕಷ್ಟೇ. ಸ್ಟೋರಿ ಕಟ್ಕೊಂಡು ನೀನು ಆಯ್ತಲ್ವಾ? ಇದು ಕ್ಲಾಸ್ ರೂಮ್ ಟೀಚಿಂಗ್ ಆದ್ರೆ ಪಾಠ ಮಾಡ್ಬೇಕಾದ್ರೆ ಹೇಳ್ತೀವಿ. ಯಾಕೆಂದ್ರೆ ಹುಡುಗರದ್ದು ಅಟೆನ್ಷನ್ ಅನ್ನ ನಮ್ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಏನೋ ಒಂದು ಸ್ಟೋರಿಗಳು ಹೇಳ್ತಾ ಹೋಗ್ತೀವಿ. ಯಾಕೆಂದ್ರೆ ಹಿಸ್ಟ್ರಿನಲ್ಲಿ ಸ್ಟೋರಿಗಳಿಗೇನು ಬರೋಲ್ಲ. ಭಯಂಕರ ಸ್ಟೋರಿಗಳಿದಾವೆ. ಆ ಕಡೆ ಈ ಕಡೆ ತಲಾಟೆ ಮಾಡ್ತಿದ್ದಾರೆ, ಒಂದು ಸ್ಟೋರಿ ಎತ್ಕೊಂಡ ತಕ್ಷಣ ಎಲ್ಲ ಕಿವಿ ನೆಟ್ಟೆ ಮಾಡ್ಕೊಂಡು ಫುಲ್ ಸ್ಟ್ರೈಟ್ ಆಗಿ ಕೂತ್ಕೊಬಿಡ್ತಾರೆ. ಅವಾಗ ಮಾತ್ರ ನಾವು ಹೇಳ್ತೀವಿ. ಬಟ್ ನಿಮ್ದು ಅದು ನೆಸೆಸರಿಟಿ ಇಲ್ಲ ಅದು ಆಯ್ತಲ್ವಾ? ಓಕೆ, ಥ್ಯಾಂಕ್ ಯು.